ಮನುಷ್ಯನ ಸ್ಪಂಜಿನಂತಿರುವ ಶ್ವಾಸಕೋಶ ಗಾಳಿ ಹೀರಿಕೊಳ್ಳುವುದಕ್ಕಾಗಿದೆ. ಆದರೆ ಕೆಲವರು ಶ್ವಾಸಕೋಶವನ್ನು ಬೀಡಿ ಸಿಗರೇಟ್ನ ಹೊಗೆ ಹೀರಿಕೊಳ್ಳುವುದಕ್ಕಾಗಿ ಬಳಸುತ್ತಾರೆ. ಸಾಮಾನ್ಯವಾಗಿ ಧೂಮಪಾನ ಮಾಡುವ ವ್ಯಕ್ತಿಯ ಶ್ವಾಸಕೋಶವನ್ನು ಹಿಂಡಿ ನೋಡಿದರೆ ಇಷ್ಟು ಪ್ರಮಾಣದಲ್ಲಿ ಒಂದೇ ವರ್ಷದಲ್ಲಿ ಕ್ಯಾನ್ಸರ್ ಉಂಟು ಮಾಡುವ ಟಾರ್ ಸಿಗಬಹುದು. ಎಷ್ಟೊಂದು ಟಾರ್ ಎಂದರೆ ನಿಮಗೆ ಅನಾರೋಗ್ಯ, ಬಹಳವೇ ಅನಾರೋಗ್ಯ ತರಲು ಸಾಕು. Tobacco use leads to cancer, heart attacks, lung disorders and other deadly diseases. The characters shown in this film or program do not support the use of any type of tobacco products such as bidi, cigarettes, khaini, zarda, etc. or their promotion in any manner. ರುದ್ರ ಮಹಾರುದ್ರ ಶಿವ ಶಂಕರ ಪ್ರಲಯಂಕರ ಭೂತನಾಥ ಮಹಾಕಾಲ ಹಾ
ಅಂಟೋನು, ಯಾರೋ ಇವಳು ನಮ್ ಕಾಲೇಜ್ ಬ್ಯೂಟಿ ಕ್ವೀನು. ಬರೀ ಬ್ಯೂಟಿ ಕ್ವೀನ್, ಹೀರೋ ಇನ್ನು. ಎಲ್ಲ ಜಾರ್ ಜಾರ್ ಬಿದ್ದೋಗ್ತಿದಾವಲ್ಲೋ. ಏನ್ ಮಚ್ಚ ನಿನ್ ಮೊಬೈಲ್ ಇಷ್ಟೊಂದು ಸೌಂಡು? ಚೈನಾ ಸೆಟ್ ಅಲ್ವಾ, ಅದಕ್ಕೆ ಸೌಂಡ್ ಜಾಸ್ತಿ, ಚಾರ್ಜ್ ಕಮ್ಮಿ. ಏನ್ ಕಮ್ಮಿ? ವಾಟರ್ಗೆ 30 ಕಮ್ಮಿ. ಯಾತಾನೆ ನಾ ಅಂದಳೆ ಬ್ಯಾಟ್ರಿ ಬ್ಯಾಕಪ್ ಕಮ್ಮಿ. ಹಂಗ ಹಂಗಾದ್ರೆ ಯಾವ್ದಾದ್ರು ಹುಡುಗಿ ಫೋನ್ ಮಾಡಿದ್ರೆ ಹೆಂಗ್ ಮೇಂಟೈನ್ ಮಾಡ್ತೀಯಾ? ಅದಕ್ಕೆಲ್ಲ ಚಿಂತನೆ ಇಲ್ಲಮ್ಮ, ನನ್ನ ಹತ್ರ ನೋಕಿಯಾ ಇದೆ, ಕನೆಕ್ಟಿಂಗ್ ದ ಪೀಪಲ್. ಮಚ್ಚ ತುಂಬಾ ಬೋರ್ ಆಗ್ತಿದೆ, ಒಂದ್ ಒಳ್ಳೆ ಹಾಡ್ ಹಾಕಲೆ. ಓಕೆ, ಚೈನಲ್ ತುಂಬಾ ಇದೆ ಕೇಳಿ. ಚೆನ್ನಾಗಿದೆಯಲ್ಲ. ಲೇ ಗುಬಾಳ್ಗಳ, ಏನ್ರ ನಿಮ್ ಕಿತ್ತಾಗಿರೋ ಪ್ರಾಬ್ಲಮ್? ಡುಬಾಕ್ ನನ್ ಮಗ, ತುಂಬಾ ಬೋರ್ ಆಗ್ತಿತ್ತು, ಒಂದೊಳ್ಳೆ ಸಾಂಗ್ ಹಾಕು ಅಂದ್ರೆ ಇವ್ ಡಬ್ಬಾ ಮೊಬೈಲ್ ಇಂದ ಕಿತ್ತೋ ಸಾಂಗ್ ಹಾಕ್ತಾನೆ. ಅದಕ್ಕೆ ಮೊಬೈಲ್ಗೊಂದ್ ಬಿಟ್ಟೆ. ಅಷ್ಟೇ ಏನೋ ನೋಡ, ನಮ್ದೇ ಮ್ಯೂಸಿಕ್, ನಮ್ದೇ ಹಾಡು, ನಮ್ದೇ ಸ್ಟೆಪ್, ಬಂದ್ರು ಹಾಡಿ. Poli 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 tere jaldi jolly 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 go and jaldi poli 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 tere jaldi jolly 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 go and jaldi ru ba ru ba zaina zaina ru ba ru ba zaina zaina ru ba ru ba zaina zaina ru ba ru ba poli poli tine jaldi jolly 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 kore jaldi say no 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 say no 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 say no 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 say no 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 ಹುಡುಗಿರಿಗೆ ಬೈಕ್ ಕೈ ಕೊಟ್ರೆ ಬಿಲ್ಲು ಕೊಡುವಾಗ ಪರ್ಸಿನಲ್ಲಿ ಕಾಸೆ ನಿಲ್ತಿದ್ರೆ ಫಸ್ಟ್ ಲವ್ ಫೇಲ್ಯೂರ್ ಆದ್ರೆ ಕಣ್ಣಲ್ಲಿ ಕಿಯರು ಮಗ ನೆಕ್ಸ್ಟ್ ಲವ್ ಫೇಲ್ಯೂರ್ ಆದ್ರೆ ಕೈಯಲ್ಲಿ ಪಿಯರು ಮಗ for me, I'm gonna get it real bad. You better get back, get back to the place you came from. Don't you dare for me, I'm gonna get it real bad. You better get back to the place you came from. Again, 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 again. Wait, they go kill my own, I make no friend, you're up. What's to look alle? Big suadre Bumbri sixello Just to matalle Tax upidre Jebu panchello Best to vende la waradre Life e calarumaga Love you one no kabaru pandre Line e clearumaga ಬರು ಬರು ಬಜೈರ ಜೈರ 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 ಜ
jolly poli tine jazzy jolly 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 kore jolly hi 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 mara hi ಎಷ್ಟು ಆಯ್ತು? ಬರೀ ನೂರ ಆಯ್ತು ಮಗ. ಜಾಸ್ತಿ ಆಗಿ ಸೂಸು ಮಾಡ್ಕೊಂಡ್ಬಿಡ್ತಾನ. ಕ್ಲಾಸ್ಗೆ ಜಿಲೇಬಿ ಕರಿಯ ಶಿಷ್ಯ ಕೊಡೋಣ ಅವಳಗೊಂದು ಒಳ್ಳೆ ಗುಲಾಬಿ. ನೀವು ಅಡ್ಮಿಷನ್ ಯಾವ ಕ್ಲಾಸ್? ಫಸ್ಟ್ ಇಯರ್ ಬಿಕಾಂ. ಮಗ ಇವಳನ್ನ ಚಮಕಾಯಿಸೋಣ ಇಲ್ಲ ಚಿಂದಿ ಉಡಾಯಿಸೋಣ? ಜೇ ಜಿಲೇಬಿ ನೋಡಕ್ ಒಂಥರ ಡಿಫ್ರೆಂಟ್ ಆಗಿದೆ, ಏನಾದ್ರೂ ಡೀಸೆಂಟ್ ಆಗಿರೋ ಕೆಲಸ ಕೊಡು. ಡೀಸೆಂಟ್ ಸ್ಕಿಪ್ ಮಾಡು. ಸ್ಕಿಪ್ಪಿಂಗ್ ರೋಪೇ ಇಲ್ಲ ಈ ಶೇಪ್ಗೆ. ರೋಪ್ ಇಲ್ದಿರ ಸ್ಕಿಪ್ ಮಾಡಿದ್ರೆ ಕಾಣೋ ಮಜಾ. ಏಯ್ ಸ್ಕಿಪ್ ಮಾಡು. ನನ್ನ ಮಗ ಏನೋ ಸ್ಕಿಪ್ಪಿಂಗ್ ಏನೇ ಸ್ಲಿಪ್ ಆಗ್ಬಿಟ್ಟ. ಏಯ್ ಹೇಳಮಲ್ಲ ಮಗ, ನಾನೊಂದು ಸ್ವಲ್ಪ ಸ್ಕಿಪ್ ಮಾಡ್ಕೊಂಡು ಬರ್ತೀನಿ. ಹೇಳು. ಇದ್ಯಾವ್ದು ಗುರು? ಇದು ಹೊಸ ಚಂಪಾಕಲಿ. ಇದು ಚಂಪಾಕಲಿ ಅಲ್ಲ ಕಣ, ಯಾವುದೋ ಹೊಸ ಅನಾರ್ಕಲಿ. ಯಾವುದೇ ಕೆಲಸ ಮಾಡಿದ್ರು ಅರ್ಧಂಬರ್ಧ ಮಾಡಬಾರ್ದು. ಈಗ ಅವಳು ನಿಲ್ಸಿರೋ ಸ್ಕಿಪ್ನ ನೀನು ಕಂಟಿನ್ಯೂ ಮಾಡು. 25 ಸ್ಕಿಪ್ಪಿಂಗ್ ಹೊಡಿ. ಯಾರ ಮಗ ಅಂತ ಗೊತ್ತೇನು? ಐಎಎಸ್ ಆಫೀಸರ್ ಮಗ ಆದ್ರೇನು, ಮಿನಿಸ್ಟರ್ ಮಗ ಆದ್ರೇನು, ಎಲ್ಲಾ ಕಾಲೇಜ್ ಅಲ್ಲೂ ರ್ಯಾಗಿಂಗ್ ಬ್ಯಾನ್ ಆಗಿದ್ರು, ರ್ಯಾಗಿಂಗ್ ಮಾಡ್ತಾವನ ಅವನು. ಇರಬಾರ ಜಾಗದಲ್ಲಿ ಇರುವೆ ಬಿಡ್ಕೊಂಡ್ರೆ ಹಿಂಗೆ ಆಗೋದು ಅಂದ್ರೆ ರಾಗ್ ಮಾಡ್ದ ಅದಕ್ಕೆ ಒಂಚ್ತಾವನೆ. ಇವಳು ಯಾರು ಗೊತ್ತಿಲ್ಲ, ಬಾ ಪರಿಚಯ ಮಾಡ್ಕೊಳ್ಳೋಣ ನಡಿ. ಥ್ಯಾಂಕ್ ಯು ಸೋ ಮಚ್. ಹೇ ಪರವಾಗಿಲ್ಲ ಬಿಡು. ಎಕ್ಸ್ಕ್ಯೂಸ್ ಮೀ, ನ್ಯೂ ಅಡ್ಮಿಷನ್? ಹೌದು, ಫಸ್ಟ್ ಇಯರ್ ಬಿಕಾಂ. ಓ ನಮ್ಮ ಕ್ಲಾಸೆ. ಏಯ್ ನಾನು ನಿನ್ನ ಟೆನ್ಷನಲ್ಲಿ ಆಗಲಿ ಇಂಟೆನ್ಷನಲ್ಲಿ ಆಗಲಿ ಹೊಡಿಲಿಲ್ಲ, ನೀನು ಮಾಡಿದ ತಪ್ಪು ಅದಕ್ಕೆ ಹೊಡೆದೆ. ಐ ಆಮ್ ಸಾರಿ ಅಜಯ್.
ಸಾರಿ ನನಗಲ್ವೋ, ಅಲ್ಲಿ ಕೇಳು. ಬೈ ದ ವೇ, ಐ ಆಮ್ ಗೀತಾ. ಐ ಆಮ್ ಅರುಂಧತಿ. ನೈಸ್ ಮೀಟಿಂಗ್ ಯು. ಐ ಆಮ್ ಸಾರಿ. ಇಟ್ಸ್ ಓಕೆ. ಕ್ಲಾಸ್ಗೆ ಹೋಗೋಣ? ಟಾಯ್ಲೆಟ್ ಕೊಡ್ ತಿಂಗಣ. ಓಕೆ, ಹೋಗ್ ಬಾ, ಒಳ್ಳೇದಾಗಲಿ. ಬೈ ದ ವೇ, ನಾನು ವೆಂಕಿ ಅಂತ. ನೈಸ್ ಟು ಮೀಟ್ ಯು. ಪಾಠ ಮಾಡೋರ್ಗೆ ಅಜಯ್ ಸರಿಯಾಗಿ ಪಾಠ ಕಲಿಸ್ತಾ, ಹಾಗೆ ಆಗ್ಬೇಕು. ಶಿಸ್ತು ಶಿಸ್ತು, ಮೈ ಡಿಯರ್ ಸ್ಟೂಡೆಂಟ್ಸ್, ಇವತ್ತು ಟೈಮ್ ಸರಿಯಾಗಿ ನಮ್ಮ ಶಿಸ್ತು ಬರ್ದಿರೋ ಕಾರಣ ನಾನು ನಿಮ್ಗೊಂದು ಕವನ ಹೇಳ್ತೀನಿ. ನನ್ನ ಟ್ಯಾಲೆಂಟ್ ಅನ್ನ ಮೆಚ್ಚಿ ನಿಮ್ಮ ಚಪ್ಪಾಳೆಯಿಂದ ನನಗೆ ಎನ್ಕರೇಜ್ ಮಾಡಿ. ಯಾರೋ ಬರ್ದಿರೋ ಕವನ, ಯಾರೋ ಬರ್ದಿರೋ ಜೋಕ್ಸ್ ಹೇಳಿ ಟ್ಯಾಲೆಂಟ್ ತೋರ್ಸೋದಲ್ಲ. ನಿನ್ ಬುದ್ಧಿ ಅನ್ನೋದಿದ್ರೆ ಏನಾದ್ರು ಜನರಲ್ ನಾಲೆಜ್ ಬಗ್ಗೆ ಕ್ವಶನ್ ಕೇಳಿ ಕೊಡಿಲಿ. ಹೇ ವೆಂಕಿ. ಎಸ್ ಪಿಂಕಿ. ಅಜಯ್ ಹೇಳಿದ್ದು ಕರೆಕ್ಟ್ ಆಗೇ ಇದೆ. ನನ್ಗೆ ಈ ಸ್ಪೋರ್ಟ್ಸ್, ಸಿನಿಮಾ, ಸ್ಟಡೀಸು ಇದ್ರಲ್ಲೆಲ್ಲ ಜನರಲ್ ನಾಲೆಡ್ಜು ಸ್ವಲ್ಪ ಜಾಸ್ತಿನೇ ಇದೆ. ಹಾಗಾಗಿ ನೀನೇನೇ ಕ್ವಶನ್ ಕೇಳಿದ್ರು ನಾನು ಈಸಿಯಾಗಿ ಆನ್ಸರ್ ಮಾಡ್ತೀನಿ. ಕೇಳ್ತಾಳೆ, ಹೇಳಪ್ಪ. ನಿನಗೆ ಆ ಕೆಪಾಸಿಟಿ ಇದೆಯಾ? ಇದೆಯಾ? ಅಷ್ಟೊಂದೆಲ್ಲ ಸೀನ್ ಇಲ್ಲ ಅಮ್ಮ. ಸ್ಪೋರ್ಟ್ಸ್ ಬಗ್ಗೆ ಕ್ವಶನ್ ಕೇಳ್ತೀನಿ, ಆನ್ಸರ್ ಹೇಳ್ತೀಯಾ? ಹ್ಮ್, ಓಕೆ. ಯಾವ ಗೇಮ್ ಬಗ್ಗೆ ಕೇಳಲಿ? ಹಾ, ಟೆನಿಸ್. ಓಕೆ ಗಾಯ್ಸ್, ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ. ಟೆನಿಸ್ ಬಗ್ಗೆ ಒಂದೇ ಒಂದು ಕ್ವಶನ್ ಕೇಳ್ತೀನಿ. ಸಾನಿಯಾ ಮಿರ್ಜಾ ಗೊತ್ತಲ್ಲ? ಹಾ ಗೊತ್ತು, ಕೇಳು. ಅವಳು ಆಡೋ ಟೆನ್ನಿಸ್ ನೆಟ್ಟಲ್ಲಿ ಎಷ್ಟು ತೂತಿರುತ್ತೆ ಹೇಳು. ಡಬ್ಬ ಕ್ವಶನ್. ಬರೀ ತರಲೆ ಮಾಡ್ರಿ, ಓದೋದೊಂದು ಬಿಟ್ಟು ಮಿಕ್ಕಿದೆಲ್ಲ ಮಾಡ್ತೀರಾ. ಇದೇನು ಕಾಲೇಜಾ ಇಲ್ಲ ಕಾಫಿ ಡೇನಾ? ಶಿಸ್ತು ಶಿಸ್ತು ಇರ್ಬೇಕು. ಒಂದು ಕೋಲ್ಡ್ ಕಾಫಿ ಬರಲೆ. ಅದು ಕಾಫಿ ರೆಡಿ ಇದೆಯಪ್ಪ, ಐಸ್ ಮಾತ್ರ ನೀನು ಇಟ್ಕೋಬೇಕು. ನಾನ್ ಸೆನ್ಸ್ ತಂದು ಈ ವಯ್ಯ ಶಿಸ್ತು ಶಿಸ್ತು ಅಂತ ಸುಸ್ತಾಗಿ ಸತ್ತೋಗ್ಬಿಡ್ತಾನಷ್ಟೇ. ಶಿಸ್ತು ಅದು ನಮಗೆ ಗೊತ್ತು. ಓ, ನನಗೆ ಗೊತ್ತಿಲ್ಲ ಅಂತ ಬೋರ್ಡ್ ಮೇಲೆ ಬರ್ದಿದ್ದೀರಾ? ಶಿಸ್ತಿಗೆ ಶಿಸ್ತು. ಹ್ಞೂ, ತೋರಿಸ್ತೀನಿ ಶಿಸ್ತು ಏನಂತ. ಇವತ್ತಿನ ಪಾಠ ಮಲಗಿದ್ದೇನಪ್ಪ. ವೆರಿ ಗುಡ್, ವೆರಿ ಗುಡ್. ಎದಳೆ ಮ್ಯಾಕೆ ಮುಗೀತು. ಗ್ರಾವಿಟೇಷನ್ ಅಂದ್ರೆ ಏನು? ಅದು ಹೇಳು. ಆಕರ್ಷಣೆ ಸರ್. ಆಕರ್ಷಣೆ ಏನು? ಸೆಕ್ಸ್ ಪಿಚರ್ ಹೇಳ್ದಂಗೆ ಹೇಳ್ತಾನೆ, ಕೂತ್ಕೊಳ್ಳೋ. ಮುಖ ನೋಡು, ಡರ್ಟಿ ಪಿಚರ್ ವಿಲನ್ ಇದ್ದಂಗೆ ಅವನೇ. ಏನೋ ನೀನ್ ಅವತಾರ, ಮರುಭೂಮಿಯಲ್ಲಿ ಕುರ್ಚಿಲಿ ಗಿಡ ಇದ್ದಂಗಿದೆ ನೀನ್ ಕೂದ್ಲ. ಸರ್ ನನ್ಗೊಂದು ಡೌಟ್. ಒಂದೇ ಒಂದು ಡೌಟ್. ಒಂದೇ ಒಂದು ಡೌಟ್ ಅಷ್ಟೇ ಸರ್. ಆದ್ರೂ ಬಂತಲ್ಲ, ಕೇಳಪ್ಪ. ನೀವು ಲೈಫ್ ನಲ್ಲಿ ಯಾರನ್ನಾದ್ರೂ ಲವ್ ಮಾಡಿದೀರಾ ಹೇಳಿ ಸರ್? ಅದು ಭೂತ ಕಾಲದ ಲವ್ ಸ್ಟೋರಿ ಕಣೋ. ಈ ಭೌತ ಶಾಸ್ತ್ರದ ಪೀರಿಯಡ್ ಎಲ್ಲ ಅದನ್ನ ನೆನ್ಪ್ ಮಾಡಿ ಯಾಕೋ ನನ್ನ ಮೂಡ್ ಹಾಳು ಮಾಡ್ತೀಯಾ. ಯಾಕೆ ಸರ್, ಏನಾಯ್ತು? ನನ್ನ ಲವ್ ಮಾಡ್ದವಳು ಸತ್ತೋಗ್ಬಿಟ್ಲ ಸರ್, ಮದ್ವೆ ಆಗ್ಬಿಟ್ಲಪ್ಪ. ಓ ಗಾಡ್, ಹಂಗ ಆಗ್ಬಾರ್ದಿತ್ತು. ಯಾರ ಜೊತೆ ಸರ್? ಇನ್ಯಾರ ಜೊತೆ? ನನ್ ಜೊತೆ. ಸೈಲೆನ್ಸ್. ನನ್ನ ಲವ್ ಸ್ಟೋರಿನ ಕೆದಕ್ ಬಿಟ್ಟಲೇ ನನ್ನ ಮೂಡ್ನೆಲ್ಲ ಖರಾಬು ಮಾಡ್ಕೊಂಡ್ರಪ್ಪ. ವಾದ ಮಾಡಕ್ಕೆ ಮೂಡಿಲ್ಲ ಇವತ್ತು ನನಗೆ. ಛೇ ನೋಡಿ, ನಾನು ಬಹಳ ಸ್ಟ್ರಿಕ್ಟ್ ಲೆಕ್ಚರರ್. ಬೇರೆ ಉಡಾಫೆ ಲೆಕ್ಚರರ್ಗಳ ಥರ ಅಲ್ಲ, ನನಗೆ ಶಿಸ್ತು ತುಂಬ ಮುಖ್ಯ. ನನ್ನ ಪಾಠನ ಯಾರಿಗೆ ಕೇಳಕ್ಕೆ ಇಷ್ಟ ಇಲ್ವೋ ಅವರೆಲ್ಲ ಆಚೆದು ಹೋಗ್ತಾ ಇರ್ಬೋದು, ಹೋಗ್ತಾ ಇರ್ಬೋದು. ಗ್ರಾವಿಟೇಷನ್, ಎಸ್ ಗ್ರಾಕ. ಎಲ್ರೂ ಹೊರಟೋಗ್ಬಿಟ್ರಾ? ಹ್ಞೂ ಸರ್. ನೀನು ಮಾತ್ರ ಯಾಕಪ್ಪ ಕೂತ್ಕೊಂಡಿದ್ಯಾ? ನನ್ನ ಪಾಠನ ಕೇಳಕ್ಕೆ ಅಷ್ಟೊಂದು ನಿನಗೆ ಆಸಕ್ತಿನಾ ಇಲ್ಲ ಶಿಸ್ತ? ಎರಡೂ ಅಲ್ಲ ಸರ್. ನೀವು ಇಟ್ಕೊಂಡಿದ್ರಲ್ಲ ಬುಕ್ಕು, ಅದು ನಂದು. ಕೊಟ್ರೆ ನಾನು ಹೊರಟೋಯ್ತೀನಿ. ಅಯ್ಯಯ್ಯೋ, ಹುಡುಗರಿಗೆ ಪಾಠ ಕೇಳಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಆಚೆ ಹೋಗ್ರಿ ಅಂತ ಮಾತ್ರ ಹೇಳಬಾರ್ದು. ನೋಡಿ, ಒಬ್ರು ಇಲ್ಲ ಇಲ್ಲಿ, ನಾನು ಮಾತ್ರ ನಿಂತ್ಕೊಂಡು ಏನ್ ಮಾಡ್ಲಿ? Business economics is a science and has both positive and non-. Baro lecturer galigella ide tara biscuit hakutre now class olagade irade bekagilla. Normative science. Modala notadalle kanasundu mu
ಅವಳ ಕುಂಗಿನಲ್ಲಿ ಈ ಹೃದಯ ಹಾಡಿದೆ. ಕಾಂಟ್ರವರ್ಸಿ ಆಗ್ಬಿಡತ್ತೆ, ಕಾಸ್ ತಗೊಂಡ್ ಟಿಕೆಟ್ ಕೊಡಿ. ರಜನಿಕಾಂತ್ ನನಗೊಂದ್ ಟಿಕೆಟ್ ಕೊಡ್ರಿ. ಅವ್ರಿರೋ ತಮಿಳ್ನಾಡಲ್ಲಿ ಮದ್ರಾಸಿಗೆ ಕೊಡ್ಲಾ? ಕಬ್ಬು ವಾಸನೆ ಮಠ ಮಠ ಮಧ್ಯಾಹ್ನವೇ ಕಂಟ್ ಪೂರ್ತಿ ಕುಡಿದು ಸಾಯ್ತಿರಲಯ್ಯ, ನೀವು ಸೀದಾ ನರಕಕ್ಕೆ ಹೋಗೋದು. ಅಯ್ಯೋ ಸ್ವಾಮಿ, ಕಾಂಡಕ್ಟರ್ ಮೆಜೆಸ್ಟಿ ಕೊಟ್ಟರೆ ಅಂದ. ಓ ನನಗ್ ಕರ್ಮ. ಅಲ್ಲ ಕಂಡಕ್ಟ್ರೆ, ಹುಡುಗಿರ್ ಪಾಸು ಅಂತ ಹೇಳಿದ್ರೆ ಸುಮ್ನೆ ಹೊಟ್ಟೋಗ್ಬಿಡ್ತೀರಾ? ನಾವು ಪಾಸು ಅಂದ್ರೆ ತೆಗೆದ್ ತೋರ್ಸು ಅಂತೀರಾ? ಹಲೋ, ಹುಡುಗಿಯರಿಗೆ ತೋಂದ್ರೆ ತೆಗೆದ್ ಬಾರಿಸ್ತಾರೆ. ನೀನ್ ತೋರ್ಸಪ್ಪ ಮಡಿಕ, ಥರ್ಡ್ ಬ್ಲಾಕ್ ಇಳ್ಕೊಡ್ರಿ ಇಳ್ಕೊಡ್ರಿ, ಬೇಗ ಬೇಗ ಬೇಗ. ರೈಟ್ ರೈಟ್. ಇವ್ಳು ನಮ್ಮ ಏರಿಯಾನ? ಯಾವತ್ತೂ ನಾನು ನೋಡ್ಲೇ ಇಲ್ಲ. ಲೋಕ್ ಅಂದ ಅಮ್ಮ, ನೀನೇ ನಮ್ಮ ಇಲ್ಲಿ? ನಾವು ಮಾರ್ಕೆಟಿಂದ ಬರ್ತಿದೀವಿ. ನೀ ರೋಡಲ್ಲಿ ನಿಂತ್ಕೊಂಡು ಏನೋ ಮಾಡ್ತಿದ್ಯಾ? ಅಲ್ಲಮ್ಮ, ಮನೆ ಡಿಸೈನು ಪೇಂಟಿಂಗ್ ಎಲ್ಲ ಚೆನ್ನಾಗಿತ್ತಲ್ವಾ, ನೋಡ್ತಾ ಇದ್ದೆ. ಚೆನ್ನಾಗಿದೆ ತಾನೇ? ರೋಡಲ್ಲಿ ನಿಂತ್ಕೊಂಡು ಮನೆ ಡಿಸೈನ್ ನೋಡ್ತಿರ್ತೀಯ, ಮನೇಲಿ ಕೂತ್ಕೊಂಡು ಫೇಸ್ಬುಕ್ ನೋಡ್ತಿರ್ತೀಯ, ಕಾಲೇಜ್ನಲ್ಲಿ ಇನ್ಯಾರ್ಯಾರು ನೋಡ್ತಿರ್ತಾನೋ ಅಮ್ಮ. ಏಯ್ ಸುಮ್ಮನೆ ಇರ, ಬಿಟ್ರೆ ಏನೇನೋ ಮಾತಾಡ್ತಾಳೆ, ನಡಿಯ. ಅವನ ಯಾಕೆ ಬೈತ್ಯಾ? ಸರಿ ಬಾ. ಅಲ್ಲ ಕಣೋ, ಇವತ್ತಿನ ದಿವಸ ಮನೆ ಕಟ್ಟೋದು, ಮದುವೆ ಮಾಡೋದು, ಇದೊಂದು ಸಾಧನೆನೇ ಇಲ್ವೇನೋ? ಹ್ಞೂ, ಅದೇನೋ ಕರೆಕ್ಟ. ಬನ್ನಿ ಬನ್ನಿ. ಇವರೇ ಕಣಯ್ಯ, ನಮ್ಮನೆ ರೇಷನ್ ಕಾರ್ಡ್ ಲಿಸ್ಟು. ನನ್ನ ಶ್ರೀಮತಿ ಲಕ್ಷ್ಮಿ ಅಂತ. ನಮಸ್ತೆ ಅಮ್ಮ. ನನ್ನ ಮಗಳು ಅರ್ಪಿತಾ ಅಂತ SSLC ಓದ್ತಾ ಇದ್ದಾಳೆ. ಇವ್ ನನ್ನ ಫ್ರೆಂಡ್ ಕೇಶವ, ಮಗಳ ಮದುವೆಗೆ ಇನ್ವಿಟೇಷನ್ ಕೊಡಕ್ ಬಂದಿದ್ದಾನೆ. ಇವ್ ನನ್ನ ಮಗ ಅಜಯ್. ನಮಸ್ತೆ ಅಂಕಲ್. ನಮಸ್ಕಾರಪ್ಪ, ಏನ್ ಮಾಡ್ತಾ ಇದೀಯಾ? BSc ಫೈನಲ್ ಇಯರ್, ಮುಗಿಸ್ಕೊಂಡು MBA ಮಾಡೋಣ ಅಂತ ಇದ್ದೀನಿ. ವೆರಿ ಗುಡ್, ಥ್ಯಾಂಕ್ಸ್ ಅಂಕಲ್. ಒಂದು ನಿಮಿಷ ಕಾಫಿ ತರ್ತೀನಿ. ಮತ್ತಿನ್ನೇನಪ್ಪ? ಇವಳು ಯಾಕೆ ನನ್ನ ಮೆಂಡಲ್ ಕಲರ್ ಜೆರಾಕ್ಸ್ ಮೆಂಡಲ್ ಕಲರ್ ಜೆರಾಕ್ಸ್ ಹಾಕ್ಬಿಟ್ಟಿದ್ದಾಳೆ? ಇಷ್ಟವಾದ ಸಿಡಿ ಕೇಳಿದ್ಯಲ್ಲ, ಅದನ್ನ ಹಾಕಿ ನಿನಗೆ ಕೇಳಿಸೋಣ ಅಂತ ಆಫ್ ಮಾಡಿದೆ. ಯಾವ್ದು ಪಾಪ ಅದು? ಜನಕ್ ಜನಕ್ ಪಾಯಲ್ ಬಾ, ಜನಕ್ ಜನಕ್ ಪಾಯಲ್.
ಮಾಡ್ತಾ ಇದ್ದೀರಾ, ಕಚೇರಿ ಮಾಡ್ಬೋದು. ಅಪ್ಪ ಮಗಳು ಸೇರಿದ್ರೆ ನನ್ನನ್ನು ಮರೆತು ಬಿಡ್ತೀರಾ. ಇವಳು ಡಾನ್ಸರ್, ಕೆಜ್ಜೆ ಕಟ್ಕೊಂಡು ಕುಣಿತಾಳೆ, ನೀವು ಇವಳು ಹೆಜ್ಜೆಗೆ ತಾಳ ಹಾಕ್ತೀರಾ. ನೋಡಿ ಸಂತೋಷ ಪಡೆ, ಈಗಿನ ಕಾಲದ ಹುಡುಗರು ಆ ಡಬ್ಬಾ ಕಂಪ್ಯೂಟರ್ ಮುಂದೆ ಯಾವಾಗಲೂ ಕೂತ್ಕೊಂಡು ಟ್ವಿಟರ್ ಅಂತೆ ಫೇಸ್ಬುಕ್ ಅಂತೆ ಅದೇನೇನೇನೋ ನೋಡ್ಕೊಂಡು ಹಾಳಾಗೋದಿಲ್ವಾ? ಆದ್ರೆ ನನ್ನ ಮಗಳು ಅಪ್ಪಟ ಶಾಸ್ತ್ರೀಯ ಸಂಗೀತ ಭರತನಾಟ್ಯದಲ್ಲಿ ಆಸಕ್ತಿ ಹೊಂದಿದ್ದಾಳೆ, ಇನ್ನೇನೇ ಬೇಕು? ಇನ್ನೇನ್ ಬೇಕಮ್ಮ, ಇನ್ನೇನು ಬೇಡಮ್ಮ. ರೀ, ನೀವ್ ಇವಳ ಜೊತೆ ಹಾಡ್ ಕೇಳ್ಕೊಂಡು ಇಲ್ಲೇ ಕೂತಿರ್ತೀರಾ, ಇಲ್ಲ ತಿಂಡಿಗೆ ಬರ್ತೀರಾ? ಅವಳದೆಲ್ಲ ಆಗಿದೆ, ನೀವು ಬನ್ನಿ. ಹೇಳೋ. ಹೇ, ಎಲ್ಲಿದ್ಯಾ? ಮನೆಯಲ್ಲಿದ್ದೀನೋ? ತಿಂಡಿ ತಿಂತಾ ಇದ್ದೀನಿ. ತಿಂಡಿ ಹೊಟ್ಟೆ ಒಳಗೆ ಇಳಿಯೋ ಅಷ್ಟರಲ್ಲಿ ನಾನು ಕಾಲೇಜ್ ಕ್ಯಾಂಪಸ್ ಅಲ್ಲಿ ಇಳಿತೀನಿ. ನಿಜವಾಗ್ಲ? ನಿನ್ ಮೊಬೈಲ್ ಮೇಲೆ ಆಣೆ ಮಗ. ಹಲೋ, ಯಾಕೆ, ಏನಾಯ್ತು? ಬೇಗ ಬರ್ತೀನಿ ಅಂತ ನನ್ನ ಮೊಬೈಲ್ ಮೇಲೆ ಆಣೆ ಇಟ್ಟ, ಮೊಬೈಲ್ ಡಮ್ ಅಂತು. ನಿನ್ ಮೇಲೆ ಆಣೆ ಇಡ್ಲಿಲ್ವಲ್ಲ, ಖುಷಿ ಪಡು. ಯಾಕೋ ಇಲ್ಲ ಅಂದ್ರೆ ನೀನ್ ಡಮ್ ಅಂದ್ಬಿಡ್ತಾ ಇದ್ದೆ. Shall we go? Okay. ಯಾಕೋ ಕ್ಲಾಸ್ಗೂ ಬರ್ದೆ ಮೂರು ದಿವಸದಿಂದ ಸೇಲೆ ಆಗ್ದಿರೋ ಬೊಕ್ಕೆ ತರ ಕೂತ್ಕೊಂಡಿದ್ಯಾ? ಆ ಹುಡುಗಿ ಗೊತ್ತಲ್ಲ. ಯಾರು? ಅರುಂಧತಿ. ಯಾವ ಅರುಂಧತಿ? ಓ, ಆ ಹೆಲ್ಪಿಂಗ್ ನೇಚರು. ಹ್ಞೂ ಕಣ, ಅವಳೆ. ಅವಳ ಫೋಟೋ ನನ್ನ ಹಾರ್ಟಲ್ಲಿ ನೀಟಾಗಿ ಪ್ರಿಂಟ್ ಆಗ್ಬಿಟ್ಟಿದ್ಯೋ. ಇವತ್ತು ಬೆಳಗ್ಗೆ ಅವಳು ಮನೆ ಮುಂದೆ ಬರ್ಬೇಕಾದ್ರೆ ಅದು ಯಾವೊಂದು ಜೊತೆನೋ ಬೈಕಲ್ಲಿ ಹೋದ್ಲು. ನೋಡಿ ಸಖತ್ ಬೇಜಾರಾಗೋಯ್ತು. ಏನು ಅಷ್ಟು ಬೇಗ ಅಷ್ಟೊಂದು ಲವ್ ಆಗೋಯ್ತಾ? ಗೊತ್ತಿಲ್ಲ ಕಣ. ಮತ್ತೆ ಯಾರೋ ಬೈಕ್ನಲ್ಲಿ ಅವಳನ್ನ ಕೂಡಿಸ್ಕೊಂಡೋದ್ರೆ ನಿನಗೆ ಯಾಕೋ ಬೇಜಾರು? ಅವ್ನು ಯಾರು ಅಂತಾನೆ ಗೊತ್ತಿಲ್ಲ, ಅದೇ ಬೇಜಾರು. ಬಾಯ್ ಫ್ರೆಂಡಾ? ಗೆಸ್. ಬಾಯ್ ಫ್ರೆಂಡಾ? ಹೋಗ್ಲಿ ಬಿಡು ಮಗ, ಅಷ್ಟಕ್ಕೆಲ್ಲ ಟೆನ್ಷನ್ ಆಗಬೇಡ. ಅವ್ನು ಯಾರು ಅಂತ ತಿಳ್ಕೊಳ್ಳೋಣ. ಅರ್ಥ ಆಗ್ತಾ ಇದೆಯಾ? ನನಗೂ ಅಷ್ಟೇನೆ. ಒಂದ್ ನಿಮಿಷ ಮಗ. ಎಲ್ಲಿಗೋ ಬಂದೆ. ಆಗಿತ್ತಾ? ಹಾಯ್ ವೆಂಕಿ. ಅದು ನಿನ್ನ ಹತ್ರ ಸ್ವಲ್ಪ ಪರ್ಸ್ನಲ್ ಮಾತಾಡ್ಬೇಕಿತ್ತು. ಒಂದ್ ನಿಮಿಷ ಆರು. ಇಟ್ಸ್ ಓಕೆ, ಹೇಳು ವೆಂಕಿ. ಆಕ್ಚುಲಿ ಯಾವ ಹುಡುಗಿ ಹತ್ರನೂ ನಾನು ಈ ರೀತಿ ಕೇಳಿಲ್ಲ. ಕೆಲ ವಿಷಯಗಳೇ ಹಾಗೆ. ಪರವಾಗಿಲ್ಲ, ಹೇಳು. ಥ್ಯಾಂಕ್ಸ್. ಒಂದ್ ನಿಮಿಷ. ನೀನೇನು ಬೇಜಾರು ಮಾಡ್ಕೊಳ್ಳಲ್ಲ ಅಂದ್ರೆ ನಿನ್ ಕೈ ಕೊಡು. ನನಗೆ ಪ್ರಾಮಿಸ್ ಮಾಡು, ಯಾರಿಗೂ ಹೇಳಲ್ಲ ಅಂತ. ನಾನು ಹೇಳದ್ಮೇಲೆ ನೀನು ಬೇಜಾರು ಮಾಡ್ಕೋಬಾರ್ದು, ಕೋಪ ಮಾಡ್ಕೋಬಾರ್ದು, ಕೆನ್ನೆಗೆ ಮಾತ್ರ ಹೊಡಿಲೇಬಾರ್ದು. ಹಾಗೇನು ಮಾಡಲ್ಲ, ಪರವಾಗಿಲ್ಲ ಹೇಳು. ಇವಾಗ ಹೋದ್ರಲ್ಲ ಅರುಂಧತಿ, ಅವ್ರನ್ನ ಬೆಳಿಗ್ಗೆ ಒಬ್ಬ ಡ್ರಾಪ್ ಮಾಡಿದ್ನಲ್ಲ, ಅವನ್ ಯಾವನು? ವಿಷಯ ಹೇಳಿದ್ಮೇಲೆ ಬೇಜಾರು ಮಾಡ್ಕೋಬಾರ್ದು, ಕೋಪ ಮಾಡ್ಕೋಬಾರ್ದು, ಕೆನ್ನೆಗಂತೂ ಹೊಡಿಲೇಬಾರ್ದು ಅಂತ ಹೇಳಿದ್ದೆ, ಆದ್ರೂ ಈ ಕಪಾಳ ಮೋಕ್ಷ ಏನಕ್ಕೆ? ನೀ ನನ್ ಬಗ್ಗೆ ಕೇಳಿದ್ರೆ ಪರವಾಗಿಲ್ಲ, ನನ್ನ ಹತ್ರ ಬೇರೆ ಹುಡುಗಿ ಬಗ್ಗೆ ಕೇಳಿದ್ರೆ ಹೀಗೇನೆ ತಾಕತ್ತಿದ್ರೆ ಅವಳೇ ಕೇಳ್ಕೋ. ಸ್ಟುಪಿಡ್. ಶೇಪ್ ಔಟ್ ಆಗ್ಬಿಡ್ತೆ ಅಯ್ಯ. ನಿನ್ನ ಈ ತರ ವಿಚಾರಗಳನ್ನ ಮಾತಾಡಕ್ಕೆ ಕೆಲವು ರೂಟ್ಗಳಿದ್ದಾವೆ. ನೀನ್ ಮೆಜೆಸ್ಟಿಕ್ ಅಲ್ಲಿ ಹೋಗಿ ಹುಡುಗಿನ ಕೇಳ್ದಂಗೆ ಕೇಳಿದ್ರೆ ಕಪಾಳಕ್ಕೆ ಬಿಡದೆ ಇನ್ನೇನ್ ಮಾಡ್ತಾರೆ? ನಡಿ ಹೋಗೋಣ. ಬಾಪ್ಪ ಬಾ.
ಯಾಕೆ ಹೊಡೆದೆ? ಅವನೇನೋ ಪೆದ್ ಪೆದ್ದಾಗ ಮಾತಾಡ್ದ, ಅದಕ್ಕೆ ಸರಿಯಾಗಿ ಕೊಟ್ಟಿದ್ದು ಕಲಿತಾನೆ. ಹಾಯ್, ದಿಸ್ ಇಸ್ ಗೀತಾ. ಹಾಯ್, ನೈಸ್ ಟು ಮೀಟ್ ಯು. ಆರು, ಇಟ್ಸ್ ಗೆಟಿಂಗ್ ಲೇಟ್, ಶಲ್ ವಿ ಮೂವ್? ಓಕೆ ಓಕೆ, ಬೈ. ಏಯ್, ಅದೇ ಹುಡುಗ. ಮಗ, ಅಲ್ಲಿ ಹೋಗಿದ್ದೆ, ಸಿಗ್ಲಿಲ್ಲ, ನಿನ್ನ ಹತ್ರ ಇದ್ರೆ ಕಳಿಸ. ಏನ ರೆಂಟೋನು? ನಮ್ ಲೈಫ್ ಟೋನೇ ಚೇಂಜ್ ಆಗ್ತೈತೆ, ನನ್ ಮಗನ್ ರಿಂಗ್ ಟೋನ್ ಬೇಕಂತೆ, ನಡೆಯಲೇ? ಅಂತದೇನ್ ಕೇಳದ್ನಪ್ಪ, ಬರೀ ರಿಂಗ್ ಟೋನ್ ಕೇಳ್ದೆ, ಅದು ತಪ್ಪ. ಕೂಲ್ ಕೂಲ್. ಏನ್ ತಗೋತಿಯ? I'll have a chocolate milkshake. Yeah? One chocolate milkshake, ನನ್ಗೊಂದು ಕ್ಯಾಪಚಿನೋ. ಚೆನ್ನಾಗಿದ್ದಾರೆ ನಿಮ್ ನಗು? ಯಾವೂರು? ಏನು ನೀ ಮುಗನ? ಓ, ಶಿವಮೊಗ್ಗನ? ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಸೇಯಿಂಗ್. ಅಯ್ಯೋ ಸ್ವಾಮಿ, ವೈಟ್ ಶುಗರ್ ತಗೊಂಬನ್ನಿ ಹೋಗಿ. ಮತ್ತೇನೋ ನಿಮ್ಮ ನೋಡಿ ಸೂಪರ್. ಮೈ ಡಿಯರ್ ಸ್ಟೂಡೆಂಟ್ಸ್, ಪ್ರತಿ ವರ್ಷದಂತೆ ಈ ವರ್ಷನೂ ಕಾಲೇಜ್ ಫೆಸ್ಟ್ ನಡೆಸಬೇಕು ಅಂತ ಆಡಳಿತ ಮಂಡಳಿ ತೀರ್ಮಾನಿಸಿದೆ. ಈ ಫೆಸ್ಟ್ನ ಕೋಆರ್ಡಿನೇಟರ್ ಆಗಿ ಪ್ರೊಫೆಸರ್ ಜನಾರ್ದನ್ ಅವ್ರನ್ನ ನೇಮಿಸಿದ್ದೀವಿ. ಅವ್ರು ನಿಮಗೆ ಸಂಪೂರ್ಣವಾದ ಮಾಹಿತಿನ ಕೊಡ್ತಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಎಸ್ ಸರ್, ಎಂದಿನಂತೆ ಈ ವರ್ಷ ಕೂಡ ನಮ್ಮ ಕಾಲೇಜ್ ಫೆಸ್ಟಿವಲ್ ಅರೇಂಜ್ ಮಾಡುವ ಬಗ್ಗೆ ನಿಮ್ಮನ್ನೆಲ್ಲ ಇಲ್ಲಿ ಕರೆಸಿದೀವಿ. ಅದಕ್ಕಿಂತ ಮುಂಚಿತವಾಗಿ ಈ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯೋದಿಕ್ಕೆ ತಾವೆಲ್ಲರೂ ಕೈ ಜೋಡಿಸ್ಬೇಕು. ಇನ್ನೇನ್ ಫೇಲ್ಯೂರ್ ಆಗ್ಬೇಕು ಅಂತ ನಾವೆಲ್ಲ ಕೈ ಜೋಡಿಸ್ತಿರೋದು? ಲೋ ತಲೆ ಹರಟೆ, ಮಾತಾಡದೆ ಸುಮ್ಮನೆ ಕೂತ್ಕೊಳ್ಳೋ. ಸರ್, ಏನೇನು ಪರ್ಫಾರ್ಮ್ ಮಾಡ್ಬೋದು? ಪ್ರೋಗ್ರಾಮ್ ಐಟಮ್ ಲಿಸ್ಟ್ನ ನಾಳೆ ನೋಟಿಸ್ ಬೋರ್ಡಲ್ಲಿ ಹಾಕ್ತೀವಿ. ಪ್ರೋಗ್ರಾಮ್ನ ನೀವೇ ಸೆಲೆಕ್ಟ್ ಮಾಡ್ಕೋಬೇಕು. ಸರ್, ಎಸ್, ಐಟಮ್ ಸಾಂಗ್ ಮಾಡ್ಬಿಟ್ರೆ ಹೇಗೆ? ಸರ್, ಐಟಮ್ ಸಾಂಗ್ ಮಾಡೋದಕ್ಕೆ ನೀನೇನು ಮಲ್ಲಿಕಾ ಶರಾವತ್ತ ಇಲ್ಲ ವೀಣಾ ಮಲ್ಲಿಕಾನ? ಎರಡು ಅಲ್ವಾ? ಸರ್, ಸೋಲೋ ಪರ್ಫಾರ್ಮೆನ್ಸ್ ಮಾಡ್ಬೋದಾ? ಹುಡುಗಿರ್ ಯಾವಾಗ್ಲೂ ಸೋಲೋ ಪರ್ಫಾರ್ಮೆನ್ಸ್ ಮಾಡೋದು ಸರ್, ನಾವು ಹುಡುಗರು ಗೆಲ್ಲೋ ಪರ್ಫಾರ್ಮೆನ್ಸ್ ಮಾಡ್ತೀವಿ, ನಾವೇ ಗೆಲ್ಲೋದು. ಸೋಲೋಗು ಸೋಲಿಗೂ ವ್ಯತ್ಯಾಸನೇ ಗೊತ್ತಿಲ್ವಲ್ಲೋ ಅವಿವೇಕಿ. ಏನ್ ಪ್ರೋಗ್ರಾಮ್ ಕೊಡ್ತೀಯ ಅಮ್ಮ? ಸರ್, ಅದು ಸರ್ಪ್ರೈಸ್. ಓಕೆ, ಗುಡ್ ಲಕ್. ಥ್ಯಾಂಕ್ ಯು ಸರ್. ಈ ಕಾರ್ಯಕ್ರಮನ ಎಲ್ಲರೂ ಸೇರಿ ಯಶಸ್ವಿಗೊಳಿಸ್ಬೇಕು. ಓಕೆ ಓಕೆ, ಎಲ್ರು ಹೊರಡಿ ಮನೆಗ. ಅಲ್ಲ, ಕ್ಲಾಸ್ಗೆ. ಓಕೆ ಸರ್. ಸರ್, ಲೋ ಮಗ, ಕಾಲೇಜ್ ಫೆಸ್ಟ್ಗೆ ಏನ್ ರೆಡಿ ಮಾಡ್ಕೋತೀಯ? ಅದೆಲ್ಲ ಸಸ್ಪೆನ್ಸ್ ಮಗ. ಓ, ಏನ್ ದೊಡ್ಡ ಆಲ್ಫಾ ರೆಡಿ ಡೈರೆಕ್ಟರ್ ನೀನು? ಹಾಯ್ ವಿಂಕಿ. ಹಾಯ್. ಎಲ್ಲೋಗ್ತಿದ್ಯೋ? ನಾನು ಆ ಕಡೆ ಇರ್ತೀನಿ, ಬಾರೋ. ನಾನು ಬರ್ತೀನಿ ಮಗ. ಒಂದ್ ನಿಮಿಷ. ಕಾಲೇಜ್ ಫೆಸ್ಟ್ಗೆ ನಾನು ನೀನು ಡ್ಯುಯೆಟ್ ಸಾಂಗ್ಗೆ ಡ್ಯಾನ್ಸ್ ಮಾಡೋಣ. ಡ್ಯುಯೆಟ್ ಸಾಂಗ್ ನಿನ್ ಜೊತೆ ಅಲ್ಲ, ಅಪ್ಪಿ ತಪ್ಪಿ ರಾಂಗ್ ಸ್ಟೆಪ್ ಹಾಕ್ಬಿಟ್ರೆ ಡ್ಯುಯೆಟ್ ಸಾಂಗ್ ಹೋಗಿ ಡಂಕಣಕ ಡಂಕಣಕ ಅಂತ ನನ್ನ ಡೆತ್ ಸಾಂಗ್ ಆಗ್ಬಿಡುತ್ತೆ. ಬೇಡ. ಸಾರಿ ಕಣೋ, ಅವತ್ತು ನೀನು ನನ್ನ ಬಗ್ಗೆ ಕೇಳಿದ್ರೆ ಪರವಾಗಿರಲಿಲ್ಲ, ಆದರೆ ನನ್ನ ಹತ್ರನೇ ಬಂದು ಬೇರೆ ಹುಡುಗಿ ಬಗ್ಗೆ ಕೇಳಿದ್ರೆ ಕೋಪ ಬರದೇ ಇರುತ್ತಾ? ಅಮ್ಮ ತಾಯಿ, ಬೇರೆ ಹುಡುಗಿ ಬಗ್ಗೆ ಕೇಳಲಿಲ್ಲ, ನಿನ್ನ ಫ್ರೆಂಡ್ ಅರುಂಧತಿಗೆ ಡ್ರಾಪ್ ಹಾಕಕ್ಕೆ ಬರ್ತಾನಲ್ಲ, ಅವ್ನು ಯಾರು ಅಂತ ಕೇಳಿದೆ ಅಷ್ಟೇ. ಅವ್ನು ಕಟ್ಕೊಂಡು ನಿನಗೇನಾಗಬೇಕು? ಏನಿಲ್ಲ, ಅವಾಗವಾಗ ಬಂದು ಶೋ ಕೊಟ್ಬಿಟ್ಟು ಹೋಗ್ತಾನಲ್ಲ, ಅದಕ್ಕೆ ಕೇಳಿದೆ. ಸರಿ, ಕೇಳಿ ಹೇಳ್ತೀನಿ. ಫಸ್ಟು ಯಾವ ಸಾಂಗ್ ಡ್ಯಾನ್ಸ್ ಮಾಡೋಣ? ಸ್ವಾಮಿ ದೇವನೆ ಲೋಕಪಾಲನೆ ತೇ ನಮೋಸ್ತು ನಮೋಸ್ತು ತೇ ನಮೋಸ್ತು ನಮೋಸ್ತು ತೇ. ಯಾಕೆ ಇದು ಡ್ಯುಯೆಟ್ ಸಾಂಗ? ಸಾಂಗ್ನ ನಾನೇ ಸೆಲೆಕ್ಟ್ ಮಾಡ್ತೀನಿ. ಟೇಸ್ಟ್ಲೆಸ್ ಫೆಲೋ. ಹೌದಾ? ಹೋ ಕಣಿ ಕೇಳು. ಹೌದಾ? ಹೋಗಿ ರಿಹರ್ಸಲ್ಗೆ ರೆಡಿ ಆಗೋ. ಇಡಿಯಟ್. ಇಲ್ಲೇ ಹೊಡಿತಾವಳೆ, ನಿನ್ ರಿಹರ್ಸಲ್ ಅಲ್ಲಿ ಎಲ್ಲೆಲ್ಲಿ ಹೊಡಿತಾಳೋ ಏನೋ. ಮಗ ಮಗ ಇಲ್ಲೇ ನಿಲ್ಸಪ್ಪ.
ಬನ್ನಿ ಆಂಟಿ. ಇದನ್ನ ಒಳಗ್ ಬಂದು ಕಾಫಿ ಕುಡ್ಕೊಂಡು ಹೋಗಮ್ಮ. ಇಲ್ಲ ಬೇಡ ಆಂಟಿ, ಮನೆಗೆ ಹೋಗ್ಬೇಕು, ಇನ್ನೊಂದ್ಸಲ ಬರ್ತೀನಿ. ಈಗ ಟೈಮ್ ಬೇರೆ ಆಗಿದೆ. ಹೌದಾ? ಅಯ್ಯೋ ತರಕಾರಿ ಆಟೋಲೇ ಮರ್ತೆ. ಇದು ಇವ್ರ ಮನೆನಾ? ಇವ್ಳು ನಮ್ಮ ತಾಯಿ ಜೊತೆ ಯಾಕೆ ಬಂದ್ಲು? ಸರಿ ಆಂಟಿ, ನಾ ಬರ್ತೀನಿ. ಸರಿ ಮಾ, ಇನ್ನೊಂದ್ಸಲ ಬಿಡು ಮಾಡ್ಕೊಂಡು ಬಾ. ಓಕೆ, ಥ್ಯಾಂಕ್ ಯು. ನಮ್ಮ ಹುಡುಗಿ ಜೊತೆ ಬಂದೆ. ಒಂದ್ ಸಣ್ಣ ಆಕ್ಸಿಡೆಂಟ್ ಆಗ್ಬಿಡ್ತು ಕಣೋ, ನಾ ಶಾಕ್ ಆಗಿ ಕೆಳಗ್ ಬಿದ್ಬಿಟ್ಟೆ. ಆಗ ಈ ಹುಡುಗಿ ಬಂದು ನಂಗ್ ಸಹಾಯ ಮಾಡಿದ್ಲು. ಈ ಹುಡುಗಿ ಮನೆ ಇಲ್ಲೇ ಎಲ್ಲೋ ಇದೆಯಂತೆ. ಹೌದಾ? ಹೌದು, ಪಾಪ ಡ್ರಾಪ್ ಮಾಡಿ ಹೋದ್ಲು. ತುಂಬಾ ಒಳ್ಳೆ ಹುಡುಗಿ ಕಣೋ. ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಗಮಿಸಿರುವ ಈ ರಾಜ್ಯದ ಶಿಕ್ಷಣ ಮಂತ್ರಿಗಳಾದ ವಿಶ್ವನಾಥ್ ಕೆಂಗೇರಿಯವರನ್ನ ನಮ್ಮ ವಿದ್ಯಾರ್ಥಿಗಳ ಪರವಾಗಿ, ಕಾಲೇಜಿನ ಪರವಾಗಿ ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಮೈ ಡಿಯರ್ ಸ್ಟೂಡೆಂಟ್ಸ್, ನೌ the colorful cultural event will start. Please give them a big hand. ಯಾಕೆ ಬುಲ್ ಬುಲ್ ಮಾತಾಡಕ್ಕಿಲ್ವಾ? ಕಾಂಚನ ಕೋಪವೇ. ಏಯ್ ಸ್ಟುಪಿಡ್, ಏನೇ ಕನ್ನಡ ನೀ ಯಾಕೆ ಹಿಂಗಾಡ್ತಿ? ಇಂಗ್ಲೀಷು ಯಾಕೆ ಆಡ್ತಿ? ಎಂದು ಕನ್ನಡ ಮಾತಾಡ್ತಿ? ಈ ಕನ್ನಡ ನೆಲ ಕನ್ನಡ ಜಲ ಕನ್ನಡ ಗಾಳಿ ಕನ್ನಡ ಅಲ್ಲ. ಯಾಕೆ ಹೆಂಗೈತೆ ಮೈಗೆ ಚಳಿ ಚಳಿ ತಾಳಲು ಈ ಚಳಿಯ ಗೆಳತಿಯ ಬಾರೆಯ ನೀ ಸನಿಯ? ತೂ ಅಂತ ಹೋಗಿದರು ನನ್ನ ನಿನ್ನೆ ಪ್ರೀತಿ ಮಾಡುತ್ತೀನಿ. ಹೋಗೆ ಹೋಗಮ್ಮ ಹೋಗೆ. ಬಾಯ್ ತುಂಬಾ ಬೈದರು ನನ್ನ ಮುದ್ದು ಅಂತ ತಿಳ್ಕೊಂತೀನಿ. ಹೋಗೆ ಹೋಗಮ್ಮ ಹೋಗೆ. ಐ ಹೇಟ್ ಯು rascal. Tell me I hate me, kiss me or kill me, oh darling please do something to me. Dear students, idu performance alla, acting alla, ye presentation. Caption is Nation Emotions from Ajay, final year BS. Hello, ಎಲ್ಲರಿಗೂ ನಮಸ್ತೆ. ನಮ್ಮ ಜೀವನದಲ್ಲಿ ನಮಗೆ ಕಷ್ಟ ಅಂತ ಬಂದಾಗ ನಾವೆಲ್ಲರೂ ನೆನೆಸ್ಕೊಳ್ಳೋದು ಆ ದೇವ್ರನ್ನ ಮಾತ್ರ. ಆದರೆ ನಮ್ಮ ದೇಶಕ್ಕೆ ಆಪತ್ ಬಂದಾಗ ನಾವೆಲ್ಲರೂ ನೆನೆಸ್ಕೊಳ್ಳೋದು ನಮ್ಮ ದೇಶ ಕಾಯೋ ಸೈನಿಕರನ್ನೇ. ಆಗ ಅವರೇ ನಮ್ಮ ಪಾಲನ್ನ ದೇವರಾಗ್ತಾರೆ. ಇಲ್ಲಿ ಸದಾ ನಾವು ನಮ್ಮ ಸುಖದ ಬಗ್ಗೆ ಯೋಚನೆ ಮಾಡ್ತಾ ದುಡ್ಡು ಕಾರು ಬಂಗ್ಲೆ ಅದು ಇದು ಅಂತ ಚಿಂತೆ ಮಾಡ್ತಾ ಕೂತಿರ್ತೀವಿ. ಆದ್ರೆ ನಮ್ಮ ಸೈನಿಕರು ತಂದೆ ತಾಯಿ ಹೆಂಡತಿ ಮಕ್ಕಳು ಎಲ್ಲಾದ್ರೂ ಬಿಟ್ಟು ತಮ್ಮ ಪ್ರಾಣನ ಒತ್ತೆ ಇಟ್ಟು ಚಳಿ ಗಾಳಿ ಮಳೆ ಯಾವ್ದನ್ನು ಯೋಜಿಸದೆ ಬೆಟ್ಟ ಗುಡ್ಡ ಕಾಡು ಮೇಡು ಮಧ್ಯ ನಮ್ಮ ದೇಶದ ರಕ್ಷಣೆಗೋಸ್ಕರ ಹೋರಾಡ್ತಾ ಇರ್ತಾರೆ. ಅವರೇ ನಿಜವಾದ ದೇವರು. ಪಬ್ಬು ಕ್ಲಬ್ಬು ಅಂತ ಮಜಾ ಮಾಡ್ಕೊಂಡು ಇರೋದೇ ನಮ್ಮ ಜೀವನ ಅನ್ಕೊಂಡು ನಮ್ಮ ದೇಶದ ಬಗ್ಗೆ ಮರ್ತೇ ಹೋಗಿರ್ತೀವಿ. ಇದನ್ನೆಲ್ಲ ಬಿಟ್ಟು ನಮ್ಮ ದೇಶದ ರಕ್ಷಣೆಗೋಸ್ಕರ ನಮ್ಮ ಸೈನಿಕರು ಅವ್ರ ಪ್ರಾಣ ಪ್ರಾಣ ಕೊಟ್ಟು ಹೋರಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಒಂದು ಸಲ್ಯೂಟ್ ಮಾಡೋಣ. ಮಾತು ಜೇಸನ
ಪ್ರೋಗ್ರಾಮ್ ಎಲ್ಲ ಮುಗೀತು, ನಡೆಯೋ ಹೊರಡಣ, ಇನ್ನೇನ್ ಮಾಡೋದು. ನೋ ಮಚ್ಚ ಹೋಗೋಣ, ಚೊಚ್ಚಿ ಬಿಸಾಕ್ಬಿಟ್ಟೆ. ಅದೇ ಖುಷಿ ಪಾರ್ಟಿ ಗಿಟ್ಟೇನಿಲ್ವಾ? ಬಿಲ್ ನಿಂದು, ಪಾರ್ಟಿ ನಂದು. ಸುಮ್ಮನೆ ಇರೋ ಮಗ, ಅರುಂಧತಿ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು, ಚೆನ್ನಾಗಿತ್ತು ಅಂತ ಹೇಳೋಣ ಬಾರೋ. ಅಷ್ಟೇ ತಾನೆ, ನಡಿಯ. ಹೇ ಅರು, ಕಮ್. ಹೌ ವಾಸ್ ಮೈ ಪರ್ಫಾರ್ಮೆನ್ಸ್? ಆಸಮ್ ಪ್ರೋಗ್ರಾಮ್. ಥ್ಯಾಂಕ್ ಯು. ಹಲೋ ಮಗ, ನಿಂತ್ಕೊಳ್ಳೋ ಮಗ. ಪ್ಯಾರ್ಗೆ ಆಗ್ಬಿಟ್ಟೈತೆ ನಿಮ್ದುಕ್ಕೆ, ಪ್ಯಾರ್ಗೆ ಆಗ್ಬಿಟ್ಟೈತೆ, ಡೌಟ್ಗೆ ಆಗ್ಬಿಟ್ಟೈತೆ, ಅವ್ನ ಯಾರು ಅಂತ ಡೌಟ್ಗೆ ಆಗ್ಬಿಟ್ಟೈತೆ. ಅಂದ್ರೆ ಅವಳು ನಾನು ಇಷ್ಟಪಡ್ತಿದ್ಯಾ ಅಂತ ಆಯ್ತು. ಅವಳು ನೋಡಿದ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ, ಆದ್ರೆ ಅವಳು ಲವ್ ಮಾಡಕ್ಕೆ ಅವಳು ಲೈನ್ ಕ್ಲಿಯರ್ ಇರ್ಬೇಕಲ್ಲ. ಓ ಅರ್ಥ ಆಯ್ತು ಬಿಡು, ನಿನ್ನ ಲೈನಲ್ಲಿ ಅವನು ಬೈಕು ಅಡ್ಡ ಇದೆ, ಅವನ್ನೇ ಎತ್ಬಿಡೋಣ. ಇಂಥ ಖರಾಬ್ ಐಡಿಯಾ ಹೆಂಗೋ ಬರುತ್ತೆ ನನ್ನ ಮಗನೇ ನಿನಗೆ ಲೈ. ಐಡಿಯಾ ಸಿಮ್ ಯೂಸ್ ಮಾಡ್ತೀನಲ್ಲ ಅದಕ್ಕೆ. ನೋಡ, ನಾನೊಂದು ಮಾತು ಹೇಳ್ತೀನಿ, ಅರ್ಥ ಮಾಡ್ಕೋ. ನಾನು ನೀನು ಬಸ್ಸಲ್ಲಿ ಓಡಾಡೋರು, ಆದರೆ ಅವಳು ಹೈಫೈ ಹುಡುಗಿ. ಅವಳು ಮದುವೆ ಆಗೋ ಹುಡುಗನ ಹತ್ರ ದುಡ್ಡು ಬೈಕು ಬಂಗ್ಲೋ ಇದ್ರೇ ಇಷ್ಟಪಡೋದು. ನಮಗೆ ಅಪ್ಪ ಅಮ್ಮ ನೋಡಿದ ಫಿಲ್ಟರ್ ಚಾಯ್ಸ್ ಹುಡುಗಿರೇ ಸಿಗೋದು. ಆ ಬೈಕ್ ಹುಡುಗನ ನೋಡ್ತಾ ಇದ್ರೆ ಸೌಂಡ್ ಪಾರ್ಟಿ ಅನಿಸುತ್ತೆ, ಅವನೇ ಮದುವೆ ಕೂಡ ಆಗಬಹುದು. ಯಾವುದಕ್ಕೂ ಈ ಲವ್ ಮ್ಯಾಟ್ರನ್ನ ಇಲ್ಲೇ ಮರ್ತು ಬಿಡೋದು ಒಳ್ಳೇದು ಅನಿಸುತ್ತೆ ಅಲ್ವಾ? ನೋಡ, ನಾನು ನೀನು ಬಸ್ಸಲ್ಲಿ ಓಡಾಡೋರು, ಆದರೆ ಅವಳು ಹೈಫೈ ಹುಡುಗಿ. ಅವಳು ಮದುವೆ ಆಗೋ ಹುಡುಗನ ಹತ್ರ ದುಡ್ಡು ಬೈಕು ಬಂಗ್ಲೋ ಇದ್ರೇ ಇಷ್ಟಪಡೋದು. ಅಜಯ್, ಅಮ್ಮ ಯಾಕೋ ಡಲ್ ಆಗಿದ್ಯಾ? ಹಾಗೇನಿಲ್ಲ ಅಮ್ಮ, ಕಾಲೇಜ್ ಫಂಕ್ಷನಲ್ಲಿ ನಿಂಗೆ ದೃಷ್ಟಿಯಾಗಿರಬೇಕು. ತಡಿ ಬಾ, ಊಟ ಮಾಡು. ಅಮ್ಮ ಏನೋ, ಕಾಲೇಜ್ಗೆ ಹೋಗಿ ಬರೋಕ್ಕೆ ಒಂದು ಬೈಕ್ ತೊಗೋಬೇಕಮ್ಮ. ಅದಕ್ಕೆ ಹಣ ಹೊಂದಿಸೋದು ಕಷ್ಟ ಕಣು, ನಿಂಗೆ ಗೊತ್ತಲ್ಲ. ಅಮ್ಮ ಪ್ಲೀಸ್ ಅಮ್ಮ, ಅಪ್ಪನ ಹತ್ರ ಮಾತಾಡು. ಸರಿ, ಈಗ ಊಟ ಮಾಡು, ಮಾತಾಡ್ತೀನಿ ಆಯ್ತಾ? ಬೇಗ ಬಾ. ಹ್ಞೂ. ಇವನ್ಗೆ ಕಾಲೇಜಿಗೆ ಓಡಾಡೋಕ್ಕೆ ಬೈಕ್ ಬೇಕಂತೆ, ಕೊಡಿಸ್ತೀರಾ? ಅದು ಹೇಗಾಗತ್ತೆ, ದೊಡ್ಡ ಮಗಳು ಮದುವೆ ಮಾಡಿ ಸಾಲನೇ ಇನ್ನೂ ಮುಗ್ದಿಲ್ಲ, ಈಗ ಬೈಕ್ ಕೊಡಿಸು ಅಂದರೆ ಹೇಗೆ ಕೊಡಿಸೋದು? ಇನ್ಸ್ಟಾಲ್ಮೆಂಟಲ್ಲಿ ಕೊಡಿಸಿಯಪ್ಪ, ಓದ್ ಮುಗಿದ್ಮೇಲೆ ನಾನೇ ಕೆಲ್ಸಕ್ಕೆ ಸೇರ್ಕೊಂಡು ಸಾಲ ತೀರಿಸ್ತೀನಿ. ಹಾಗಲ್ಲ ಕಣೋ, ನನಗೆ ನಿಂದು ನಿನ್ನ ತಂಗಿದು ಜವಾಬ್ದಾರಿ ಇದೆ. ನೋಡ, ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ನಾನೊಬ್ಬ ಸೂಪರಿಂಟ್ ಅಷ್ಟೇ, IAS ಆಫೀಸರ್ ಅಲ್ಲ. 60,000-70,000 ರೂಪಾಯಿ ಬೈಕಿಗೆ 20,000 ರೂಪಾಯಿ ಡೌನ್ ಪೇಮೆಂಟ್ ಕಟ್ಟಿ ತಿಂಗಳಿಗೆ 2,500-3,000 ರೂಪಾಯಿ ಲೋನ್ ಕಟ್ಟಕ್ಕೆ ಆಗಲ್ಲ ಕಣೋ. ಇನ್ನು 6 ತಿಂಗಳಿಗೆ ಈ ಮನೆ ಲೀಸ್ ಪೀರಿಯಡ್ ಮುಗಿಯುತ್ತೆ, ಮನೆ ಬಿಡಬೇಕಾಗತ್ತೆ. ಇಲ್ಲೇ ಕಂಟಿನ್ಯೂ ಮಾಡಬೇಕು ಅಂತಂದರೆ ಇನ್ನೂ ಸ್ವಲ್ಪ ಹಣ ಕೊಡಬೇಕಾಗತ್ತೆ. ಇಷ್ಟರಲ್ಲೇ ನಿನ್ನ ಡಿಗ್ರಿ ಮುಗಿಯುತ್ತೆ. ಯಾವುದಾದ್ರೂ ಕೆಲಸಕ್ಕೆ ಸೇರಿಕೊಂಡು ನಿನಗೆ ಇಷ್ಟವಾದ ಬಟ್ಟೆ ಬೈಕು ಏನು ಬೇಕಾದರೂ ತಗೋ, ಬೇಕಾದರೆ ಮನೆಗೆ ಸಹಾಯ ಮಾಡು, ಇಲ್ಲಾಂದರೆ ಪರವಾಗಿಲ್ಲ. ಯಾಕೋ ಬೇಜಾರಾಯ್ತಾ? ಒಂದು ಕೆಲಸ ಮಾಡು, ಈ ಎರಡೆಳೆ ಮಾಂಗಲ್ಯ ಚೈನಲ್ಲಿ ಒಂದೆಳೆ ತೆಕ್ಕೊಡ್ತೀನಿ, ಅದನ್ನು ಮಾರಿ ನೀನು ಬೈಕ್ ತಗೋ. ನಿನ್ ಕೆಲಸ ಸಿಕ್ಕಿದ್ಮೇಲೆ ನಂಗೆ ಹೊಸ ಚೈನ್ ಮಾಡಿಸ್ಕೊಡು. ಸಾರಿ ಅಮ್ಮ. ಸಾರಿ ಯಾಕೋ? ಇನ್ಮೇಲೆ ಅಪ್ಪನ ಹತ್ರ ಏನೂ ಕೇಳಲ್ಲ, ನಾನೇ ಕೆಲ್ಸಕ್ಕೆ ಸೇರಿ ದುರ್ದ್ಬಿಟ್ಟು ಬೈಕ್ ತಗೊಳ್ತೀನಿ.
ನನ್ನ ಮಗ ಅಲ್ಲ. ಸಾರಿ ಸಾರಿ, ಕಂಟಿನ್ಯೂ ಕಂಟಿನ್ಯೂ. ಸಾರಿ ಸಾರಿ ಮಗ. ಏನು ಲೈಬ್ರರಿಗೆ ಬಂದ್ಬಿಟ್ಟಿದ್ಯಾ? ನಿನ್ನೆ ನೋಡೋಣ ಅಂತ ಬಂದೆ ಮಗ, ಹಂಗೆ ನಮ್ಮ ಕಾಲೇಜ್ ಲೈಬ್ರರಿನೂ ನೋಡ್ದಂಗಾಯ್ತು. ಅಬ್ಬ ಇರಲಿ ಬಿಡು, ಗೀತಾ ಸಿಕ್ಕಿದ್ಲು, ಮಾತಾಡ್ದೆ. ಏನು ಮಾತಾಡ್ದೆ? ಅರುಂಧತಿ ಜೊತೆ ಬರೋ ಆ ಬೈಕ್ ಹುಡುಗ ಯಾರು ಅಂತ ಹೇಳಿದ್ಲು. ಯಾರಂತೋ? ಏನು ಹೇಳಿದ್ಲು? ಹೋಗ್ಲಿ ಬೇಡ, ಬಿಟ್ಬಿಡು ಮಗ. ಏಯ್ ಹೇಳೋ ಮಗ. ಅವನು ಬೇಡ ಮಗ. ಏಯ್ ಇರಲಿ ಹೇಳೋ. ಅದು ನೀನು ಅನ್ಕೊಂಡ್ರಂಗೆ ಅವನು ಅರುಂಧತಿ ಬಾಯ್ ಫ್ರೆಂಡ್ ಅಲ್ಲ. ಮತ್ತೆ ಅವನು ಅವನು ನನ್ನ ಮಗನ ಹೇಳಲ್ಲ. ಅವನು ಅವಳ ಕಸಿನ್ ಬ್ರದರ್ ಅಂತೆ, ಅವಳು ದೊಡ್ಡಪ್ಪನ ಮಗ ಅಂತೆ. ಸ್ವಲ್ಪ ಲೂಸು ನಿನ್ನ ಮೇಲ ಕ್ರೇಜು, ಮುಡಿಸುವೆ ಬಾರ ನಿಂಗೆ ರೋಸು. ನಾನು ಸ್ವಲ್ಪ ಲೂಸು ನಿನ್ನ ಮೇಲೆ ಕ್ರೇಜು, ಮುಡಿಸುವೆ ಬಾರ ನಿಂಗೆ ರೋಸು. ಲವ್ ಏ ಥ್ರಿಲ್ಲಿಂಗ್ ಸೂಪರ್ ಫೀಲಿಂಗು, ಬಾರ ನನ್ನ ಡಾರ್ಲಿಂಗ್. ಬಂಗಾರಿ ಕೇಳ ನನ್ನ ಮುದ್ದು ಮುದ್ದು ಚಿಂಕೆ ಮಾರಿ, ಚಿಂಕೆ ಮಾರಿ, ಚಿಂಕೆ ಮಾರಿ. ಕೂಲು ಕೂಲು ವೆದರು ಮೈಸೂರು ಮಲ್ಲಿಗೆ ಚಿಗುರು, ನೀನೆ ನನ್ನ ಫಿಗರು, ನಾನೆಂದು ನಿನ್ನ ಲವರು. ಬಾರೆ ನನ್ನ ಎದೆಯ ಬಡಿತ ದುಡಿತ ಮಿಡಿತ ಹಿಡಿತ ನೀನೇನೆ. ನಾನು ಸ್ವಲ್ಪ ಲೂಸು ನಿನ್ನ ಮೇಲೆ ಕ್ರೇಜು, ಮುಡಿಸುವ ಬಾರೆ ನಿಂಗೆ ರೋಸು. ನಾನು ಸ್ವಲ್ಪ ಲೂಸು ನಿನ್ನ ಮೇಲೆ ಕ್ರೇಜು, ಮುಡಿಸುವ ಬಾರೆ ನಿಂಗೆ ರೋಸು. ಅನಾರ್ಕಲಿ ನೀನ್ ಹಂಗ ಚಂಪಾಕಲಿ, ಲೈಫ್ ಈಗ ಬಿಂದಾಸ್ ಜಾಲಿ 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 ಜಾಲಿ. ಆಹ ಎಂತ ಚೆಮಕು ಬೇಡ ಬೇಡ ಕಿಮಿಕು, ಸುಮ್ಮನೆ ಯಾಕೆ ಕಿರಿಕು ಕೊಡುವೆ ಪ್ರೀತಿ ಛಲಕು. ಬಾರೆ ನನ್ನ ನಾರಿ ಚೋರಿ ತೋರಿ ಪ್ಯಾರಿ ಮುದ್ದು ಸಿಂಗಾರಿ ಸಿಂಗಾರಿ. ನಾನು ಸ್ವಲ್ಪ ಲೂಸು ನಿನ್ನ ಮೇಲೆ ಕ್ರೇಜು, ಮುಡಿಸುವೆ ಬಾರೆ ನಿಂಗೆ ರೋಸು. ನಾನು ಸ್ವಲ್ಪ ಲೂಸು ನಿನ್ನ ಮೇಲೆ ಕ್ರೇಜು, ಮುಡಿಸುವೆ ಬಾರೆ ನಿಂಗೆ ರೋಸು. ಲವ್ ಏ ಥ್ರಿಲ್ಲಿಂಗು ಸೂಪರ್ ಫೀಲಿಂಗು, ಬಾರೆ ನನ್ನ ಡಾರ್ಲಿಂಗು. ಸಂಜೆ ಬೇಗ ಬಾ. ಓಕೆ ಸಿ ಯಾ, ಬಾಯ್. ಓಕೆ ಬಾಯ್. ಅರೆ ಹಾಯ್, ಐ ಆಮ್ ಅಕ್ಷಯ್. ಹಾಯ್, ಐ ಆಮ್ ಅಜಯ್.
ನಿಮ್ಮ ಕಾಲೇಜ್ ಫೆಸ್ಟಿಗೆ ಬಂದಿದ್ದೆ, ನಿಮ್ಮ ಪ್ರೆಸೆಂಟೇಷನ್ ನೋಡಿ ನಾನು ತುಂಬ ಇಂಪ್ರೆಸ್ ಆಗಿಬಿಟ್ಟೆ. ಯು ಆರ್ ವೆರಿ ಗುಡ್. ಥ್ಯಾಂಕ್ ಯು ಸೋ ಮಚ್. ಎನಿವೇಸ್, ನೈಸ್ ಮೀಟಿಂಗ್ ಯು ಆ್ಯಂಡ್ ಆಲ್ ದ ಬೆಸ್ಟ್. ನೀವು ಇರೋದಲ್ಲಿ? ನಾನು ಮೆಲ್ಬೋರ್ನಲ್ಲಿ ಸೆಟ್ಲ್ ಆಗಿದ್ದೀನಿ, ಒಂದು ಇಂಪಾರ್ಟೆಂಟ್ ಪ್ರಾಜೆಕ್ಟ್ ವರ್ಕ್ ಅಂತ ಇಲ್ಲಿಗೆ ಬಂದೆ, ಮುಗೀತು. ನೆಕ್ಸ್ಟ್ ವೀಕೇ ಹೋಗ್ತಾ ಇದ್ದೀನಿ, ಸೊ ವಿಲ್ ಮೀಟ್ ಅಪ್ ವೆನ್ ಐ ಕಮ್ ಬ್ಯಾಕ್ ಫ್ರಮ್ ಆಸ್ಟ್ರೇಲಿಯಾ. ಸಿ ಯು. ಟೇಕ್ ಕೇರ್. ಟೇಕ್ ಕೇರ್. ಮಗ ಸೂಪರ್ ಹೀರೋ ಆಗ್ಬಿಟ್ಟಲ್ಲ ನೀನು. ನಾನಾ? ನಿನ್ನ ಪ್ರೆಸೆಂಟೇಷನ್ ಕೇಳ್ಬಿಟ್ಟು ನಾವೇ ಸುಸ್ತಾಗ್ಬಿಟ್ಟಿದೀವಿ ಅಷ್ಟೇ. ಯಾಕೆ? ಅರುಂಧತಿ ಕಸಿನೇ ಬಿದ್ದೋಗ್ಬಿಟ್ಟವನೆ, ಇನ್ನು ಅರುಂಧತಿ ಬೀಳಲ್ವಾ? ಲವ್, ನನಗಿರೋ ಫೀಲಿಂಗ್ ಅವಳಿಗೂ ಇರಬೇಕು ಅನ್ನೋದೇನೋ ಇದೆ. ಒಂದೇ ಒಂದ್ಸತಿ ಹೋಗಿ ಪ್ರಪೋಸ್ ಮಾಡೋ. ಪ್ರಪೋಸಾ? ಹಾ, ನಾನೇನು ಅಪೋಸ್ ಮಾಡೋನ್ನ? ಪ್ರಪೋಸ್ ಅಪ್ಪ. ಮಗ ಪ್ರಪೋಸು ಅಪೋಸು ಅಂದ್ರೆ ಲೈ ಲವ್ ಮಾಡೋದು ಅಂತ. ಓ, ಲವ್ ಟ್ಯೂನ್. ಹ್ಮ್, ಇಲ್ಲೇ ಇದ್ರೆ ನಿನ್ ತಿಟಿ ಟ್ಯೂನ್ ಮಾಡ್ಬಿಡ್ತೀನಿ. ನಡಿಯಲೆ ನಡಿ. ಗಮನಿ ಪಾಗರೆ ಯಾತೋ ನಿನ್ನ. ಅದೇನೋ ಒಳ್ಳೆ ಪ್ರಪೋಸ್ ಅಂದ್ರೆ ಪೆಟ್ರೋಲ್ ಕುಡ್ದು ಅಂತ ಆಡ್ತೀಯಾ? ಮಗ ನನ್ಗೆ ಪ್ರಪೋಸ್ ಮಾಡಕ್ ಬರಲ್ವೋ? ಬರ್ದಿದ್ರೇನಂತೆ? ನಾವಿಲ್ವಾ? ಸುಮ್ಮನ ಮಾತು ಕೇಳೋ. ಮಗ ಒಂದ್ ಐಡಿಯಾ. ಏನು? ಅರುಂಧತಿ ಬರ್ತಾ ಇದ್ದಾಳೆ ಅನ್ಕೊಳ. ಅನ್ಕೋ ಅನ್ಕೋ. ಬಾಯಲ್ಲೊಂದು ರೋಸ್ ಇಟ್ಕೋ, ಕೈಯಲ್ಲೊಂದು ಲಾಂಗ್ ಇಡ್ಕೋ, ಅವಳು ಮುಂದೆ ಹೋಗಿ ನಿಂತ್ಕೋ, ನಿನ್ನೇ ನೋಡ್ತಾ ಇದ್ದಾಳೆ, ನೀನೊಂದು ಲುಕ್ ಕೊಡು, ಈಗ ಹೇಳು ನನ್ನ ಲವ್ನ ನೀನು ಒಪ್ಕೊಂಡ್ರೆ ಈ ರೋಸು ನಿನ್ನ ತಲೆಯಲ್ಲಿರುತ್ತೆ, ಇಲ್ಲ ಅಂದರೆ ನಿನ್ನ ತಲೆ ನನ್ನ ಕೈಯಲ್ಲಿರುತ್ತೆ. ಆಮೇಲೆ ಪೊಲೀಸ್ ಜೀಪ್ ಬರುತ್ತೆ, ನಾಲ್ಕು ಆ್ಯಂಗಲಲ್ಲಿ ಸ್ಲೇಟ್ ಹಿಡ್ದಿರೋ ಸ್ಟಿಲ್ನ ಊರೂರೆಲ್ಲ ಅಂಟಿಸ್ತಾರೆ. ಈ ಥರ ಡಬ್ಬ ನನ್ನ ಮಗನೇ, ಇಂಥ ಲಾಂಗು ರೇಪು ಆಸಿಡ್ ಇಂಥ ಡಬ್ಬ ಇಡಗಳ ಕೊಟ್ಬಿಡು. ರಿಂಗ್ ನನ್ನ ಮಗನೇ, ಸುಮ್ಮನೆ ಇತ್ಕೊಳ. ಮಗ ಇವೆಲ್ಲ ಬಿಟ್ಬಿಡು, ನಾನು ಹೇಳ್ದಂಗೆ ಕೇಳು. ನೀನು ಅರುಂಧತಿ ಡೈಲಿ ಬಸ್ಸಲ್ಲಿ ಹೋಗೋ ಥರ ಹೋಗ್ತಾ ಇರ್ತೀನಿ, ಬಸ್ಸು ತುಂಬ ರಶ್ ಇದೆ, ನೀನು ಹಿಂದೆ ಇದೀಯ, ಅವಳು ಮುಂದೆ ಇದ್ದಾಳೆ, ಒಬ್ರಿಗೊಬ್ರು ನೋಡ್ತೀರಾ, ನಿನ್ ಮುಂದೆ ಒಬ್ಬ ಬಾಲ್ಡಿ ಅವನೇ, ಅವನ್ ತಲೆ ಮೇಲೆ ರಮ್ಮನ ಬಿಡು. ಏ ಬಿಡಲ್ಲ, ಹೆದರ್ಕ ಬಿಡ, ಮುಂದಕ್ಕೆ ಬಾ. ಅವಳು ಯಾವಳು? ಅವನು ಡೌ ಜೊತೆ ಮಾತಾಡ್ತಾವಳು, ನೀನ್ ಧೈರ್ಯ ತಗೊಂಡು ಮುಂದಕ್ಕೆ ಬಾ, ನಾಚ್ಕಬೇಡ, ಅವಳು ನೋಡ್ತಾವಳೆ, ಹಂಗೆ ಒಂದ್ಸಲ ಟಚ್ ಮಾಡು. ಏಯ್ ಮಾಡಲ್ಲ, ಏಯ್ ಲೈ, ಹಿಂಗ್ ಟಚ್ ಮಾಡಿದ್ರೆ ಲವ್ ಬರಲ್ಲ ಕಣ, ಒಂಚೂರು ಜೋರ ಟಚ್ ಮಾಡ. ಇನ್ನೊಂದ್ಸಲಿ ಮಾಡು, ಇನ್ನೊಂದ್ಸಲಿ ಜೋರಾಗಿ ಮಾಡಲ್ಲ, ಜೋರೇ ಲವ್ ಬರ್ಲಿ. ಲೈ ಡಬ್ಬ ನನ್ನ ಮಗ ಎಂತ ಕಿತ್ತೋಗಿರೋ ಐಡಿಯಾ ಕೊಡ್ತಾ ನೋಡ, ಅಷ್ಟೊಂದ್ಸಲ ಟಚ್ ಮಾಡಿದ್ರೆ ಜನ ನನ್ಗೆ ಹೊಡಿಯಲ್ವಾ? ಅಯ್ಯೋ ನಿನ್ನ ಈ ಚಪ್ಪರ್ ನನ್ನ ಮಕ್ಳು ಮಾತು ಕೇಳಿ, ನೀನೇನಾದ್ರೂ ಚಮಕಾಯ್ಸಕ್ ಹೋದ್ರೆ ಚಪ್ಪಲಿ ಹೇಳಿ ತಿಂದು ಚಿನ್ನಿ ಚಿತ್ರನ ಆಗ್ಬಿಡ್ತೀಯ, ಆಮೇಲೆ ದೇವದಾಸ ಎಲ್ಲ ದೇವದಾಸ ಆಗ್ಬಿಡ್ತೀಯ. ಸಾರಿ ಮಾ, ಡೋಂಟ್ ವರಿ ಮಾಡ್ಕೋಬೇಡ, ಡೀಸೆಂಟಾಗಿ ಡಿಗ್ನಿಫೈ ಆಗಿ ಹೆಂಗೆ ಡೌ ಹೊಡಿಬೇಕು ಅಂತ ನಾನು ಹೇಳ್ಕೊಡ್ತೀನಿ ಡಾರ್ಲಿಂಗ್. ಕೇಳ ಕೇಳ, ನಿಂದು ಒಂದು ಐಡಿಯಾ ಹೇಳು ಸಾಯಿ. ಫ್ರೆಶ್ ಆಗಿ ಇವತ್ತಲ್ಲ ನಾಳೆ ಫ್ರೆಶ್ ಮೂಡಲ್ಲಿ ಒಂದು ರೋಸ್ ಇಟ್ಕೊಂಡು ಅವಳು ಮುಂದೆ ಹೋಗಿ ನಿಂತ್ಕೊಂಡು, ಹಾಯ್ ಅರುಂಧತಿ, ಐ ಆಮ್ ಅಜಯ್ ಅಂತ ಕೈ ಇಟ್ಕೊಂಡ್ಬಿಡು. ಕೈ ಕೊಡ್ಲಿಲ್ಲ ಅಂದ್ರೆ ಅವಳು ಕೊಡ್ಲೇ ಬಿಡ್ಲಿ, ನೀನೇ ಅವಳು ಕೈಗೆ ರೋಸ್ ಇಟ್ಬಿಟ್ಟು ಐ ಲವ್ ಯು ಅನ್ಬಿಡು. ಇಷ್ಟ ಇದ್ರೆ ಹೂ ಮುಡ್ಕೊತಾಳೆ, ಇಲ್ಲ ಅಂದ್ರೆ ಎಸಿತಾಳೆ. ಒಟ್ಟಲ್ಲಿ ಟೋಟಲ್ ಆಗಿ ನಿನ್ನ ಮನಸ್ಸಲ್ಲಿರೋ ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಆಗ್ಬೇಕು ಅಷ್ಟೇ. ಇರೋ ಸ್ವಲ್ಪ ಕಷ್ಟನೇ, ಆದ್ರೂ ಟ್ರೈ ಮಾಡ್ತೀನಿ. ಹ್ಮ್ ಮಾಡ್ತೀನಿ. ನಿಮ್ಗೇನಾದ್ರೂ ಲವ್ ಬಗ್ಗೆ ಟ್ರೈನಿಂಗ್ ಬೇಕು ಅಂದ್ರೆ ಟ್ಯೂಷನ್ ಬನ್ನಿ. ಬೇಡ ಬಿಡಿ, ನಾನು ಯಾರಿಗೂ ಪರ್ಸ್ ಮಾಡಲ್ಲ. ಯಾಂದಳ್ಳಿ ಮಗ, ಯಾವ್ದಾದ್ರು ಹೊಸ ರಿಂಗ್ ಟೋನ್ ಇದ್ರೆ ಕಳ್ಸ. ಊರ್ ಮೇಲೆ ಊರ್ ಬಿದ್ರೆ ಶಾನ್ ಬೋಗ್ನಿಗೆ ರಿಂಗ್ ಟೋನ್ ಚಿಂತೆ ಅಂತೆ. ರಿಂಗ್ ಟೋನ್ ಕೊಡ್ತೀನಿ ನಡಿಯಪ್ಪ. ಹೌದಾ? ಬಾ. ಅಂಜನೇಯ, ಈ ಗುಲಾಬಿ ಹೂನ ಅರುಂಧತಿ ಸ್ವೀಕರಿಸಿ ನನ್ನ ಲವ್ನ ಒಪ್ಕೊಂಡ್ರೆ ಅವಳ ಜೊತೆನೆ ಬಂದು ಹೂವಿನ ಅಲಂಕಾರ ಮಾಡಿಸ್ತೀನಿ.
ಮೇಲೆ ಬಿದ್ಬಿಟ್ಟಿದ್ದಾನೆ ಅವನು. ರೋಸ್ ಹಿಡ್ಕೊಂಡು ತುಂಬಾ ಕಾಟ ಕೊಡ್ತಿದ್ದಾನೆ. ಇವತ್ ನೋಡಿದ್ರೆ ಫಿಲ್ಮಿಗ್ ಬಾ, ಇಲ್ಲಾಂದ್ರೆ ಆಸಿಡ್ ಹಾಕ್ತೀನಿ ಅಂತಿದ್ದಾನೆ. ನೋಡ ಪ್ಲೀಸ್ ಬಾ, ಅವರು ನನಗೆ ಹೆಲ್ಪ್ ಮಾಡೋರು ಪ್ಲೀಸ್. ಇದು ಲವ್ವಾ? ಆಸಿಡ್ ಹಾಕಿದ್ರೆ ಲವ್ ಬರತ್ತಾ? ಯಾವತ್ತು ಪ್ರೀತಿನ ಪ್ರೀತಿಯಿಂದ ಗೆಲ್ಬೇಕು, ಭೀತಿ ಹುಡ್ಸಿ ಪ್ರೀತಿ ಗೆಲ್ಲಕ್ಕಾಗಲ್ಲ, ಗೊತ್ತಾಯ್ತಾ? ನೋಡೋ ಇನ್ನು ನೀನು ಓದ್ತಾ ಇದೀಯ, ಕೈಯಲ್ಲಿ ಕೆಲಸ ಇಲ್ಲ, ಜೇಬಲ್ಲಿ ದುಡ್ಡು ಇಲ್ಲ, ಇವಳನ್ ಸಾಕೋ ಕೆಪಾಸಿಟಿನೂ ಇಲ್ಲ, ಆದ್ರೂ ನಿನಗ್ ಲವ್? ಇವಳು ಕೇಳೋ ಒಂದು ಡ್ರೆಸ್ ಕೊಡ್ಸಕ್ಕಾಗತ್ತಾ ನಿನಗೆ? ಅವಳು ಅಂದ್ರೆ ನನಗೆ ಸಾಯೋಷ್ಟು ಪ್ರೀತಿ. ನಿನಗ ಅವಳ ಮೇಲೆ ಅಷ್ಟೊಂದು ಪ್ರೀತಿ ಇದ್ರೆ ಐ ಲವ್ ಯು ಅಂತ ಪ್ರಪೋಸ್ ಮಾಡ್ಬೇಕು, ಅವಳ ಐ ಲವ್ ಯು ಟೂ ಅನ್ನೋವರೆಗೂ ಕಾಯ್ಬೇಕು. ಅದನ್ ಬಿಟ್ಟು ಆಸಿಡ್ ಹಾಕ್ತೀನಿ ಚೂರಿ ಹಾಕ್ತೀನಿ ಅಂತ ಹೆದರ್ಸಿದ್ರೆ ಯಾವ ಹುಡುಗಿಗೂ ಲವ್ ಬರಲ್ಲ. ಸೈಡ್ ಬನ್ನಿ, ಸೈಡ್ ಬನ್ನಿ. ಏನ್ ಇದಿಷ್ಟೊಂದು ಜನ ಸೇರ್ಕೊಂಡಿದ್ರೆ ಇಲ್ಲಿ ಏನಾಯ್ತು ಸರ್? ನೋಡಿ ಸರ್, ಈ ರಾಸ್ಕಲ್ ಇವಳನ್ ಲವ್ ಮಾಡ್ತಾ ಇದ್ದಾನಂತೆ, ಒಪ್ಲಿಲ್ಲ ಅಂದ್ರೆ ಆಸಿಡ್ ಹಾಕ್ತಾನಂತೆ ಸರ್. ಎಷ್ಟೋ ಧೈರ್ಯ ನಿನ್ಗೆ? ನಿಮ್ ತಾಯಿದಿಂದ ಕಷ್ಟಪಟ್ಟು ಕೈಯಲ್ಲಿ ಬುಕ್ ಕೊಟ್ಟು ಕಾಲೇಜ್ಗೆ ಹೋಗ್ರು ಅಂತ ಹೇಳಿದ್ರೆ ನೀವು ಬುಕ್ನ ಬಿಸಾಕ್ಬಿಟ್ಟು ಆಸಿಡು ಪೆನಾಯ್ಲ್ ಅನ್ಕೊಂಡು ಹುಡುಗಿರಿಂದ ಅಲೀತಾ ಇದ್ದೀರಾ? ನೀನೇನು ಆಸಿಡ್ ಮಾರೋ ಏಜೆಂಟೇನಾ? ನಡೆಯೋ ಕಾಲೇಜ್, ನೂರು ಟಾಯ್ಲೆಟ್ ಇದ್ದ ತುಳಸಿನ ನಡೆಯೋ ನಡೆಯೋ. ಸರ್ ಸರ್, ಅದು ಆಗಲ್ಲ ಸರ್. ನಾನು ಅವಳು ಫೇಸ್ಬುಕ್ ಅಲ್ಲಿ ಫೇಸ್ಬುಕ್ ಫೇಸ್ಕಿ ತಗೊಂಡು ಹೊಡೆದು ಬಿಡ್ತೀನಿ. ಫೇಸ್ಬುಕ್ ಅಂತೆ ಫೇಸ್ಬುಕ್, ಫೇಸ್ಬುಕ್ ಅದು ಇದು ಅನ್ಕೊಂಡು ಎಲ್ಲಾರು ಹಾಳಾಗೋಗ್ತಾ ಇದೀರಾ? ಲೇ, ಟೆಕ್ಸ್ಟ್ ಬುಕ್ ಓದ್ರೋ. ಸಾರಿ ಸರ್. ಅದನ್ ಬಿಟ್ಬಿಟ್ಟು ರಾತ್ರಿ ಎಲ್ಲ ನನ್ ಮಗಂದು ಕಂಪ್ಯೂಟರ್ ಮುಂದೆ ಹುಡುಗಿರ್ ಫೋಟೋ ನೋಡ್ಕೊಂಡು ಸಾಯ್ತಾ ಇದೀರಾ? ಸಾರಿ ಸರ್. ಏನ್ ಸಾರಿ? ಸಾರಿನೂ ಇಲ್ಲ ಮೋರಿನೂ ಇಲ್ಲ, ನಾಳೆ ಬೆಳಿಗ್ಗೆ ನಿಮ್ ತಂದೆ ತಾಯಿನ ಕರ್ಕೊಂಡ್ಬಂದು ಪ್ರಿನ್ಸಿಪಾಲ್ ಮುಂದೆ ನಿಂತಿರ್ಬೇಕು, ಗೊತ್ತಾಯ್ತಾ? ಇಲ್ಲಂದ್ರೆ ಸಸ್ಪೆಂಡ್ ಮಾಡ್ಬಿಡ್ತೀನಿ. ಶಿಸ್ತಿರ್ಬೇಕು ಶಿಸ್ತು ಕಾಲೇಜಲ್ಲಿ. ಹೋಗಿ ಎಲ್ಲ ಹೋಗಿ, ಅವ್ರವ್ರ ಕ್ಲಾಸ್ಗೆ ಹೋಗಿ ಹೋಗಿ ಹೋಗ್ರಿ. ಹೇಯ್, ಮತ್ತೆ ಏನು ಅವಳಿಂದ ಹೋಗ್ತಾ ಇದೀಯ? ಹೋಗ ಈ ಕಡೆ ಹೋಗ್, ತಿರ್ಗ ಅವಳಿಂದನೇ ಹೋಗ್ತಾವನೆ ನಾನ್ ಸಂಸ್ಥಾನ. ಸೆಕೆಂಡ್ ಲೇಟ್ ಆಗಿದ್ದಿದ್ರು ಅವಳ ಕೈ ಫಿಂಗರ್ ಪ್ರಿಂಟು ನಿನ್ ಕೆನೆ ಮೇಲೆ ಪ್ರಿಂಟ್ ಆಗಿರ್ತಿತ್ತು. ಮುಚ್ಕೊಂಡಿರ್ತೀಯಾ? ಯಾಕೆ? ಅವನ್ ಯಾವನ ಗುಬಾಡ್ ನನ್ ಮಗ ಆಸಿಡ್ ಎಡ್ತೀನಿ ಅಂದ್ರೆ ಯಾವ ಹುಡುಗಿ ತಾನೇ ಸುಮ್ನೆ ಇರ್ತಾಳೆ? ಹಾಗಾದ್ರೆ ಹೋಗಿ ಪ್ರಪೋಸ್ ಮಾಡ. ಯಪ್ಪ, ಈಗಾಗಲೇ ಅವಳು ಈಟ್ ಆಗಿ ರೋಸ್ಟ್ ಆಗಿದ್ದಾಳೆ, ನಾನೇನಾದ್ರು ರೋಸ್ ಇಟ್ಕೊಂಡು ಹೋದ್ರೆ ನನ್ನನ್ನು ಸೇರಿಸಿ ರೋಸ್ಟ್ ಮಾಡ್ತಾಳೆ. ಸರಿ, ಯಾವಾಗ ಪ್ರಪೋಸ್ ಮಾಡ್ತೀಯಾ? ಇಲ್ಲ ಮಗ, ಸದ್ಯಕ್ಕೆ ಪ್ರಪೋಸ್ ಮಾಡಲ್ಲ. ಎಕ್ಸಾಮ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಒಳ್ಳೆ ಮಾರ್ಕ್ಸ್ ತೊಗೊಂಡು ಪಾಸ್ ಆಗ್ತೀನಿ, ಆಮೇಲೆ ಒಳ್ಳೆ ಕೆಲಸ ಸಿಕ್ಕಿ ಸೆಟ್ಲ್ ಆದ್ಮೇಲೇ ಆರಾಮಾಗಿ ಹೋಗಿ ಪ್ರಪೋಸ್ ಮಾಡ್ತೀನಿ. ನಿನ್ನ ಪ್ರಪೋಸಲ್ನ ಅವಳು ಒಪ್ಪಲಿಲ್ಲ ಅಂದರೆ? ಒಪ್ಪಲಿಲ್ಲ ಅಂದರೆ ನನ್ನ ಲವ್ ಹಂಗೆ ಇರುತ್ತೆ, ಆದರೆ ಒನ್ ಸೈಡ್ ಆಗಿರುತ್ತೆ. ಏನಿದು ಅರ್ಥನೇ ಆಗ್ತಾ ಇಲ್ಲ. ಪಾಕಿಸ್ತಾನದವ್ರು ಏನಾದರೂ ಕ್ವಶನ್ ಪೇಪರ್ ಪ್ರಿಂಟ್ ಮಾಡ್ಬಿಟ್ಟವ್ರ? ಏನಪ್ಪ ಕ್ವಶನ್ ಪೇಪರ್ನ ತಳಕಂ ಬಳಕ ಹುಡುಕ್ತಾ ಇದೀಯಾ? ಯಾಕೆ ಆನ್ಸರ್ ಸಿಗ್ತಾ ಇಲ್ವಾ? ಇಲ್ಲ ಸರ್, ಕಣ್ಣೇ ಕಾಣಿಸ್ತಾ ಇಲ್ಲ, ಎಲ್ಲ ಮಂಜು ಮಂಜು ಆಗ್ತಾ ಇದೆ. ಯಾಕೋ ಸರ್, ರಾತ್ರಿ ಎಣ್ಣೆ ಬಿಟ್ಕೊಂಡು ಚೆನ್ನಾಗಿ ಓದ್ದೆ ಸರ್, ಆದ್ರೂ ಕಾಣಿಸ್ತಾ ಇಲ್ವಲ್ಲ. ಎಂತ ಹುಡುಗನ ಲೇ, ಲೇ ವೆರಿ ಗುಡ್ ಅಪ್ಪ, ವೆರಿ ಗುಡ್. ಲೇ, ಈ ಕಾಲದಲ್ಲೂ ಇಂಥ ಹುಡುಗರಿದ್ದಾರೆ ಅಂದ್ರೆ ನನ್ಗೆ ಆಶ್ಚರ್ಯ ಆಗತ್ತೆ ಕಣೋ. ಈ ಶಿಸ್ತು ನನ್ ಬೇಕಾಗಿರೋದು. ಆಮೇಲೆ ಎಲ್ಲಪ್ಪ ಕಣ್ಣಿಗೆ ಯಾವ ಎಣ್ಣೆ ಬಿಟ್ಕೊಂಡಪ್ಪ? ಎಳ್ಳೆಣ್ಣೆನ ಇಲ್ಲ ಕೈ ಎಣ್ಣೆನ? ಎರಡು ಅಲ್ಲ ಸರ್, ಡಾಕ್ಟರ್ ಮಲ್ಯ ಎಣ್ಣೆ. ಮಲ್ಯ ಎಣ್ಣೆನ? ಅದ್ಯಾವ್ದು? ಡಿಲೆಕ್ಸ್ ರಮ್ ಎಣ್ಣೆ ಹುಡ್ಕೊಂಡ್ ಬಂದ. ಸಾರಿ ಮಾ, ಎಕ್ಸ್ಕ್ಯೂಸ್ ಮೀ, ನಿಮ್ದು ಎರಡು ಇದೆಯಲ್ಲ, ಒಂದು ಕೊಟ್ಬಿಡಿ. ಪೆನ್ನು ತಗೋ. ಯಾಕೆ ಸರ್? ಅವನದಾದ್ಮೇಲೆ ತಗೊಂಡು ಬರಿ. ಸರ್ ಸರ್ ಪ್ಲೀಸ್ ಸರ್, ತಗೊಳ ಕರೆಕ್ಟಾಗಿ ಬರೀಯ. ಥ್ಯಾಂಕ್ ಯು ಸರ್.
ಈ ಜನ್ಮದಲ್ಲಿ ನೀನು ಉದ್ದಾರ ಆಗಲ್ಲ ಕಣ. ಗೊತ್ತು ಬಿಡಿ. ಓಕೆ ಸರ್. ದೊಡ್ಡ ಗುಡಿಯ ದನ ಇದಂಗೆ ಹಿಂಗೆ ನೋಡಿತಾ ಇದೆ. ಎಣ್ಣೆ ಅಂಗಡಿ ಲೆಕ್ಕ ಬರಿಬೇಕಾಯ್ತೆ. ಎಕ್ಸಾಮ್ ಬರೆಯೋ. ಸೈಲೆನ್ಸ್ ಪ್ಲೀಸ್. ಅಜಯ್ ಸರ್, ಏನಪ್ಪ ಕ್ವಶನ್ ಪೇಪರ್ನ ಕೈಯಲ್ಲಿ ಇಟ್ಕೊಂಡು ತಲೆ ತುಂಬಾ ಕ್ವಶನ್ಗಳನ್ನ ಓಡಿಸ್ತಾ ಇದೆಯಲ್ಲ, ಯಾಕೆ ಆನ್ಸರ್ ಸಿಗ್ತಾ ಇಲ್ವಾ? ಇಲ್ಲ ಸರ್, ನನ್ನ ಮೈಂಡಲ್ಲಿರೋ ಕ್ವಶನ್ಸ್ಗೆ ಆನ್ಸರ್ ಯಾವಾಗ ಉಳಿಯುತ್ತೋ ಅಂತ ಕಾಯ್ತಾ ಇದ್ದೀನಿ. ಓವರ್ ಆಗಿ ತಲೆ ಕೆರೆಸ್ಕೊಂಡ್ಬಿಡ್ಬೇಡ. ಮೊದ್ಲು ಅಲ್ಲಿರೋ ಕ್ವಶನ್ ಪೇಪರ್ಗೆ ಆನ್ಸರ್ ಬರಿ, ಆಮೇಲೆ ನಿನ್ನ ತಲೆಯಲ್ಲಿ ಓಡ್ತಾರೋ ಕ್ವಶನ್ಗೆ ಆಟೋಮೆಟಿಕ್ ಆಗಿ ಆನ್ಸರ್ ಸಿಗುತ್ತೆ. ಸರ್ ಎಂತ ಐಡಿಯಾ ಕೊಡ್ರಿ ಸರ್. ಬರಿ, ತುಂಬಾ ಸ್ಪಿರಿಟ್ ಬಂದ್ಬಿಡಿದೆ. ಬಿಚ್ಚಾಕೊಂಡ್ಬಿಡ್ತೀನಿ. ಬಿಚ್ಚಾಕೊಂಡಲ್ಲ ಬರಿ ಬಿಡಪ್ಪ. ಪಕ್ಕದಲ್ಲಿ ಹೆಣ್ಮಕ್ಳು ಇದ್ದಾರೆ, ಮುಚ್ಕೊಂಡು ಕ್ವಶನ್ ಪೇಪರ್ಗೆ ಆನ್ಸರ್ ಕರೆಕ್ಟ್ ಆಗಿ ಬರಿ. ಎಂತೆಂತ ಸ್ಟೂಡೆಂಟ್ಗಳು ಸಿಗ್ತಾರಪ್ಪ. ಸರ್ ಯಾಕಲ್ಲ ಎಕ್ಸಾಮ್ ಒಂದು ಅರ್ಧ ಗಂಟೆ ಆಗ್ಲಿಲ್ಲ, ಉಚ್ಚಾಗಿ ಚಪ್ಪ ಮುಗಿತ್ಸ ಬರ್ದು ಬಿಟ್ಟ. ಹೌದ್ ಸರ್. ಉಪೇಂದ್ರ ಫ್ಯಾನ್ ಶಿಸ್ತು ಶಿಸ್ತು ಶಿಸ್ತು. ಇದಾನೋ ಬರೀ ಕ್ವಶನ್ ಇದೆಲ್ಲ ಆನ್ಸರ್ ಎಲ್ಲೋ? ಸರ್ ಕ್ವಶನ್ ಅಲ್ಲಿ ಈಸಿ ಇತ್ತಲ್ಲ, ಕರೆಕ್ಷನ್ ಮಾಡ್ಬೇಕಾದ್ರೆ ನಿಮಗೆ ತೊಂದರೆ ಆಗ್ಬಾರ್ದು ಅಂತ ಖಾಲಿ ಬಿಟ್ಟಿದ್ದೀನಿ. ಕರೆಕ್ಷನ್ ಮಾಡ್ಬೇಕಾದ್ರೆ ಉತ್ತರ ಬರ್ದು ಬಿಟ್ಟ ಜಾಗ ತುಂಬಿ ಮಾರ್ಕ್ಸ್ ಕೊಟ್ಬಿಡಿ ಸರ್. ಸರ್ ಪಾಸಿಂಗ್ ಮಾರ್ಕ್ಸ್ ಹಾಕದ್ ಮಾತ್ರ ಮರಿಬೇಡಿ ಸರ್. ಬರಲ ಸರ್, ಗುರಿ ಏನ್ ಮಹಾ. ಇವರೆಲ್ಲ ಉದ್ದಾರ ಆಗ್ತಾರ ಅಲ್ಲ ಕಾಲೇಜಲ್ಲಿ ಎಕ್ಸಾಮ್ಗೆ ಕ್ವಶನ್ಗೆ ಆನ್ಸರ್ ಬರಿಬೇಕಾಗಿರೋ ಇವನಾ? ಇಲ್ಲ ನಾನ ನಿಮ್ಮಪ್ಪ. ಅಮ್ಮ ಬಾಯಿಲಿ. ಏನು? ನಾನು ಬಿ ಎಸ್ ಸಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದೀನಿ. ನನ್ ಮಗ ಬಿ ಎಸ್ ಸಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿ ಅವ್ನ್ ಒಳ್ಳೆ ಕೆಲ್ಸ ಸಿಕ್ಕಿದ್ರೆ ದೇವ್ರಿಗೆ ತುಪ್ಪ ದೀಪ ಹಚ್ತೀನಿ ಅಂತ ಹರಿಸ್ಕೊಂಡಿದ್ದೆ. ಆಲ್ರೆಡಿ ಅವ್ನು ಒಂದ್ ಕೆಲ್ಸನ ಹುಡುಕಿಟ್ಟಿದೀನಿ. ಕೆಲ್ಸನ? ಹೌದು, ನನ್ನ ಫ್ರೆಂಡ್ ಒಂದು ಕಂಪನಿ ಇದೆ, ಕೆಲ್ಸಕ್ಕೆ ಹೇಳಿದ್ದೆ, ಕಳಿಸು ಅಂತ ಹೇಳಿದ್ದ. ನಾಳೆನೇ ಹೋಗಿ ಜಾಯ್ನ್ ಆಗ್ಬಿಡು. ನಾಳೆಯಿಂದನಾ? ಹೌದು. ನೋಡು, ನಿನ್ನ ಜಾಲಿ ಲೈಫ್ ಎಲ್ಲ ಮುಗೀತು, ಇನ್ನೇನಿದ್ರು ಜವಾಬ್ದಾರಿ ಲೈಫ್ ಅಷ್ಟೇನೆ. ಎಂ ಬಿ ಎ ಮಾಡ್ಬೇಕು ಅಂತಿದ್ಯಲ್ಲ, ನಾಳೆನೇ ಹೋಗಿ ಕರೆಸ್ಪಾಂಡೆನ್ಸ್ ಅಲ್ಲಿ ಅಪ್ಲೈ ಮಾಡು. ಸರಿ ಡ್ಯಾಡಿ. ವರ್ಕ್ ಎಲ್ಲ ಮುಗಿಸಿ ಸರ್. ಎಸ್, ನನ್ನ ಹೆಸರು ಅಜಯ್ ಅಂತ, ಜಗದೀಶ್ ಅವ್ರ ಮಗ. ಓಹೋ, ವೆರಿ ಗುಡ್. ನಿಮ್ಮ ತಂದೆ ನಾನು ಒಳ್ಳೆ ಫ್ರೆಂಡ್ಸ್, ಚೆನ್ನಾಗಿ ಕೆಲಸ ಮಾಡಿ ಒಳ್ಳೆ ಹೆಸರು ತಗೋಬೇಕು. ಹೋಗಿ ಡ್ಯೂಟಿಗೆ ಜಾಯ್ನ್ ಆಗಿ ಹೇಳ್ತೀನಿ. ಥ್ಯಾಂಕ್ ಯು. ಆಯ್ತು. ಅಜಯ್, ಪ್ರಾಜೆಕ್ಟ್ ರಿಪೋರ್ಟ್ ಚೆನ್ನಾಗಿ ಮಾಡಿದ್ದೀರಾ. ವೆರಿ ಗುಡ್, ಕೀಪ್ ಇಟ್ ಅಪ್. ನೋಡು, ಇನ್ನು ನೀನು ಓದ್ತಾ ಇದ್ದೀಯಾ, ಕೈಯಲ್ಲಿ ಕೆಲಸ ಇಲ್ಲ, ಜೇಬಲ್ಲಿ ದುಡ್ಡು ಇಲ್ಲ, ಇವಳಕ್ಕೆ ಸಾಕೋ ಕೆಪಾಸಿಟಿನೂ ಇಲ್ಲ, ಆದರೂ ನಿನಗೆ ಲವ್ವ? ಅರುಂಧತಿ, ನನ್ನ ಗುರಿ ಹತ್ರ ನಾನು ಬರ್ತಾ ಇದ್ದೀನಿ. ಯಾವ್ದೋ ಲೇಡಿ ಬರ್ಡ್ ನೋಡ್ಕೊಂಡು ನನ್ನ ಗಾಡಿಗೆ ಸಿಕ್ಕಾಕೊಂಡು ಡೆಡ್ ಬಾಡಿ ಆಗ್ಬಿಡ್ತಿದ್ಯಲ್ಲ. ಅಯ್ಯನೇನ್. ಸಾರಿ ಸರ್. ಏಯ್, ನೀನು ಅಜಯ್ ಅಲ್ವಾ? ಹೌದು. ನಾನು ಮಗ ಲೋಕಿ. ಯಾವ ಲೋಕಿ? ಒಟ್ಟಿಗೆ ಓದಿದ್ವಲ್ಲ ಎಸ್ ಎಸ್ ಎಲ್ ಸಿ, ಗೊತ್ತಾಗ್ಲಿಲ್ವಾ? ಇಲ್ಲ. ಸ್ಕೂಲಲ್ಲಿ ಪಿ ಟಿ ಮಾಸ್ಟರ್ ಶೂ ಲೇಸ್ ಕಟ್ಟಾಕಿ ಅವ್ರು ಮೂಗು ಸ್ಕ್ರ್ಯಾಪ್ ಮಾಡಿದ್ದಕ್ಕೆ ಸ್ಕೂಲಿಂದ ಒದ್ದೋಡ್ಸಿದ್ರು, ನಾಪ್ಕ ಇದೆಯಾ? ವಾ ಲೋಕಿ, ತಿರ್ಬೋಕಿ. ಅದೇ ತಿರ್ಬೋಕಿ ಅಂತೂ ನಾಪ್ಕಕ್ಕೆ ಬಂತಲ್ಲ. ಅಲ್ಲ ಕಣೋ, ಹೆಂಗಿದ್ದವನ್ ಹೆಂಗಾಗ್ಬಿಟ್ಟು, ಏನೋ ಸಮಾಚಾರ? ಅಯ್ಯೋ, ಎಸ್ ಎಸ್ ಎಲ್ ಸಿ ಆದ್ಮೇಲೆ ಬಹಳ ಟೈಮ್ ವೇಸ್ಟ್ ಮಾಡ್ಬಿಟ್ಟೆ ಮಗ. ಏನ್ ಮಾಡೋದು ಅಂತ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಆಕಾಶ ನೋಡ್ತಾ ಇರ್ಬೇಕಾದ್ರೆ ದೇವ್ರು ಒಂದ್ ಒಳ್ಳೆ ಐಡಿಯಾ ಕೊಟ್ಟ. ಹಾಗೇ ಮುಂದೆ ಕ್ರಿಯಾಕ್ತೆ ಭೂಮಿ ತಾಯಿ ಕೃಪೆ, ಹಂಗೇ ಆಕಾಶ ಕರ್ಕೊಂಡ್ಬಿಟ್ಟು ಒಂದು. ಏನಿದು, ಹಿಂಗೆ ನಿಂತ್ಕೊಂಡ್ ಮಾತಾಡ್ತಿದ್ಯಾ? ಬಾ, ಹೋಗ್ತಾ ಹೋಗ್ತಾ ಮಾತಾಡೋಣ. ಬಾ 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 ಬಾ. ಅಲ್ಲ ಮಗ, ಮುಂದೆ ನೋಡ್ಕೊಂಡು ನಡೆಯೋದಲ್ವಾ, ಒಳ್ಳೆ ಆಯುಧ ಪೂಜೆ ನಿಂಬೆಣ್ಣ ಆಗ್ಬಿಡ್ತಿದ್ದೆ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ. ಏನು ಬಿಸ್ನೆಸ್ ಅಂತ ಯೋಚಿಸ್ತಿದ್ಯಾ? ಅದೇ ಕಣ, ರಿಯಲ್ ಎಸ್ಟೇಟು, ಲ್ಯಾಂಡ್ ಡೆವಲಪ್ಮೆಂಟು, ಪ್ರಾಪರ್ಟಿ ಸೊಲ್ಯೂಷನ್ಸು. ಹೌದು, ನೀ ಏನು ಮಾಡ್ಕೊಂಡಿದ್ಯಾ ಬಿಸ್ನೆಸ್ಸು? ಬಿಸ್ನೆಸ್ಸಾ? ನಮ್ಮ ಹತ್ರ ಎಲ್ಲಿದ್ಯೋ ಬಂಡವಾಳ, ಬಿ ಎಸ್ ಸಿ ಮುಗೀತು, ಬಿ ಸಿ ಎಲ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ.
BCL IPL ಮಂತ್ಲಿ ಇನ್ಕಮ್ ಎಷ್ಟು ಮಗ? 7,000 ಕೊಡ್ತಾರೆ. 7,000 ಅದು ಬಸ್ ಚಾರ್ಜು, ಹೊಟ್ಟೆಗಾಯ್ತು, ಜೀವನಕ್ಕೆ ಏನ್ ಮಾಡ್ಕೊಂಡಿದ್ಯಾ ಅಂದ್ರೆ? ನೀನ್ ಓದಿರೋದು BSc, ಸಂಬಳ ನೋಡಿದ್ರೆ ಪುಟಗೋಸಿ. ನಾನು ಓದಿರೋದು SSLC, ಆದ್ರೆ ನನ್ನ ಕಾರಲ್ಲಿ ಎನಿ ಟೈಮ್ AC. ಇಷ್ಟೇ ಕಣ ಲೈಫ್. ನೋ ಮಗ, ಈಗಿನ ಕಾಲದಲ್ಲಿ ಡಿಗ್ರಿ ಎಲ್ಲ ವೇಸ್ಟ್ ಕಣ. ತಲೆ ಉಪಯೋಗಿಸಿ ದುಡ್ಡು ಮಾಡಬೇಕು. ಅದನ್ನ ಮಾಡಬೇಕು ಅಂದ್ರೆ ಮೀಟ್ರ್ ಇರಬೇಕು. ನೋಡು, ಒಂದ್ ಕೆಲಸ ಮಾಡು, ನೀನ್ ಈ ಕೆಲಸನ ಬಿಟ್ಬಿಡು. ನನಗೂ ಬಿಸ್ನೆಸ್ ನಲ್ಲಿ ನಿಂತರ ಒಂದ್ ಒಳ್ಳೆ ಹ್ಯಾಂಡ್ ಬೇಕಾಗಿತ್ತು. ತಿಂಗಳಿಗೆ ಒಂದ್ 25,000-30,000 ರೂಪಾಯಿ ಕೈ ತುಂಬಾ ಸಂಬಳ ಕೊಡ್ತೀನಪ್ಪ. ಅದ್ರ ಮೇಲೆ ನೀನ್ ಮಾಡೋ ಬಿಸ್ನೆಸ್ ಮೇಲೆ 15% ಕಮಿಷನ್. ಅದನ್ನು ತಗೋ, ಒಂದ್ಸಲ ಯೋಚನೆ ಮಾಡು, ಲ್ಯಾಂಡ್ ಮಾರ್ಕ್ ಬಂದ್ಬಿಡು. ಲ್ಯಾಂಡ್ ಮಾರ್ಕ್? ಲ್ಯಾಂಡ್ ಮಾರ್ಕ್ ಅಂದ್ರೆ ನನ್ನ ಆಫೀಸ್ ಹೆಸರು ಕಣ. ನೋಡು ಮಗ, ನಾನು ಒಂದ್ಸಲಿ ಲ್ಯಾಂಡ್ ಅನ್ನು ಮಾರ್ಕ್ ಮಾಡಿದ್ರೆ ಡೀಲ್ ಡನ್ ಅಂತ. ಇದು ನನ್ನ ಕಾರ್ಡು, ನಾಳೆ ಬಂದು ನನ್ನ ಆಫೀಸಲ್ಲಿ ನೋಡು. ಸರಿ ಮಗ, ಬಾಯ್ ಬಾಯ್. ಹಲೋ, ಎಸ್ ಸರ್, ಇಲ್ಲೇ ಕನಕಪುರ ಜೊತೆ ಇದ್ದೀವಿ ಸರ್. ಕಡೆ ಸರ್ಚ್ ಮಾಡಿ, ಅವನಿದ್ರೆ ಹೇಳ್ಕೊಂಡು ಬನ್ನಿ. ಕಮ್ ಆನ್ ಸರ್ಚ್. ಹಲೋ, ಯಾರು ಬೇಕಾಗಿತ್ತು ನಿಮಗೆ? ಅಜಯ್ ನಿಮ್ಮಗ ತಾನೆ? ಹೌದು, ಯಾಕೆ? ಒಬ್ಬನ ಶೂಟ್ ಮಾಡಿ ತಲೆ ತಪ್ಪಿಸ್ಕೊಂಡಿದ್ದಾನೆ. ಇಲ್ಲ, ನನ್ನ ಮಗ ಅಂತವನಲ್ಲ, ನೀವೇನು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ. ಲಕ್ಷ್ಮಿ ಸುಮ್ಮನೆ ಇರು, ಗಾಬರಿ ಆಗ್ಬೇಡ. ಇನ್ಸ್ಪೆಕ್ಟರ್, ನಿಮ್ಮ ಹತ್ರ ಏನಾದರೂ ಪ್ರೂಫ್ ಇದೆಯಾ? ನೋಡಿ, ಅರೆಸ್ಟ್ ವಾರಂಟ್ ಇದೆ ಸರ್. ಎಲ್ಲಾ ಕಡೆ ಹುಡುಕಿದ್ವಿ, ಎಲ್ಲೂ ಸಿಕ್ಕಿಲ್ಲ ಅವನು. ಶಿಟ್. ನೋಡಿ, ಆದಷ್ಟು ಬೇಗ ನೀವೇ ಅವನ್ನ ಸ್ಟೇಷನ್ ಕರ್ಕೊಂಡು ಬಂದು ಸರೆಂಡರ್ ಮಾಡಿಸಿದ್ರೆ ನಿಮ್ಮ ಮಗ ಸೇಫ್ ಆಗಿ ಉಳಿತಾನೆ. ಇಲ್ಲ, ಇದೇ ರೀತಿ ತಲೆ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ರೆ ನನ್ನ ಕೈಲೇ ಎನ್ಕೌಂಟರ್ ಆಗ್ಬಿಡ್ತಾನೆ. ಏನ್ರಿ ಇದೆಲ್ಲ?
ಏನಾದ್ರೂ ಮಾಡ್ಬಿಟ್ರೆ ಎನ್ಕೌಂಟರ್ ಅಂತೆಲ್ಲ ಹೇಳ್ತಿದ್ದಾರೆ. ಅಂಥದ್ದೇನು ಆಗೋದಿಲ್ಲ, ನನ್ನ ಮಗ ಅಂತವನಲ್ಲ. ನೋಡು, ನಾನು ನಮ್ಮ ಅಡ್ವೊಕೇಟ್ ಜೊತೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಏನು ಅಂತ ವಿಚಾರಿಸ್ಕೊಂಡು ಬರ್ತೀನಿ. ನೀನು ಧೈರ್ಯವಾಗಿರು. ಅಷ್ಟ್ರಲ್ಲಿ ಏನಾದ್ರೂ ಏನು ಗಾಬರಿ ಆಗ್ಬೇಡ ಅಂತ ಹೇಳದ್ನಲ್ಲ. ಏನೋ ಮಂಜುನಾಥ, ಇದು ಎಷ್ಟು ವಿಚಿತ್ರ ನೋಡು. ಇಷ್ಟು ದಿವಸ ನಾವಿಬ್ರು ಬಿಸ್ನೆಸ್ ಅಲ್ಲಿ ಭೇಟಿ ಮಾಡ್ತಾ ಇದ್ವಿ, ಮುಂದೊಂದಿನ ನಾವಿಬ್ರು ಸಂಬಂಧಿಕರಾಗ್ತೀವಿ ಅಂತ ಏನಾದ್ರೂ ನಮ್ಗೆ ಗೊತ್ತಿತ್ತ? ನನಗಂತೂ ಗೊತ್ತಿರಲಿಲ್ಲ. ನನಗೆ ತುಂಬಾ ಸಂತೋಷ ಆಗ್ತಿದೆಯಾ? ನಮಗೂ ಅಷ್ಟೇ. ನಮ್ಮ ಮಗಳು ನಿಮ್ಮ ಮನೆ ಸೊಸೆ ಆಗ್ತಿರೋದು ತುಂಬಾ ಸಂತೋಷವಾಗ್ತಿದೆ. ಗಿರಿಜಾ, ಕರಿಯವಣ್ಣ. ಅರು ಬಾಮ್ಮ. ಹೇಗಪ್ಪ ಹುಡುಗಿ, ಓಕೆನಾ? ಓಕೆ. ಏನಪ್ಪ ಮಂಜುನಾಥ, ಆದಷ್ಟು ಬೇಗನೆ ಪುರೋಹಿತರ ಕರೆಸಿ ಮುಹೂರ್ತ ಗೊತ್ತು ಮಾಡ್ಬಿಡೋಣ. ಅಂಕಲ್ ಒಂದ್ ನಿಮಿಷ, ನಾನು ಇವತ್ತು ಸ್ವಲ್ಪ ಮಾತಾಡ್ಬೋದಾ? ಸ್ವಲ್ಪ ಯಾಕಪ್ಪ, ಪೂರ್ತಿನೇ ಮಾತಾಡು. ಅರು ಕರ್ಕೊಂಡು ಹೋಗು. ಅರು ಕರ್ಕೊಂಡು ಹೋಗಮ್ಮ. ಅರುಂಧತಿ, ಆಕ್ಚುಲಿ ಒಂದ್ ನಿಮಿಷ. ಏನೋ, ನೀವು ಅಜಯ್ನ ಲವ್ ಮಾಡ್ತಾ ಇದ್ದೀರಾ? ನನಗೆ ನಂಬಕ್ ಆಗ್ತಾ ಇಲ್ಲ. ನಾನು ಅಜಯ್ನ ಫಸ್ಟ್ ಟೈಮ್ ನೋಡಿದಾಗಲೇ ಅವ್ರ ಬಗ್ಗೆ ತುಂಬಾ ಇಂಪ್ರೆಸ್ ಆದೆ. ಒಂದ್ಸಲ ನಮ್ಮ ತಂದೆಗೆ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಂತ ಕಾಲ್ ಬಂತು. ಡಾಕ್ಟರ್, ನಮ್ಮ ಫಾದರ್ ಹೇಗಿದ್ದಾರೆ ಡಾಕ್ಟರ್? He is out of danger. Thank you, Doctor. ನನಗ್ ಥ್ಯಾಂಕ್ಸ್ ಹೇಳಿದ್ರೆ ಅದೊಂದು ಫಾರ್ಮಾಲಿಟಿ ಆಗುತ್ತಷ್ಟೇ. ಕರೆಕ್ಟ್ ಟೈಮಿಗೆ ಕರ್ಕೊಂಬಂದು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ ಬ್ಲಡ್ ಕೊಟ್ಟು ಸಹಾಯ ಮಾಡಿದ್ರಲ್ಲ, ಅವ್ರಿಗೆ ನೀವು ಥ್ಯಾಂಕ್ಸ್ ಹೇಳಬೇಕು. ಯಾರವರು, ಎಲ್ಲಿದ್ದಾರೆ? ಇಲ್ಲೇ ಇದ್ದಾರೆ, ಬನ್ನಿ. ಥ್ಯಾಂಕ್ ಯು ಸರ್, ನಿಮ್ಮಿಂದ ಒಬ್ಬರು ಜೀವ. ಮೇಡಮ್, ಅವರೇ. ಮತ್ತೆ ನೋಡ್ತೀನೋ ಇಲ್ವೋ ಅಂತ ಅನ್ಕೊಂಡಿದ್ದೆ, ಬಟ್ ಲಕ್ಕಿಲಿ ಅವ್ರನ್ನ ಮತ್ತೆ ನಮ್ಮ ಕಾಲೇಜ್ನಲ್ಲಿ ನೋಡಿದೆ. ಒಳ್ಳೇದಕ್ಕೋಸ್ಕರ ಹೋರಾಡೋ ಅವ್ರ ಮನೋಭಾವ ನಂಗೆ ತುಂಬ ಇಷ್ಟ ಆಯಿತು. ಆಗಾಗ ಬಸ್ನಲ್ಲಿ ನೋಡ್ತಾ ಇದ್ದೆ, ಮಾತಾಡ್ಸೋಣ ಅಂದರೆ ಏನೋ ಸಂಕೋಚ ಆಗ್ತಾ ಇತ್ತು. ಅವ್ರ ಮೇಲಿದ್ದ ಭಾವನೆ, ಅಟ್ರಾಕ್ಷನ್ನ ಇಲ್ಲ ಬರೀ ಅಫೆಕ್ಷನ್ನ ಗೊತ್ತಾಗಲಿಲ್ಲ. ಕಾಲೇಜ್ ಫೆಸ್ಟ್ನಲ್ಲಿ ಅವ್ರ ಮಾತುಗಳನ್ನ ಕೇಳಿ ನಿಜವಾಗ್ಲೂ ಅವ್ರ ಮೇಲೆ ಲವ್ ಆಗೋಯ್ತು. ನನ್ನ ಮದುವೆ ಆಗೋ ಹುಡುಗ ಹೇಗೆಲ್ಲ ಇರಬೇಕು ಅನ್ನೋ ಕಲ್ಪನೆ ನನಗಿತ್ತು, ಆ ಎಲ್ಲ ಗುಣಗಳು ಅಜಯ್ನಲ್ಲಿತ್ತು. ಅರು ಎಂಥ ಕೆಲಸ ಮಾಡಿಬಿಟ್ಲು ನೋಡೋ, ಅಜಯ್ ಮೇಲಿಟ್ಟಿರೋ ಪ್ರೀತಿನ ನನ್ನ ಹತ್ರನೂ ಹೇಳ್ದೆ. ಇಷ್ಟು ದಿವಸ ನನ್ನ ಹೃದಯದಲ್ಲೇ ಬಚ್ಚಿಟ್ಕೊಂಡ್ಬಿಟ್ಲು. ಅಜಯ್ ಕೂಡ ನಿಮ್ಮನ್ನ ಪ್ರೀತಿಸ್ತಾ ಇದ್ದಾನೆ. ಅವತ್ತೇ ಅವನಿಗೆ ಹೇಳ್ಬೋದಾಗಿತ್ತಲ್ಲ. ಇಲ್ಲ ವೆಂಕಿ, ಒಂದಿನ ನಾನು ಪ್ರಪೋಸ್ ಮಾಡೋಣ ಅಂತಾನೆ ಬಂದೆ. ಸದ್ಯಕ್ಕೆ ಪ್ರಪೋಸ್ ಮಾಡಲ್ಲ,
ಎಕ್ಸಾಮ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಒಳ್ಳೆ ಮಾರ್ಕ್ಸ್ ತೊಗೊಂಡು ಪಾಸ್ ಆಗ್ತೀನಿ. ಆಮೇಲೆ ಒಳ್ಳೆ ಕೆಲಸ ಸಿಕ್ಕಿ ಸೆಟ್ಲ್ ಆದ್ಮೇಲೆ ಆರಾಮಾಗಿ ಹೋಗಿ ಪ್ರಪೋಸ್ ಮಾಡ್ತೀನಿ. ಲೈಫ್ನಲ್ಲಿ ಸೆಟಲ್ ಆದ್ಮೇಲೆ ಪ್ರಪೋಸ್ ಮಾಡ್ತೀನಿ ಅಂತ ನನಗೆ ಕೊಡಬೇಕಾದ ಹೂವನ್ನ ದೇವ್ರ ಮುಂದೆ ಇಟ್ಟು ಹೋದ್ರು. ಹಲೋ, ಈ ಹೂವು ನಿನ್ನ ಪ್ರೇಮ ದೇವತೆಗೆ ಸೇರಬೇಕಿತ್ತು, ಆದ್ರೆ ಈಗ ನಮ್ಮ ಕ್ಯಾಂಟೀನ್ ದೇವತೆಗೆ ಸೇರ್ತು. ಅದು ಎಲ್ಲಿಗೆ ಸೇರಬೇಕೋ ಅಲ್ಲಿಗೆ ಸೇರಾಯ್ತು, ಸುಮ್ಮನೆ ಹೋಗು. ಅಮ್ಮ ತಾಯಿ ಯಾವಾಗ ಅರ್ಥ ಆಗುತ್ತೋ. ಅಜಯ್, ನಿಮ್ಮಷ್ಟೇ ನಾನು ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ. ಐ ಲವ್ ಯು ಸೋ ಮಚ್, ಐ ವಿಲ್ ಬಿ ವೇಟಿಂಗ್ ಫಾರ್ ಯು. ಅಜಯ್ ಬಂದು ಅವ್ರ ಪ್ರೀತಿನ ಪ್ರಪೋಸ್ ಮಾಡ್ತಾರೆ ಅಂತ ಕಾಯ್ತಾ ಇದ್ದೆ, ಆದ್ರೆ ಈಗ ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮ ನನ್ನ ಮದ್ವೆ ಮಾಡಕ್ ನೋಡ್ತಾ ಇದ್ದಾರೆ. ನಿನ್ನೆ ನನ್ನ ನೋಡಕ್ಕೆ ಗಂಡಿನ ಕಡೆಯವ್ರು ಬಂದಿದ್ರು. ನನಗ್ ಮದ್ವೆ ಇಷ್ಟ ಇಲ್ಲ ಅಂತ ಆ ಗಂಡಕ್ ಸೆಪರೇಟ್ ಆಗಿ ಹೇಳಿ ಮದ್ವೆನೆ ಅವಾಯ್ಡ್ ಮಾಡ್ಬಿಟ್ಟೆ. ಈಗ ನಾನ್ ಅಜಯ್ಗೆ ನನ್ ಪ್ರೀತಿ ಹೇಳಿಲ್ಲ ಅಂದ್ರೆ ನಮ್ ಮನೇಲಿ ನನಗ್ ಇನ್ನೊಬ್ಬನ ಜೊತೆ ಮದ್ವೆ ಮಾಡಿಸ್ತಾರೆ. ನನಗ್ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನನಗ್ ಅಜಯ್ ಬೇಕು, ಅವ್ರನ್ನ ಬಿಟ್ಟು ನಾನ್ ಬೇರೆ ಯಾರನ್ನೂ ಮದ್ವೆ ಆಗಲ್ಲ. ಪ್ಲೀಸ್ ವೆಂಕಿ, ಅವ್ರನ್ನ ಮೀಟ್ ಮಾಡಿಸಿ ಪ್ಲೀಸ್. ಓಕೆ, ಅವನು ಬಿಸ್ನೆಸ್ ಅಂತ ತುಂಬಾ ಬ್ಯುಸಿ ಆಗಿದ್ದಾನೆ. ನಾನು ಅವನ್ನ ಮೀಟ್ ಮಾಡಿ ತುಂಬಾ ದಿವಸ ಆಯ್ತು. ಅದು ಅಲ್ಲದೆ ಅವನ ಮನೆ ಬೇರೆ ಚೇಂಜ್ ಆಗಿದೆ, ಮೊಬೈಲ್ ನಂಬರು ಚೇಂಜ್ ಆಗಿದೆ. ಆದರೂ ಪರವಾಗಿಲ್ಲ, ಅವನ್ನ ಮೀಟ್ ಮಾಡಿ ಮಾತಾಡಿ ಖಂಡಿತ ನಿಮ್ಮಿಬ್ಬರನ್ನು ಒಂದು ಮಾಡ್ತೀನಿ, ಆಯ್ತಾ?
ಅಯ್ಯೋ ಬಾ ಬಾ ಬಾ, ಕೆಂಗೇರಿ ಬಸವರಾಜನ ಹತ್ರ ಗಾಡಿ ತಗೊಂಡಿದ್ದೆ, ತಪ್ಪಾಗೋಯ್ತು, ಮೇಲೆಲ್ಲ ತಳ್ಕು ಒಳಗೆಲ್ಲ ಉಳ್ಕೋತ. ಅಯ್ಯೋ, ಏ ಯಾರಿದ್ದಾರಪ್ಪ? ಓಪ್ಪ, ಏನು ಏನಿಲ್ಲ, ಪಂಚರ್ ಆಗ್ತೀನಪ್ಪ. ಪಂಚರ್ ಅಂಗಡಿಯಲ್ಲಿ ಪಂಚರ್ ಆಗ್ದೇ ಪಿಕ್ಚರ್ ತೋರಿಸ್ತಾರ? ಸರಿ ಸರ್, ಎಷ್ಟೊತ್ತಾಗುತ್ತೆ? ಹಿಂದಕ್ಕ ಮುಂದಕ್ಕ? ಹಿಂದಕ್ಕೆ. ಅರ್ಧ ಗಂಟೆ ಆಗುತ್ತೆ. ಹಾಕ್ಲಾ ಬೇಡ್ವಾ? ಕೊಟ್ಟಿದ್ದೀನಲ್ಲಪ್ಪ, ಹಾಕೊಂಡ್ಬಿಡು. ಏನನ್ನ? ಆ ಗಾಡಿನ. ಹಾ ಹಾಕ್ತೀನಿ, ತಡಿ. ಹಾಕೊಳ್ಳಿ. ಪ್ರಳಯಾಂತಕ ಗೀತನ ಮನೆ ಇಲ್ಲೇ ಅಲ್ವಾ ಇರೋದು? ಯಾವುದಕ್ಕೂ ಒಂದು ಫೋನ್ ಮಾಡ್ಬಿಡ್ತೀನಿ. ಹಲೋ. ಹಾಯ್ ಗೀತಾ, ನಾನು ವೆಂಕಿ. ಎಲ್ಲಿದ್ಯಾ? ಗೀತಾ ಡ್ಯೂಟಿ ಮೇಲೆ ಹೊರಗೆ ಹೋಗಿದ್ದಾಳೆ. ಡ್ಯೂಟಿನಾ? ಓ, ಅವ್ರ ಅಮ್ಮ ಇರ್ಬೋದು. ಆಂಟಿ, ನಾನು ಗೀತನ ಫ್ರೆಂಡು, ಇಲ್ಲೇ ಮನೆ ಹತ್ರ ಬಂದಿದ್ದೆ, ಅದಕ್ಕೆ ಫೋನ್ ಮಾಡಿದೆ. ಅಯ್ಯೋ, ನೀನ್ ಅಲ್ಲಿಗೆ ಯಾಕೆ ಹೋಗೋಕ್ ಹೋದೆ? ಆ ಮನೆ ರೇಡ್ ಆಗೋಯ್ತು, ಖಾಲಿ ಮಾಡಿ ಬೇರೆ ಮನೆಗೆ ಬಂದಿದೀವಿ. ಅಲ್ಲಿ ವ್ಯವಹಾರ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಯಾರೋ ಬಡ್ಡಿ ಮಕ್ಳು ಮಾವನ್ಗೆ ಹಾಕೊಟ್ಬಿಟ್ರು. ವ್ಯವಹಾರನ? ಇದ್ಯಾವ್ದೋ ಬೇರೆ ಕಾಲ್ ಅನ್ಸುತ್ತಲ್ಲ. ಆಂಟಿ, ನಿಮ್ ಲಾಸ್ಟ್ ನಂಬರ್ 6-8 ಅಲ್ವಾ? ನೋ ನೋ, ಇದು 16-60 ಮಸಾಜ್ ಪಾರ್ಲರ್. ಹಲೋ ಹಲೋ, ಯಾವ್ದು ಎ ಸರ್ಟಿಫಿಕೇಟ್ ಪಾರ್ಲರ್ ಇರ್ಬೇಕು. ಹಲೋ, ನಿಮ್ ಪಂಚರ್ ಹೊರದಾಯ್ತು. ಅಯ್ಯೋ, ನಿನ್ನ ನನ್ ಪಂಚರ್ ಅಲ್ವೋ, ನನ್ ಗಾಡಿಗೆ ಪಂಚರ್. ಆಯ್ತು, 50 ರೂಪಾಯಿ ತೆಗೀರಿ. ಚೆಕ್ ಕೊಟ್ರ ಆಗುತ್ತಾ? ಕ್ಯಾಶ್ ಆಗೋ ಹುಡುಗ ಒಳಗಡೆ ಕೂಡಕ್ತೀನಿ, ಪರವಾಗಿಲ್ವಾ? ಬೇಡ ಬಿಡಪ್ಪ. ಡೋಂಟ್ ವರಿ, ಇಲ್ಲಿದೆ, ತೋಳಪ್ಪ. ಥ್ಯಾಂಕ್ ಯು. ವೆಂಕಿ, ಹೇಗಿದ್ಯಾ? ಚೆನ್ನಾಗಿದ್ದೀನಿ, ಕೂತ್ಕೋ. ಥ್ಯಾಂಕ್ ಯು. ಅಜಯ್ ಇಲ್ವಾ ಆಂಟಿ? ಯಾಕಂತೆ ಡಲ್ ಆಗಿದ್ದೀರಾ? ನನ್ ಮಗ ಯಾರನ್ನೋ ಶೂಟ್ ಮಾಡಿ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾನಂತೆ. ಕೊಲೆ ಕೇಸ? ಅವನ್ ಮನೆಗೆ ಬಂದು 2 ವಾರ ಆಯ್ತು. ಅವನೇ ಫೋನ್ ಮಾಡಿ, ಏನು ಗಾಬರಿ ಆಗ್ಬೇಡಿ, ನಾನಿಲ್ಲಿ ಸೇಫ್ ಆಗಿದ್ದೀನಿ, ಎಲ್ಲ ಸರಿ ಹೋದ್ಮೇಲೆ ನಾನೇ ಬರ್ತೀನಿ ಅಂತ. ಅವನ ಹಳೆ ನಂಬರ್ ಸ್ವಿಚ್ ಆಫ್ ಆಗಿದೆ. ಬೇರೆ ನಂಬರ್ ಇದೆಯಾ? ಇನ್ನೊಂದು ನಂಬರ್ ಇದೆ, ಅದನ್ನು ಅವನು ರಿಸೀವ್ ಮಾಡ್ತಿಲ್ಲ. ಕೊಡ್ತೀನಿ ತಡಿ. ಕುಡಿ. ಅವನಿಗೇನಾಗಿದೆ, ಎಲ್ಲಿದ್ದಾನೆ? ವೆಂಕಿ ತಗೋಪ್ಪ. ಥ್ಯಾಂಕ್ಸ್ ಆಂಟಿ. ಶಟ್, ಈ ನಂಬರು ಸ್ವಿಚ್ ಆಫ್ ಆಗಿದೆ. ಏನು ಮಾಡೋದು, ಒಂದು ಐಡಿಯಾ? ಆಂಟಿ, ನಾನು ಮೆಸೇಜ್ ಮಾಡಿದ್ದೀನಿ, ಅವನೇನಾದರೂ ಫೋನ್ ಮಾಡಿದ್ರೆ ಅರ್ಜೆಂಟಾಗಿ ನಾನು ಕಾಂಟ್ಯಾಕ್ಟ್ ಮಾಡೋಕೆ ಹೇಳಿ. ನಾನು ಟ್ರೈ ಮಾಡ್ತಾ ಇರ್ತೀನಿ. ಆಯ್ತಪ್ಪ. ತೋಳಿ, ಅವನು ಎಲ್ಲಿದ್ದಾನೋ, ಏನು ಕತ್ತೇನೋ, ನಿನ್ಗೆ ಅವನ ಬಗ್ಗೆ ಏನಾದರೂ ಗೊತ್ತಾದ್ರೆ ತಿಳಿಸಪ್ಪ. ಧೈರ್ಯವಾಗಿರಿ, ನಾವೆಲ್ಲ ಇದೀವಲ್ಲ, ಏನೂ ಚಿಂತೆ ಮಾಡಬೇಡಿ, ನಾನು ಬರ್ತೀನಿ. ಒಬ್ಬನ್ನ ಶೂಟ್ ಮಾಡಿ ಬಂದು ಈ ರೆಸಾರ್ಟ್ನಲ್ಲಿ ರೆಸ್ಟ್ ತಗೊಳ್ತಾ ಇದೀಯಾ? ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡಿದ್ರೆ ಎನ್ಕೌಂಟರ್ ಆಗೋಗ್ತೀಯಾ. ಅಮ್ಮ, ಕಾಲಗಲ್ಸ್ಕೊಂಡು ನಿಂತ್ಕೊಂಡ್ಬಿಟ್ರೆ ಕಾರ್ಪೆಂಟರ್ ಕೆಲಸ ನಮ್ಮ ಅಪ್ಪನ ಮಾಡ್ತಾರೆ. ಪೈತಾನ. ಓ ಹೇ ಅಜಯ್, ಎಲ್ಲಿದೆಯೋ? ಏನೋ ದೂರ ಇದ್ದೀನಿ ಕಣೋ, ಅರ್ಜೆಂಟ್ ಅಂತ ಮೆಸೇಜ್ ಹಾಕಿದ್ಯಲ್ಲ, ಏನೋ? ಅದು ಫೋನಲ್ಲಿ ಹೇಳೋ ವಿಷಯ ಅಲ್ಲ,
ನಿನ್ನ ಅರ್ಜೆಂಟಾಗಿ ಮೀಟ್ ಮಾಡೇ ಮಾತಾಡಬೇಕು. ಸರಿ, ಮತ್ತೆ ಫೋನ್ ಮಾಡಿ ಹೇಳ್ತೀನಿ ಎಲ್ಲಿಗೆ ಬರಬೇಕು ಅಂತ. ಅಲ್ಲಿಗೆ ಬಂದ್ಬಿಡು. ಅರುಂಧತಿ ನನ್ನ ಅಷ್ಟೊಂದು ಇಷ್ಟಪಡ್ತಾಳಾ? ಹೌದು ಕಣ. ಅವಳನ್ನ ಮದುವೆ ಮಾಡ್ಕೊಳಕ್ ಬಂದಿರೋ ಹುಡುಗನ್ಗೆ ನೇರವಾಗಿ ನಿನ್ನ ಬಗ್ಗೆ ಎಲ್ಲ ಹೇಳ್ಬಿಟ್ಟಿದ್ದಾಳೆ. ಅವಳು ತನ್ನ ಪ್ರೀತಿನೆಲ್ಲ ನಿನ್ಗೆ ಹೇಳ್ಕೋಬೇಕು ಅಂತ ಸಿಕ್ಕಾಪಟ್ಟೆ ಎಕ್ಸಿಟ್ ಆಗಿದ್ದಾಳೆ. ಅವಳಿಗೆ ಒಂದೇ ಒಂದ್ಸತಿ ಫೋನ್ ಮಾಡ, ತುಂಬ ಖುಷಿ ಆಗ್ತಾಳೆ. ಫೋನ್ ತಗೋ. ಬೇಡ ಕಣೋ, ನಾನು ಇವಾಗಿರೋ ಪರಿಸ್ಥಿತಿಯಲ್ಲಿ ಅವಳಿಗೆ ಫೋನ್ ಮಾಡಿದ್ರೆ ಅವಳು ಖಂಡಿತವಾಗ್ಲೂ ಖುಷಿ ಆಗಲ್ಲ. ಓಕೆ, ಇದೆಲ್ಲ ಹೇಗಾಯ್ತು ದೊಡಯ್ಯ? ಇದೇ ನಾವು ಮಾಡ್ತಾರೋ ಹೊಸ ಪ್ರಾಪರ್ಟಿ, ಇದನ್ನೇ ನೀನು ಮಾರ್ಕೆಟ್ ಮಾಡಬೇಕಾಗಿರೋದು. ಕರೆಕ್ಟಾಗಿ ಲೇಔಟ್ನ ಸ್ಟಡಿ ಮಾಡಿಬಿಡು. ಓಕೆ ಓಕೆ. ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ವ್ಯವಹಾರ, ಕ್ಯಾಲ್ಕುಲೇಷನ್ ಮಿಸ್ ಮಾಡಬಾರ್ದು. ತಡಿ ಗಣೇಶ್, ಅಜಯ್ ಅವ್ರಿಗೆ ಡೀಟೇಲ್ಸ್ ಕೊಡಿ. ಓಕೆ ಸರ್. ಗಣೇಶ್ ಅಂತ ಇರ್ತಾರೆ, ಅವ್ರ ಜೊತೆ ಕೂತ್ಕೊಂಡು ಎಲ್ಲ ಡೀಟೇಲ್ಸ್ ತಗೊಂಬಿಡು. ಆಯ್ತು ಮಗ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಏನ್ ಮಗ, ಅಡ್ವಾನ್ಸಾ? ಒಳ್ಳೆ ವ್ಯವಹಾರ ಕುದುರಿಸಿದ್ಯಾ ಬಿಡು. ಹ್ಮ್, ತಗೋ ಇದಿನ್ ಕಮಿಷನ್. ನನಗ ತಗೋ ಮಗ, ಇಷ್ಟೊಂದು ದುಡ್ಡ. ಹಾ, ಇನ್ನು ಮುಂದೆ ನೋಡ್ತೀಯ ದುನಿಯಾ. ತಗೋ ತಗೋ. ಅರುಂಧತಿ, ನಿನ್ನ ಹತ್ರ ಬರೋ ಕಾಲ ಹತ್ರ ಬರ್ತಾ ಇದೆ. ಅಜಯ್, ಮೊನ್ನೆ ಅಷ್ಟೇ ಲಿಟಿಗೇಷನ್ ಪ್ರಾಪರ್ಟಿ ಸಾಲ್ವ್ ಮಾಡ್ಕೊಂಡ್ ಬಂದಿದ್ವಲ್ಲ, ಅಲ್ಲಿ ಮತ್ತೆ ಏನೋ ತಕರಾರು ಶುರು ಮಾಡಿದಾರೆ ಕಣ. ಬಾರೋ ಒಂಚೂರು ಹೋಗಿ ನೋಡ್ಕೊಂಡ್ ಬರೋಣ. ಸರಿ ನಡಿ. ಏಯ್ ನೋಡೋ, ಇನ್ನೊಂದು ವಾರದೊಳಗಡೆಗೆ ಎಲ್ಲ ಕೆಲಸನೂ ಮುಗಿಬೇಕು, ಮತ್ತೆ ಸುತ್ತಲು ಕಾಂಪೌಂಡ್ ಹಾಕಿ ನೀಟಾಗಿ ರೆಡಿ ಮಾಡಿ ಇಟ್ಟಿರ್ಬೇಕು. ಅರ್ಥ ಆಯ್ತಾ? ಆಯ್ತು. ಲೇ ಮೆಡ್ಡಾ, ಈ ಪ್ರಾಪರ್ಟಿನ ನಾನು ಪರ್ಚೇಸ್ ಮಾಡಿದ್ದೀನಿ, ಲ್ಯಾಂಡ್ ಲಾರ್ಡ್ ಹತ್ರ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದೆ ಅಂತ ಪೇಪರ್ಸ್ ತಗೊಂಡ್ಬಂದಿದ್ದೀನಿ. ನಿಂದೇನಾದ್ರು ಡಾಕ್ಯುಮೆಂಟ್ಸ್ ಇದ್ರೆ ತಗೊಂಡ್ಬಾ, ನಂದಿದು ಪ್ರಾಪರ್ಟಿ. ನೋಡೋ, ನನ್ನ ಹತ್ರನೂ ಡಾಕ್ಯುಮೆಂಟ್ಸ್ ಇದೆ, ನಾನು ದುಡ್ಡು ಕೊಟ್ಟೆ ನಮ್ಮ ಅಗ್ರಿಮೆಂಟ್ ಹಾಕೊಂಡಿರೋದು. ಲೈ, ನೀನು ಕೇಳಿದ ತಕ್ಷಣ ತೋರ್ಸಕ್ಕಾಗಲ್ಲ. ಏಯ್ ಸುಮ್ಮನೆ ತಕರಾರು ಮಾಡಬೇಡ, ಸೈಲೆಂಟ್ ಆಗಿಲ್ಲಿಂದ ನ್ಯೂಟ್ಲಾಗು. ಲೈ, ಈ ಮೆಡ್ಡಂಕ ನ್ಯೂಟ್ಲಾಗೋ ಅಂದವರೆಲ್ಲ ಈ ಪ್ರಪಂಚದಿಂದನೇ ನ್ಯೂಟ್ಲಾಗವ್ರೆ. ಅದ್ರ ಲೆಕ್ಕ ತಕೊಂಡ್ರೆ ಹತ್ತು ಹತ್ತದೆ. ಹ್ಮ್, ನೀನು ಫೀಲ್ಡ್ ಅಲ್ಲ ಜನನ್ನ ಹೊಡೆದು ಬಜಾರಲ್ಲಿ ಹೆಸರು ಮೇಂಟೈನ್ ಮಾಡ್ತಾ ಇರ್ಬೋದು, ಆದ್ರೆ ನಾನ್ ನಿನ್ನ ನೋಡಿದ್ರೆ ನಿನ್ನನ್ನು ಸೇರಿಸಿ 11 ಜನ ನನ್ನ ಅಕೌಂಟ್ಗೆ ಬೀಳ್ತಾರೆ. ಅವಾಗ ಬಜಾರಲ್ಲಿ ನನ್ನ ಹೆಸರು ಬೇಜಾರ್ ಮೇಂಟೈನ್ ಆಗುತ್ತೆ. ಇವೆಲ್ಲ ಬೇಕಾ ನಿನ್ಗೆ? ನೋಡು, ನೀನ್ ಈ ಜಾಗನ ಯಾವ ರೀತಿ ಪರ್ಚೇಸ್ ಮಾಡಿದ್ಯ ಅಂತ ನಮಗ್ ಚೆನ್ನಾಗ್ ಗೊತ್ತು. ಈ ಜಾಗದ ಹಕ್ಕು ನಮ್ ಇಬ್ಬರಸಲ್ಲೂ ಬುಕ್ ಆಗಿದೆ. ನೀನೇನಾದ್ರೂ ಹಿಂಗೆ ಕಮ್ಮಿ ಕಿಮ್ಮಿ ಕಂತ ಇದ್ರೆ ಮಗನ ಇದೇ ಮಣ್ಣಲ್ಲಿ ಮುಚ್ಚಾಕ್ ಬಿಡ್ತೀನಿ. ಇವನೇನೋ ಬೇಜನ್ ಬಿಲ್ಡಪ್ ಕೊಡ್ತಾ ಅವ್ನೆ, ಇವನ್ನ ಬ್ಯಾನ್ಸ್ ಬಿಡ್ರ. Hey! Ah!
ಇಲ್ವೋ ಗೊತ್ತಿಲ್ಲ, ಆ ಮೆಡ್ಡ ಗ್ಯಾಂಗ್ನವ್ರು ಏನ್ ಬೇಕಾರೋ ಮಾಡ್ಬಿಡ್ತಾರೆ. ಪ್ಲೀಸ್ ನನ್ನ ಹೆಂಡತಿ ಮಗು ತಾಯಿ ಕಾಪಾಡು. ಏಯ್ ಧೈರ್ಯವಾಗಿರೋ, ನಿನ್ಗೇನು ಆಗಲ್ಲ, ಪ್ಲೀಸ್ ಹೋಗೋ. ಸರಿ ಕಣೋ, ಹೋಗ್ತೀನಿ, ನೀನ್ ಎದ್ಕೊಂಬೇಡ. ಕಮಾನ್ ಓಟಿಂಗ್ ಶುರು ಮಾಡಿ, ಬನ್ನಿ ಬನ್ನಿ, ಹರಿ ಅಪ್ ಬನ್ನಿ ಬನ್ನಿ, ಫಾಸ್ಟ್ 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 ಫಾಸ್ಟ್. ಹಲೋ ಅಜಯ್ ಸರ್, ನಾನು ಮಧು, ಆಫೀಸಿಂದ. ಆ ಮೆಡನ್ ಕಡೆಯವರು ಆಫೀಸಿನ ಹೋಗಿ ನಮಗೆಲ್ಲ ಹೊಡೆದು ಕೆಲವು ಡಾಕ್ಯುಮೆಂಟ್ಸ್ನೆಲ್ಲ ಎತ್ಕೊಂಡು ಹೋಗಿದ್ದಾರೆ ಸರ್. ಲೋಕೇಶ್ನ ಶೂಟ್ ಮಾಡಿ ಸಾಯಿಸಕ್ಕೆ ಟ್ರೈ ಮಾಡಿದ್ದು ನೀವೇ ಅಂತ ಆ ಮೆಡನ್ ಕಡೆಯವರು ಪೊಲೀಸ್ನವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸ್ನವರು ನಿಮ್ಮನ್ನು ಹುಡುಕ್ತಿದ್ದಾರೆ. ಆದಷ್ಟು ಬೇಗ ಬೇಗ ಎಸ್ಕೇಪ್ ಆಗಿ. ಬನ್ನಿ ನಾ ಹೇಳ್ತೀನಿ ಬನ್ನಿ. ತಗೊಳ್ಳಿ ದುಡ್ಡು, ನಿಮ್ಮ ಮನೆಯೊಳಗೆ ಆಚೆಯಲ್ಲೂ ಬರಬೇಡಿ, ಹುಷಾರು. ರಿಯಲ್ ಎಸ್ಟೇಟ್ ಬಿಸ್ನೆಸ್ ತುಂಬ ಆರಾಮ್ ಅನ್ಕೊಂಡೆ ಮಗ, ಲ್ಯಾಂಡ್ ತೋರಿಸಿ ದುಡ್ಡು ಮಾಡ್ಬೋದು ಅನ್ಕೊಂಡೆ. ಲೀಗಲು ಇಲ್ಲೀಗಲು ಲಿಟಿಗೇಷನ್ ರೌಡಿಸಮ್ ಎಲ್ಲ ಇರುತ್ತೆ ಅಂತ ಗೊತ್ತಿರಲಿಲ್ಲ ಮಗ. ಅರುಂಧತಿ ನನ್ನ ಮೇಲೆ ಅಷ್ಟೊಂದು ಪ್ರೀತಿ ಅಭಿಮಾನ ಇಟ್ಕೊಂಡು ಮನಸ್ಸು ತುಂಬ ನನ್ನನ್ನೇ ತುಂಬ್ಕೊಂಡಿದ್ದಾಳು. ಅವಳು ಮುಂದೆ ಅಪರಾಧಿ ಸ್ಥಾನದಲ್ಲಿ ನಿಂತು ಪೊಲೀಸರಿಂದ ತಲೆ ತಪ್ಪಿಸ್ಕೊಂಡು ಓಡಾಡ್ತಾ ಇರೋ ಈ ಮುಖಾನ ಅವಳಿಗೆ ಹೆಂಗೋ ತೋರಿಸ್ಲಿ. ಅರುಂಧತಿ ನನ್ನ ಪ್ರೀತಿ ಮಾಡ್ತಾ ಇರೋ ವಿಚಾರ ತಿಳಿದೆ, ದುಡ್ಡಿದ್ರೇ ಪ್ರೀತಿ ಪಡೆಯೋಕ್ಕಾಗೋದು ಅಂತ ನಾನು ತಪ್ಪದಾರಿಲಿ ಹೆಜ್ಜೆ ಇಟ್ಟೆ. ಆದರೆ ಈಗ ಟೈಮ್ ಎಲ್ಲ ಬ್ಯಾಡ್ ಟೈಮು.
ಅವಳಿಗೆ ಪ್ರಪೋಸ್ ಮಾಡೋಕ್ಕೆ ಅಂತ ಎಕ್ಸಾಮಿಗೆ ಪ್ರಿಪೇರ್ ಆದಂಗೆ ಪ್ರಿಪೇರ್ ಆದ್ನು. ಆದರೆ ಅವಳಿಗೆ ಪ್ರಪೋಸ್ ಮಾಡೋಕ್ಕೆ ಆಗಿಲ್ಲ. ಪ್ರಪೋಸ್ ಮಾಡೋದಿರಲಿ, ಅವಳ ಹತ್ರ ಮಾತಾಡೋಕ್ಕಾಗ್ತಿಲ್ಲ ನನ್ನ ಸ್ಟೋರಿಲಿ. ಬ್ಯಾಡ್ ಟೈಮ್. ಅವರಪ್ಪಂಗೆ ಒಂದು ಬಟ್ಲು ರೆಡ್ಡಿಂಗ್ ಕೊಟ್ಟೆ, ಆ ದೇವರು ನಮ್ಮಿಬ್ರಿಗೂ ಲಿಂಕ್ ಮಾಡ್ದ, ಆದರೆ ಸಿಂಕೇ ಆಗ್ತಿಲ್ಲ. ಬ್ಯಾಡ್ ಟೈಮ್. ಅವಳು ನನ್ನಲ್ಲಿರೋ ಎಲ್ಲ ಒಳ್ಳೆ ಗುಣಗಳನ್ನ ನೋಡಿ ನನ್ನನ್ನು ಇಷ್ಟೊಂದು ಪ್ರೀತಿ ಮಾಡ್ತಾಳೆ ಅಂತ ಗೊತ್ತಿರಲಿಲ್ವೋ. ಅವಳು ಅವಾಗಲೇ ಬಂದು ಪ್ರಪೋಸ್ ಮಾಡಿದ್ರೆ ಮುದ್ದಾಡೋ ಕೈಯಲ್ಲಿ ಒಂದು ಮಗು ಇರೋದು. ನಮ್ಮಪ್ಪ ಹೇಳಿದ ಕಡೆ ಕೆಲ್ಸಕ್ಕೆ ಹೋಗಿದ್ದಿದ್ರೆ ಕಿಂಗ್ ಫಿಶರ್ ಅಕ್ಕಿ ಥರ ಹಾರಾಡ್ಕೊಂಡಿರ್ತಿದ್ದೆ. ಆದರೆ ಲೋಕಿ ಮಾತು ಕೇಳಿ KFC ಚಿಕನ್ ಥರ ಆಗ್ಬಿಟ್ಟಿದ್ದೀನಿ. ಯಾವಾಗ ಯಾರು ಎಲ್ಲಿ ತಿಂತಾರೋ ಗೊತ್ತಿಲ್ಲ. ಎಲ್ಲ ಬ್ಯಾಡ್ ಟೈಮ್. ಯಾವುದೋ ಯಾವುದೋ ಬ್ಯಾಡ್ ಟೈಮು ಎಲ್ಲ ನಿನ್ನೆ ಅನ್ಕೊಂಬಿಟ್ರೆ. ಅವ್ಳು ಕೇಳಿದ್ರೆ ಏನು ಹೇಳಿ? ಅಟ್ಲೀಸ್ಟ್ ಅವ್ಳಿಗೊಂದು ಫೋನ್ ಮಾಡೋ. ಏಯ್ ಅಜಯ್, ಐ ಆಮ್ ಸ್ಟಡಿ. ಅಜಯ್ ಲೈ ಯಾಕೋ ಅವಳು ನನ್ನ ಆದರ್ಶವಾದಿ ಅಂತ ಮೇಲಿಟ್ಟಿದ್ದಾಳೆ. ಅದಲ್ಲೇ ಇರಲಿ, ನಾನು ಅವಳ ಮೀಟು ಮಾಡಲ್ಲ, ಅವಳು ಫೋನು ಮಾಡಲ್ಲ. ಸರಿ ಮಗ, ಐ ಲವ್ ಯು. ಅವರು ದುಡ್ಡಿದ್ರೇ ಪ್ರೀತಿ ಅನ್ಕೊಂಡಿದ್ದೆ, ಪ್ರೀತಿ ಮಾಡೋವಾಗ ದುಡ್ಡಿರಲಿಲ್ಲ, ಇವಾಗ ದುಡ್ಡಿದೆ ಪ್ರೀತಿ ಇದೆ ಪಡೆಯಕ್ಕಾಗ್ತಾ ಇಲ್ಲ. ಎಲ್ಲ ಬ್ಯಾಡ್ ಟೈಮ್. ಗಿರಿಜಾ, ಸ್ವಲ್ಪ ಕುಡಿಯಕ್ಕೆ ನೀರು ತಗೊಂಬಾ. ತರ್ತೀನಿ. ಅರು ಅರು ಪುಟ ಬಾಯಿಲಿ. ಏನ್ ವಿಶೇಷ, ಬೇಗ ಬಂದಿದ್ದೀರಿ? ಇದೆ ಇದೆ, ಆಫೀಸಲ್ಲಿ ಒಂದು ಹೊಸ ಪ್ಲಾನ್ ಬಗ್ಗೆ ಇನ್ಶೂರೆನ್ಸ್ ಕಂಪ್ನಿಯವರು ಮೀಟಿಂಗ್ ಹಾಕಿದ್ರು. ಮೀಟಿಂಗ್ ಬೇಗ ಮುಗಿದೋಯ್ತು, ಮನೆಗೆ ಬೇಗ ಬರೋ ಹಾಗಾಯ್ತು. ಒಳ್ಳೇದಾಯ್ತು. ದಿನ ಬರೀ ಮೀಟಿಂಗು ವಿಸಿಟಿಂಗು ಅಂತ ಲೇಟಾಗಿ ಬರ್ತಾ ಇದ್ರಿ, ಇವತ್ತು ಬೇಗ ಬಂದಿದ್ದೀರಾ, ರೆಸ್ಟ್ ತಗೊಳ್ಳಿ. ಇನ್ನೇನು, 15 ದಿನ ಫುಲ್ ರೆಸ್ಟ್ ತಗೊಂಡ್ಬಿಡ್ತೀನಿ, ಹೋಗೋದೇ ಇಲ್ಲ ಆಫೀಸ್ಗೆ. 15 ದಿನನಾ? ಯಾಕೆ ಅಷ್ಟೊಂದು ದಿನ ರೆಸ್ಟು? ಏನಿಲ್ಲ, ನಮ್ಮ ಕಂಪ್ನಿ ಈ ಸಲ ಒಳ್ಳೆ ಬಿಸ್ನೆಸ್ ಕೊಟ್ಟಿದೆ ಅಂತ ಆ ಇನ್ಶೂರೆನ್ಸ್ ಕಂಪ್ನಿಯವರು ನಮ್ಮ ಫ್ಯಾಮಿಲಿಗೆ ಟ್ರಿಪ್ ಟಿಕೆಟ್ ಕೊಟ್ಟಿದ್ದಾರೆ. ಉತ್ತರ ಭಾರತದಲ್ಲಿರುವ ಎಲ್ಲಾ ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡ್ಕೊಂಡು ಬರಬಹುದು. ಹೌದಾ? ನನಗೂ ಬೆಳಗಾದ್ರೆ ಬರೀ ಆಫೀಸು ಬಿಸ್ನೆಸ್ ಅಂತ ಬೇಜಾರಾಗ್ಬಿಟ್ಟಿತ್ತು. ಅದಕ್ಕೆ 15 ದಿವಸ ಟ್ರಿಪ್ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ. ಏನಂತೀಯ ಮಗಳೇ? ಖಂಡಿತ ಹೋಗೋಣ. ನೀವು ಹೋಗಿ, ನಾನು ಬರಲ್ಲ. ನೋಡಿಲಿ, ನಮ್ಮೂರಿಗೂ ಸೇರಿ ಫ್ಯಾಮಿಲಿ ಟ್ರಿಪ್ ಟಿಕೆಟ್, ನಾವಿಬ್ರೆ ಹೋದ್ರೆ ಚೆನ್ನಾಗಿರುತ್ತಾ? ಇಲ್ಲ ಪಾಪ, ನೀವು ಹೋಗಿ ಬನ್ನಿ. ಈಗ ನೀನ್ ಬರ್ದೆ ನಾವಿಬ್ರೆ ಟೂರ್ಗೆ ಹೋದ್ರೆ ಚೆನ್ನಾಗಿರುತ್ತಾ? ಅಲ್ಲ, ನೀನ್ ಬೇಡ ಅಂದ್ರೆ ಬಿಟ್ಬಿಡು, ಇನ್ನೊಂದ್ಸಲನೇ ಟೂರ್ಗೆ ಹೋದ್ರೆ ಆಯ್ತು, ಟೂರ್ ಕ್ಯಾನ್ಸಲ್. ಅರು, ಈ ಕ್ಷೇತ್ರಗಳಿಗೆಲ್ಲ ನಾವ್ ಈಗ್ಲೇ ಹೋಗ್ಬೇಕು, ವಯಸ್ಸಾದ್ಮೇಲೆ ಹೋಗಕ್ಕಾಗತ್ತಾ? ಸರಿ ಬಿಡು, ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ನಾವು ಎಲ್ಲಿಗೂ ಹೋಗಲ್ಲ. ಸರಿ ಬನ್ನಿ, ಎಲ್ರು ಹೋಗೋಣ. ಈಗ್ಲಾದ್ರೂ ನಿಮ್ಮಿಬ್ರಿಗೂ ಖುಷಿನಾ? ಮಚ್ಚಾ, ಏನಿಲ್ಲ? ಏನೋ ಮಗ, ಕೈ ಎಲ್ಲಾಡ್ಸ್ಕೊಂಡ್ ಬತ್ತಾ ಇದೀಯಾ? ಒಂದ್ ಜೊತೆ ಬಟ್ಟೆ ತಗೊಳಕ್ ಹೋಯ್ದಪ್ಪ. ಏನ್ ರೇಟ್ ಇಲ್ಲ, ಅದಕ್ಕೆ ಮಾಲ್ಗಳ ಸವಾಸನೆ ಬೇಡ ಅಂತ ಮೆಜೆಸ್ಟಿಕ್ ಕೊಟ್ಟಿದ್ದೀನಿ. ಅಷ್ಟಕ್ಕೆಲ್ಲ ಅಲ್ಲಿ ಹೋಗ್ತಾರೆ, ಇಲ್ಲಿ ನೋಡ ಆಫ್ ಪ್ರೈಸ್. ಆಫ್ ರೇಟ್ ಅಂತ ಹಾಕವ್ರೆ, 100 ರೂಪಾಯಿ ಬಟ್ಟೆ 200 ರೂಪಾಯಿ ಹೇಳ್ತಾರೆ, ಆಫ್ ರೇಟ್ ಅಂತ 100 ರೂಪಾಯಿಗೆ ಮಾರ್ತಾರೆ. ನಮಗ್ ಗೊತ್ತಿಲ್ವಾ? ಅವ್ರು ಹೇಳ್ತಾರ ಕಣ, ಅವ್ರು 1000 ಹೇಳ್ತಾರ ಕಣ, ನಾವ್ ಕೇಳಬಾರ್ದು. ಚೌಕಾಸಿ ಮಾಡ್ಬೇಕು, ಅದಕ್ಕೂ ಟಾಯ್ಲೆಟ್, ಟಾಯ್ಲೆಟ್ ಬೇಕು. ಯಾಕ ಟಾಯ್ಲೆಟ್ ಅಲ್ಲ, ಟ್ಯಾಲೆಂಟ್, ಟ್ಯಾಲೆಂಟ್ ಇರ್ಬೇಕು. ಹೋಗ್ಲಿ, ಇರ್ಲಿ ಬಿಡು, ಅದೇ ಬೇಕು. ನನಗೆ ಗೊತ್ತಿರೋ ಒಂದ್ ಅಂಗಡಿ ಇದೆ, ಚೀಪ ಕೊಡಿಸ್ತೀನಿ ಬಾಪ. ಸರಿ ಮಚ್ಚ. ಪೆನ್ಸಿಲ್ ಫಿಟ್, ನ್ಯಾರೋ ಫಿಟ್, ಕಂಫರ್ಟ್, ಎಲ್ಲಾ ತರ ರೇಂಜ್ ತೋರಿಸಿದ್ದೀನಿ ಸರ್. ನೀವು ನಿಮ್ಗೆ ಯಾವ ರೇಂಜ್ ಬೇಕು ಅಂತ ಹೇಳಿದ್ರೆ ತೋರಿಸ್ತೀನಿ ಸರ್. ನಮಗೆ ರೇಂಜ್ ಇದ್ರೆ ತಾನೆ ಹೇಳಕ್ಕೆ. ಆಯ್ತು ಕೇಳಪ್ಪ. ಸರ್, ಇದೆಷ್ಟಿದು? ಇದು ಜಸ್ಟ್ 2399 ಸರ್. 2399
ವೆರಿ ಗುಡ್ ಸರ್, ಸೂಪರ್ ಸರ್, ಸೂಪರ್. ಇಚ್ಚನ ಇದೆಯಲ್ಲನಾ ಸರ್, ಪ್ಯಾಕ್ ಮಾಡ್ಬಿಡ್ಲ ಸರ್? ಬೇಡ, ಇದಕ್ಕಿಂತ ಸ್ವಲ್ಪ ಕೆರಡು ಬಿಡ ಸರ್. ಇದು ಜಸ್ಟ್ ಒನ್ ತ್ರಿಬಲ್ ನೈನ್. ಒನ್ ತ್ರಿಬಲ್ ನೈನ್, ವೆರಿ ಗುಡ್, ವೆರಿ ಗುಡ್. ಇದು ಚೆನ್ನಾಗಿದೆ ಅಲ್ಲ? ತುಂಬಾ ಚೆನ್ನಾಗಿದೆ. ಪ್ಯಾಕ್ ಮಾಡ್ಬಿಡ್ಲ? ಬೇಡ, ಇದಕ್ಕಿಂತ ಸ್ವಲ್ಪ ಕೆಳಗಡೆ ಬನ್ನಿ. ಬೆಳಿಗ್ಗೆ ಬೆಳಿಗ್ಗೆ ಏನ್ ಗಿರಾಕಿಗಳು ಸಿಕ್ಕರೋ ಇವ್ರ ಯೋಗ್ಯತೆಗೆ. ತೋರಿಸ್ತಾರೆ ಸರ್, ಜಸ್ಟ್ ತ್ರಿಬಲ್ ನೈನ್. ವಂಡರ್ಫುಲ್, ತ್ರಿಬಲ್ ನೈನ್ ಇದೇ ನಮಗೆ ಬೇಕಾಗಿದ್ದು. ಸೂಪರ್ ಸರ್. ಸರ್, ಇದನ್ನ ಪ್ಯಾಕ್ ಮಾಡೋದು ಬೇಡ ಸರ್, ಇನ್ ಸ್ವಲ್ಪ ಕೆಳಗಡೆ ಬನ್ನಿ. ಒಳಿಕೋಗಿ ಏನ್ ತರ್ತಾನೋ. ಲೋ ಮಗ, ಸಾಕ್ ಬಾರೋ, ಕಮ್ಮಿ ಕಮ್ಮಿ ಅಂತ ಕೇಳಿ ಕೆರ್ದಲ್ ಒದೆ ತಿನ್ನೋ ಚಾನ್ಸ್ ಐತ್ಕಣೋ. ಲೋ, ನಾವೇನ್ ಕುರಿಗಳೆಲ್ಲ ಒದೆ ತಿನ್ನೋದಿಕ್ಕೆ, ನಾವು ಹುಲಿ. ಹುಲಿ ಅನ್ನೋದನ್ನ ಪ್ರೂವ್ ಮಾಡ್ತೀನಿ. ಆಯ್ತು ಸರ್, ಅಂಗಡಿ ಎಲ್ಲ ಹುಡುಕ್ಬಿಟ್ಟೆ, ಇದೇ ಲಾಸ್ಟ್ ಪ್ರೈಸ್ ಸರ್. ರೇಟ್ ಜಸ್ಟ್ ತ್ರಿಬಲ್ ಒನ್. ನಾನು ಹೇಳಿದ್ವನಲ್ಲ ಸಿಕ್ಕೇ ಸಿಗುತ್ತೆ ಅಂತ, ಇವನ್ನೆಲ್ಲ ಹೋಗಿದ ಸರ್. ಇದಕ್ಕಿಂತ ಕೆಳಗಡೆ ಬರಕ್ ಆಗೋದಿಲ್ಲ ಸರ್. ಮೇಡಮ್, ತ್ರಿಬಲ್ ಒನ್ಗೆ ಒಂದು ಬಿಲ್ ಹಾಕ್ಬಿಡಿ. ಬೇಡ ಸರ್. ಹಲೋ ವೆಂಕಿ, ನಾನು ಅಜಯ್. ಸಿಕ್ಕದ್ನ? ವರ್ಕ್ ಮೇಲೆ ಔಟ್ ಸೈಡ್ ಹೋಗಿದಾನಂತೆ, ಬರೋದು ಒಂದು ವಾರ ಆಗತ್ತಂತೆ. ಹೌದಾ, ಒಂದು ವಾರ ಆಗುತ್ತಾ? ನಾನ್ ನಾಡಿದ್ದಿಂದ ಊರಲ್ಲಿರಲ್ಲ, ನಾರ್ತ್ ಇಂಡಿಯಾ ಟ್ರಿಪ್ ಹೋಗ್ತಾ ಇದ್ದೀನಿ. ನೀವು ಆರಾಮಾಗಿ ಹೋಗಿ ಬನ್ನಿ, ಅವನ್ ಸಿಕ್ಕದ್ಮೇಲೆ ನಾನೇ ಅವನ್ ಫೋನಿಂದ ನಿಮಗೆ ಕಾಲ್ ಮಾಡಿಸ್ತೀನಿ. ನಿಮ್ ಕಾಲ್ಗೆ ವೇಟ್ ಮಾಡ್ತಾ ಇರ್ತೀನಿ. ನೋಡಿ ಮಿಸ್ಟರ್ ಅಜಯ್, ಫೈರಿಂಗ್ ಕೇಸ್ನ ಮೇಲೆ ಅರೆಸ್ಟ್ ವಾರಂಟ್ ಇದೆ. ನಾನು ಆಂಟಿಸಿಪೇಟರಿ ಬೇಲಿಗೆ ಅಪ್ಲೈ ಮಾಡಿದ್ದೀನಿ. ಅದು ಸಿಗೋ ಅಷ್ಟರಲ್ಲಿ ನೀವೇನಾದರೂ ಪೊಲೀಸ್ ಕೈಗೆ ಸಿಕ್ಕ ಅರೆಸ್ಟ್ ಆದರೆ ಸುಮ್ಮನೆ ಪ್ರಾಬ್ಲಮ್. ಒಂದು ಕೆಲಸ ಮಾಡಿ, ಸ್ವಲ್ಪ ದಿನ ಯಾವುದಾದ್ರು ದೂರ ದೂರಿಗೆ ಯಾರ ಕೈಗೆ ಸಿಕ್ತಾ ಹೋಗ್ಬಿಡಿ. ಬೇಲ್ ಕೈ ಬಂದ ಮೇಲೆ ನಾನೇ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಹಾಯ್ ಯಾರು. ಹಾಯ್, ಹೇಗಿದ್ಯಾಮ? ಫೈನ್. ಹ್ಯಾಪಿ ಜರ್ನಿ. ಥ್ಯಾಂಕ್ ಯು. ಮತ್ತೆ ನಿನ್ನ ನೆನಪೇ ಕಾಡುತ್ತಿದೆ, ಕಣ್ಣ ನೀರಿನಲ್ಲೇ ಕನಸು ಜಾರುತ್ತಿದೆ, ಮತ್ತೆ ಮತ್ತೆ ನಿನ್ನ ನೆನಪೇ ಕಾಡುತ್ತಿದೆ. ಕಾಣದೆ ಕಾಣದೆ ಮನಸ್ಸಿನ ನೋವು, ಕೇಳದೆ ಕೇಳದೆ ಹೃದಯದ
ಇದಿಯಾಟ ಹೇಗೆ ನೋಡು ದೂರ ದೂರ ನೀನು ನಾನು ನಿನ್ನಯ ಪ್ರೀತಿಯ ನೆನಪಲೇ ನಿನ್ನಯ ಪ್ರೀತಿಯ ನೆನಪಲೇ ಫ್ರೆಂಡ್ ಮಗನ್ ಮದ್ವೆ ಅಂದ್ರು ನಿಮ್ದು ಅಂತ ಯಾಕೆ ಹೇಳಲಿಲ್ಲ ಯಾಕೆ ಪಪ್ಪ ಎನಿವೇ ಐ ವಿಶ್ ಯು ಅ ವೆರಿ ಹ್ಯಾಪಿ ಮ್ಯಾರಿಡ್ ಲೈಫ್ ಥ್ಯಾಂಕ್ ಯು ಎಲ್ಲಿ ನಿಮ್ಮ ಫಿಯಾನ್ಸೆ ಇಲ್ಲೇ ಇಲ್ಲೇ ಇರ್ತಾರೆ ಅಂತ ಗೊತ್ತು ಈಗ ಎಲ್ಲಿದ್ದಾರೆ ನನ್ನ ಎದುರಲ್ಲೇ ಅಂದರೆ ಎಲ್ಲೆಲ್ಲೋ ಯಾಕೆ ನೋಡುತ್ತೀರಾ ನೀವೇ Are you joking? I'm serious. No! ಏನು ಮೈದು ಏನು ನಡೀತಾ ಇರೋದು ಮಗಳೆ ಬಾ ಮೊದಲು ಒಳಗಡೆ ಹೋಗೋಣ ನಾನು ಎಲ್ಲ ಹೇಳ್ತೀನಿ ಎಲ್ಲ ಹೇಳ್ತೀನಿ ಬಾ ಎಲ್ಲ ಹೇಳ್ತೀನಿ ತಗೋ ಇದನ್ನೆಲ್ಲ ಉಟ್ಕೊಂಡು ಬೇಗ ರೆಡಿಯಾಗು ಇಲ್ಲ ನಾನು ಉಟ್ಕೊಳ್ಳಲ್ಲ ನನಗೆ ದೇವಸ್ಥಾನ ಪುಣ್ಯಕ್ಷೇತ್ರ ಅಂತ ಹೇಳಿ ಕರ್ಕೊಂಡು ಬಂದು ಈಗ ಮದುವೆ ಅಂದ್ರೆ ಏನರ್ಥ ನೋಡಮ್ಮ ನಿನಗೆ ಸರ್ಪ್ರೈಸ್ ಆಗಿರಲಿ ಅಂತ ನಾವು ಹೀಗೆ ಮಾಡ್ತೀವಿ ಎಷ್ಟು ಧೈರ್ಯ ಇರಬೇಕು ನಿನಗೆ ನಿನ್ನನ್ನು ನೋಡಕ್ ಬಂದ ಹುಡುಗನಿಗೆ ನೀನ್ ನನಗೆ ಇಷ್ಟ ಇಲ್ಲ ನಾನು ಬೇರೆ ಹುಡುಗನ ಇಷ್ಟಪಟ್ಟಿದ್ದೀನಿ ಅಂತ ಅವನು ಕಳಿಸ್ಬಿಟ್ಟಲ್ಲ ಅಪ್ಪ ಅಮ್ಮ ಆಗಿ ನಮ್ಗೆ ಎಷ್ಟು ನೋವಾಗುತ್ತೆ ನಮ್ಮ ಹತ್ರ ಹೇಳ್ಬೋದಾಗಿತ್ತಲ್ಲ ನಾನೇ ನಿಮ್ಗೆ ಇದನ್ನೆಲ್ಲ ಹೇಳ್ಬೇಕು ಅಂತಿದ್ದೆ ಅಷ್ಟರಲ್ಲಿ ನೀವೇ ಇದನ್ನೆಲ್ಲ ಮಾಡ್ತಿದ್ದೀರಾ ನಾನು ಲವ್ ಮಾಡ್ತಿರೋ ಅಜಯ್ ತುಂಬಾ ಒಳ್ಳೆ ಹುಡುಗ ಪಾಪ ಅವ್ರಿಲ್ದೆ ನಾನು ಬದುಕಲ್ಲ ನಂಗೆ ಅಜಯ್ ಬೇಕು ಪ್ಲೀಸ್ ಪಾಪ ಈ ಮದುವೆ ನಿಲ್ಸಿ ಅಮ್ಮ ಅರ್ಥ ಮಾಡ್ಕೋ ಅರು ನೀನ್ ನಮ್ಮನ್ನ ಅರ್ಥ ಮಾಡ್ಕೋ ರೆಡಿ ಆಗು
ನೋಡ್ ಬರಿ, ಬ್ರಹ್ಮ ಬಂದ್ ಹೇಳಿದ್ರು ಈ ಮದುವೆ ನಿಲ್ಸಲ್ಲ. ಪ್ರೀತಿ ಪ್ರೇಮದ ಬಲೆಯಲ್ಲಿ ಸಿಕ್ಕ ಹಾಳಾಗಿರೋ ಎಷ್ಟೋ ಹೆಣ್ಮಕ್ಳನ್ನ ನಾನು ನೋಡಿದ್ದೀನಿ. ಎರಡು ದಿನ ಬೈಕು, ನಾಲ್ಕು ದಿನ ಕಾಫಿ ಡೇ, ಎರಡು ಮಾರ್ನಿಂಗ್ ಶೋ, ಮೂರು ದಿನ ಶಾಪಿಂಗು, ಆಮೇಲೆ ಹ್ಯಾಂಗಿಂಗ್. ಇಷ್ಟು ತಾನೆ ನಿಮ್ಮ ಪ್ರೀತಿ? ನೋಡೋರು, ನನಗಿರೋದು ನೀನೊಬ್ಬಳೇ ಪ್ರೀತಿ ಮಗಳು. ನಿನ್ನ ಭವಿಷ್ಯ ಚೆನ್ನಾಗಿರ್ಬೇಕು ಅನ್ನೋದಷ್ಟೇ ನನ್ನ ಮುಖ್ಯ ಉದ್ದೇಶ. ಹಾಗಂತ ಮೋಸ ಮಾಡಿ ನನಗೆ ಇಷ್ಟ ಇಲ್ದರ ಹುಡುಗನ ಜೊತೆ ಮದ್ವೆ ಮಾಡಿಸಿ ಸಾಯೋವರೆಗೂ ನಾನು ಕೊರಗ್ತಾ ಇರೋದು ನಿಮಗ್ ಸಂತೋಷನ ಹೇಳಿ ಪಾಪ? ಪ್ರೀತಿ ಮಾಡೋರೆಲ್ಲ ಹಾಳಾಗ್ತಾರೆ ಅಂತ ಯಾರು ಹೇಳಿದ್ ನಿಮ್ಗೆ ಪಾಪ? ನೋಡಿ, ಈ ಮದ್ವೆ ಸಾಧ್ಯ ಇಲ್ಲ. ನಿನ್ ಮಾತ್ ಕೇಳ್ತಾ ಇರೋದಕ್ಕೆ ಪುರ್ಸತ್ತಿಲ್ಲ, ಮೂರ್ತ ಮೀರ್ ಹೋಗುತ್ತೆ. ನೋಡು ಮರಿ, ನೀನ್ ಈ ಮದುವೆ ಮಾಡ್ಕೋತೀಯ, ಹಠ ಮಾಡಿದ್ರೆ ಇದೇ ಪುಣ್ಯಕ್ಷೇತ್ರದಲ್ಲಿ ಅಪ್ಪ ಅಮ್ಮನ ತಿಥಿನೂ ನೀನೇ ಮಾಡ್ಬಿಟ್ಟು ಹೋಗ್ಬೇಕಾಗತ್ತೆ. ಹುಷಾರು ನೋಡು. ಅರು, ನಿನಗೆ ನಿನ್ ಸಂತೋಷನೇ ಮುಖ್ಯ ಆದ್ರೆ ನಿಮ್ ಇಷ್ಟ ಬಂದ ಹಾಗೆ ಮಾಡ್ಕೊ, ಇಲ್ದೆ ಇದ್ರೆ ಸ್ವಲ್ಪ ನಮ್ ಮಾತು ಕೇಳು. ಇಸೆ ರೆಡಿ ಕರ್ಕೆ ಲೇಕೆ ಆಯ್ಯೆ. ಠೀಕ್ ಹೇ ಮೇಡಮ್. ಮೇರಾ ಕಮರಾ ಸಾಫ್ ಕಿಯಾ? ಜಾವ್ ಜಲ್ದಿ ಸಾಕೆ, ಮೇರಾ ಕಮರಾ ಸಾಫ್ ಕರ್ ದೋ. ಮನಸ್ಥಿತಿ ಹೇಗಿರುತ್ತೆ ಅಂತ ನಿನಗೂ ಗೊತ್ತಲ್ವಾ? ನಿರ್ಮಲವಾಗಿ ನೀನ್ ಹರಿತಾ ಇರೋ ಇಂಥ ಪುಣ್ಯವಾದ ಸ್ಥಳದಲ್ಲಿ ನನ್ನ ಪ್ರೀತಿನ ಕೊಂದು ಹಾಕ್ತಾ ಇದ್ದಾರೆ. ಸಪೋರ್ಟ್ ಮಾಡಕ್ ಯಾರು ಇಲ್ಲ. ನನ್ನ ಪ್ರೀತಿ ಬೇಕು, ನನ್ನ ಅಜಯ್ ಬೇಕು. ಯಾರೋ ಕಟ್ಟೋ ತಾಳಿಗೆ ನನ್ ಕೊರಳು ಕೊಡಕ್ ಆಗಲ್ಲ. ನಿನ್ನಷ್ಟೇ ಪವಿತ್ರವಾದ ನನ್ನ ಈ ಪ್ರೀತಿ ಕಳಂಕವಾಗದೆ ನಿನ್ನ ಮಣ್ಣಲ್ಲಿ ಅಮರವಾಗ್ಲಿ. ಅಜಯ್, I'm very sorry. ಹೆಚ್ಚಾಗಿ ಪ್ರೀತಿಸೋ ನೀನು ನನಗೆ ಸಿಗದೇ ಇದ್ರೆ ನಾನು ಬದುಕಿ ಪ್ರಯೋಜನ ಇಲ್ಲ. ಈಗ ಮನೆಯವರಿಂದ ತಪ್ಪಿಸ್ಕೊಂಡ್ರು ಅವರೆಲ್ಲ ಸೇರಿ ಮತ್ತೆ ಅವ್ರ ಜೊತೆ ನನ್ನ ಮದುವೆ ಮಾಡೇ ಮಾಡ್ತಾರೆ ಅಂತ ಅನ್ನಿಸ್ತು. ಅದಕ್ಕೆ ಈ ನಿರ್ಧಾರಕ್ಕೆ ಬಂದೆ. ಐ ಆಮ್ ಸಾರಿ. ನಾವೆಷ್ಟು ಹತ್ರ ಇದ್ರೂ ದೂರ ಇದ್ದಾಗೆ ಇತ್ತು,
ಆದರೆ ನಮ್ಮಿಬ್ರು ಮನ್ಸುಗಳು ಮಾತ್ರ ಹತ್ರನೇ ಇತ್ತು. ದಿನ ಸನ್ರೈಸ್ನ ನೋಡೋ ಥರ ನಾನು ನಿನ್ನ ಕಾಲೇಜ್ನಲ್ಲಿ ನೋಡ್ತಾ ಇದ್ದೆ. ಕನ್ಸಲ್ಲಿ ಬರೋದನ್ನ ಮನಸ್ಸಲ್ಲಿ ಇಟ್ಕೊಂಡು ನಿನ್ನ ಹತ್ರ ಹೇಳಬೇಕು ಅಂತ ಬರ್ತಾ ಇದ್ದೆ. ಆದರೆ ನನ್ನ ಫೀಲಿಂಗ್ಸ್ನ ನಿನ್ನ ಹತ್ರ ಹೇಳ್ಕೊಳಕ್ಕೆ ಆಗಲಿಲ್ಲ. ನಾನು ಪ್ರಪೋಸ್ ಮಾಡೋಕ್ಕೆ ಅಂತ ಬಂದ ಸಮಯದಲ್ಲಿ ನಿನ್ನ ಲೈಫ್ ಸೆಟ್ಲ್ ಆದಮೇಲೆ ಪ್ರಪೋಸ್ ಮಾಡ್ತೀನಿ ಅಂತ ಸಮಯ ತಗೋತಾ ಇದ್ದೆ. ಆ ಸಮಯ ಬರುತ್ತೆ ಅಂತ ನಾನು ಕಾಯ್ತಾ ಇದ್ದೆ. ಆದರೆ ಆ ಸಮಯ ಬರೋಷ್ಟರಲ್ಲಿ ಸಂದರ್ಭನೇ ಬದಲಾಗೋಗಿತ್ತು. ನಾವಿಬ್ರು ಮತ್ತೆ ಸೇರೋದಕ್ಕೆ ಇಷ್ಟೊಂದು ಸಮಯನೇ ಬೇಕಾಯಿತು. ಹೃದಯದಲ್ಲಿ ಒಬ್ರಿಗೊಬ್ರು ಇಷ್ಟೊಂದು ಪ್ರೀತಿ ಇಟ್ಕೊಂಡು ಎಷ್ಟು ದುಃಖ ಅನ್ಭವಿಸಿದ್ವಿಯಲ್ವಾ. ಐ ಲವ್ ಯು ಅಜಯ್. ಅರು, ನಾವಿಬ್ರು ಇನ್ ಯಾವತ್ತೂ ದೂರ ಆಗಲ್ಲ. ಐ ಟು ಲವ್ ಯು. ಸನಿಹ ಬಂದ ಮೇಲೆ ಸಂಕೋಚಾಯತಕ್ಕೆ, ಹೃದಯ ಕದ್ದ ಮೇಲೆ ಹುಡುಕಾಟಾಯತಕ್ಕೆ, ನಾ ಬರುವ ಹಾದಿಯಲ್ಲಿ ನಗು ನಗು ತಾನೇ ನಿಂತಿರಲು, ನನ್ನ ಮನದ ಮಹಡಿಯಲ್ಲಿ ನನ್ನ ಮರೆತೆ ನಿನ್ನ ಗುಂಗಿನಲ್ಲಿ. ಸನಿಹ ಬಂದ ಮೇಲೆ ಸಂಕುಚಾಯತಕ್ಕೆ, ಹೃದಯ ಕದ್ದ ಮೇಲೆ ಹುಡುಕಾಟಾಯತಕ್ಕೆ. ನನ್ನ ಹೆಸರ ಬರೆಯಲೇ
ಮತ್ತೆ ಮತ್ತದೇಕು ಮುತ್ತಾದೆ ಮುತ್ತಲೇ ಸನಿಹ ಬಂದ ಮೇಲೆ ಸಂಕೋಚಾಯತಕ್ಕೆ ಹೃದಯ ಕಾದ ಮೇಲೆ ಹುಡುಕಾಟಾಯತಕ್ಕೆ ಸೌತಲ್ಲಿ ಸೈಲೆಂಟ್ ಆಗಿ ಸ್ಟಾರ್ಟ್ ಆಗಿದ್ ನಿಮ್ ಪ್ರೀತಿ ಎಲ್ಲಾ ಕ್ರಾಸಿಂಗ್ಗಳನ್ನು ಚೇಸ್ ಮಾಡಿ ನಾರ್ತ್ ವರ್ಗೂ ನಾನ್ ಸ್ಟಾಪ್ ಆಗಿ ಬಂದಿದೆ ಅಂದ್ರೆ ಗ್ರೇಟ್, ರಿಯಲಿ ಗ್ರೇಟ್. ನೀನೇನಾ ಇವಳು ಮನ್ಸನ್ ಕದ್ದಿರೋ ಅಮರ ಪ್ರೇಮಿ? ಈ ಪ್ರೇಮಿನ ಅಮರ ಮಾಡಿ ಅವಳು ನಮ್ಮ ಮಧುರವಾ ಕರ್ಕೊಂಬಂದ್ರು. ಅವ್ರಿಗೆ ಬೀರು ಬಿರಿಯಾನಿ ಕೊಡಿಸ್ಬಿಟ್ಟು ಕರ್ಕೊಂಬಂದಿರಿ, ಅವ್ರನ್ನ ವಾಪಸ್ ಕಳಿಸ್ಬಿಡು. ನಿನಗೋಸ್ಕರ ಪ್ರಾಣ ಕೊಡಂಗಿರ, ಮುಂದೆ ಬರ ಕೇಳು. ಕುತ್ತೆಕ್ಕೆ ಅವಳ ಖಡೆ ಖಡೆ ದೇಖ್ಯಾರ ಜಾವುಟ ಹಾಕಿಲೇಕೆ. ನೋಡಕ್ ಬಂದಾಗ್ಲೂ ಹೀಗೆ ನಾಟಕ ಆಡ್ದ. ಪ್ಲಾನ್ ಮಾಡಿ ನಮ್ ತಂದೆ ತಾಯಿ ಕೈಲಿ ಮದ್ವೆನ ಅರೇಂಜ್ ಮಾಡಿಸ್ಕೊಂಡಿದ್ದಾನೆ ಇಡಿಯಟ್. ಅವನನ್ ಸಾಯಕ್ ಬಿಡು, ನಡಿ ನಾವ್ ಹೋಗೋಣ. ಹಂಗಲ್ಲ ಅರು, ಬೇಡ ಅರುಂಧತಿ, ಪ್ಲೀಸ್ ಹೆಲ್ಪ್ ಮೀ. ಅರು ನೀನ್ ಬೇಕಾಗುತ್ತೆ ಹೋಗು, ನನ್ ಪ್ರಾಣ ಉಳಿಸ್ಬಿಟ್ಟು ಹೋಗು ಪ್ಲೀಸ್. ಬದುಕೊಳ್ಳಿ ಬಿಡು ಅರು, ಮನುಷ್ಯ ಅಂದ್ರೆ ಮನುಷ್ಯತ್ವ ಇರ್ಬೇಕು. ಅವ್ನ್ ಮನುಷ್ಯ ಆದ್ರೆ ಮನುಷ್ಯತ್ವನ್ ಮರೆಯಲ್ಲ. ಕೊಡು ಕೈ. ನಿನ್ನ ಅಜಯ್ ಅಂಬರ್ದಲ್ಲಿ ಅಮಾರ ಹೋಗ್ಬಿಟ್ಟ. ಹಾಗಾದ್ರೆ ನಿಮ್ಮನ್ನ ಶೂಟ್ ಮಾಡಿದ್ದು ಆ ಅಜಯ್ ಅಲ್ಲ ಅಂತೀರಾ?
ಖಂಡಿತ ಇಲ್ಲ. ನನ್ನನ್ನು ಶೂಟ್ ಮಾಡಿದ್ದು ಆ ಮೆಡ್ಡಾನೆ. ಅವತ್ತಿನ ದಿವಸ ನಮ್ಮ ಹತ್ರ ಯಾವುದೇ ರೀತಿ ವೆಪನ್ಸೂ ಇರಲಿಲ್ಲ ಸರ್. ಅಜಯ್ ಇರಲಿಲ್ಲ ಅಂದಿದ್ರೆ ಅವತ್ತೇ ಅವ್ರು ನನ್ನನ್ನು ಮುಗಿಸ್ಬಿಟ್ರವರು. ಆಮೇಲೆ ಅಜಯ್ ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಬಂದು ಅಡ್ಮಿಟ್ ಮಾಡಿ ನನ್ನ ನನ್ನ ಫ್ಯಾಮಿಲಿನ ಕಾಪಾಡಿದ್ದು. ಇದರಲ್ಲಿ ಅಜಯ್ದೇನು ತಪ್ಪಿಲ್ಲ. ಇದೆಲ್ಲ ಸುಳ್ಳು ಕಂಪ್ಲೇಂಟು ಸರ್. ಇನ್ಸ್ಪೆಕ್ಟರ್, ನನ್ನ ಮಗ ಎಲ್ಲೇ ಇದ್ರು ಆದಷ್ಟು ಬೇಗ ಹುಡುಕೊಡಿ. ಡೋಂಟ್ ವರಿ ಸರ್, ನಿಮ್ಮ ಮಗನ ಆದಷ್ಟು ಬೇಗ ಟ್ರೇಸ್ ಮಾಡಿ ನಿಮ್ಗೆ ಇನ್ಫಾರ್ಮ್ ಮಾಡ್ತೀವಿ. क्या हुआ, क्यों चिल्ला रहे हो? Hey, what happened? Are you all right? अरुंधति. अरुंधति? वो अरुंधति कौन है? वो मेरा गर्लफ्रेंड है सर. मैं उसे बहुत प्यार करता हूँ. आई वॉन्ट टू सी हर. ना अवल इवागले नोडबेकु. ओह, लव स्टोरी. हाँ डॉक्टर, मैं इधर कैसे आया? दो दिन पहले आप नदी के किनारे पे बेहोश पड़े थे. कुछ लोग आपको देख कर यहाँ पे एडमिट करके गए हैं और आपका होश आने का इंतजार कर रहे थे. भाई, what's your name? अजय सर. सर, प्लीज सर, आई नीड टू गो. Hey अजय, रिलैक्स मैन. देखिए, आप इस वक्त बहुत घायल हैं और आपकी हालत बहुत खराब है. You have to take one week rest. सर, प्लीज सर, मुझे इधर से जाना ही होगा. उसके बिना मैं जी नहीं सकता. प्लीज सर. मैं आपकी सिचुएशन समझ सकता हूँ. ओके, टेक केयर. थैंक यू सर, थैंक यू सो मच. ಓ ವಿಧಿಯೇ ನೋಡು ಪ್ರೇಮಿಗಳ ಪಾಡು, ಓ ವಿಧಿಯೇ ನೋಡು ಪ್ರೇಮಿಗಳ ಪಾಡು, ಎಲ್ಲೆಡೆಯೂ ನೋವಿನ ದಾರಿಗಳು, ಆದರೂ ಸಾಗುತ್ತಿವೆ ಪ್ರೀತಿಯ ಹೆಚ್ಚೆಗಳು. ಅರುಂಧತಿ ಎಲ್ಲಿ ಅಂತ ಹುಡ್ಕೋದು. ಫೋನ್ ಮಾಡಿದ್ರೆ ನೋವಿಗೂ ಸಾಲ ನೀಡುವ ಕಾಲ, ಪ್ರೇಮಿಯ ಬದುಕಲಿ ಬರಬಹುದು. ಏನ್ ಮಾಡೋದು ಇವಾಗ? ಫೋನ್ ಬೇರೆ ಸ್ವಿಚ್ ಆಫ್ ಆಗಿದೆ. ಹಾ, ಅವಳ ಮದುವೆ ನಡೀತಿ ಚೌಲ್ಟ್ರಲ್ಲಿ ವಿಚಾರಿಸಿದ್ರೆ. ಬೇನ್ ಜಿ, ದೋ ದಿನ ಕೆ ಪಹಲೆ ಅರುಂಧತಿ ನಾಮ್ ಕಿ ಏಕ್ ಲಡ್ಕಿ ಕಿ ಶಾದಿ ಹೋ ರಹಾ ಥಾ ನಾ, ಆಪ್ಕೊ ಪತಾ ಹೈ ವೋ ಕಹಾಂ ಪೆ ಹೈ. ಹಾ, ವೋ ಲಡ್ಕಿ ಜೊ ಭಾಗ್ ಗಯಿ ಥಿ ನಾ. ಹಾ ಹಾ, ವಹಿ ಲಡ್ಕಿ. ಉಸ್ ಲಡ್ಕಿ ಕಿ ಶಾದಿ ಕರ್ಕೆ ಲೇಕರ್ ಚಲೇ ಗಯೆ. ಹಾ, ಕಹಾ? आपको उसकी एड्रेस पता है? यही रास्ते पे आखिरी घर उन्हीं का है. नानु अजय अंत. अजय अंद्रे नीनेना? नाने ಅರುಂಧತಿಯಲ್ಲಿ. ಪ್ಲೀಸ್ ಆಂಟಿ, ನಾನು ಅರುಂಧತಿ ನೋಡ್ಲೇಬೇಕು. ನಿಮ್ಮ ಕೈ ಮುಗಿತೀನಿ. ಎಲ್ಲಿದ್ದಾಳೆ ಅವಳು? ಯಾಕೆ ಆಂಟಿ, ಏನಾಯ್ತು? ನಿಮ್ಮಿಬ್ರನ್ನ ಬೇರೆ ಮಾಡಿದ ಪಾಪಕ್ಕೆ ಆ ದೇವ್ರು ನಮಗ್ ಸರಿಯಾದ ಶಿಕ್ಷೆ ಕೊಟ್ಬಿಟ್ಟ. ಅಂದ್ರೆ ನೀ ಸತ್ತೋಗಿದ್ಯಾ ಅಂತ ತಿಳ್ಕೊಂಡು ಯಾರಿಗ್ ನಾವು ವಿಲಾಸ್ ಜೊತೆ ಬಲವಂತವಾಗಿ ಮದ್ವೆ ಮಾಡಿಬಿಟ್ವಿ. ಹಾಯ್ ಸ್ವೀಟ್ ಹಾರ್ಟ್.
ವೆಲ್ಕಮ್ ಟು ಆರ್ ಪ್ಯಾಲೆಸ್, ಯುವರ್ ಕಿಂಗ್ ಇಸ್ ವೇಟಿಂಗ್ ಫಾರ್ ಯು. ನಾನು ನಿನ್ನನ್ನು ಮೊದಲನೇ ಸಲ ನೋಡಿದಾಗಲೇ ನಿನ್ನ ಬ್ಯೂಟಿಗೆ ಬೋಲ್ಡ್ ಆಗಿ ನೀನೇ ನನ್ನ ಹೀರೋನು ಅಂತ ಫಿಕ್ಸ್ ಆದೆ. ಆದರೆ ನೀನು ನನ್ನ ಸೈಡಿಗೆ ಕರೆದು ನಿನ್ನ ಸ್ಟೋರಿ ಹೇಳಿ ನನ್ನನ್ನು ವಿಲನ್ ಮಾಡೋಕ್ಕೆ ಟ್ರೈ ಮಾಡಿದೆ. ಅದೇ ಸ್ಟೋರಿಗೆ ಒಂದು ಸಣ್ಣ ಟ್ವಿಸ್ಟ್ ಕೊಟ್ಟು ನಾನು ಹೀರೋ ಆದೆ. ನನ್ನ ಲೈಫಲ್ಲಿ ನೀನು ಯಾವತ್ತಿದ್ರೂ ವಿಲನ್ನೇ. ನನ್ನ ಅಜಯ್ ಸತ್ತ ಕ್ಷಣನೇ ನಾನು ಸತ್ತೋದೆ. ಈ ಸಮಯದಲ್ಲಿ ಸಾವಿನ ಮಾತು ಯಾಕೆ ಆಡ್ತೀಯ? ನನ್ನ ಜೊತೆ ನೀನು ಸುಖವಾಗಿರ್ತೀಯ. ನನ್ನ ಜೊತೆ ನೀನು ಸುಖವಾಗಿರ್ತೀನಿ ಅನ್ನೋದು ನಿನ್ನ ಭ್ರಮೆ. ಇನ್ಮೇಲಿಂದ 24/7 ನೀನು ನನ್ನ ಜೊತೆಲಿ ಇರಬೇಕು. ಇರ್ತೀಯ? ಎಲ್ಲರೂ ನೈಟ್ ಮಾತ್ರ ಕೌಂಟ್ ಮಾಡಿದ್ರೆ ನಾನು ಡೇ ಆ್ಯಂಡ್ ನೈಟ್ ಎರಡನ್ನೂ ಕೌಂಟ್ ಮಾಡ್ತೀನಿ. ಈ ಫಸ್ಟ್ ನೈಟ್ನ ಬೆಸ್ಟ್ ನೈಟ್ ಮಾಡು. ಬಾ. ನೀನು ಮದುವೆ ಆಗಿರೋದು ಮಾನಸಿಕವಾಗಿ ಸತ್ತೋಗಿರೋ ಒಬ್ಬ ವಿಧವೇನ ಅನ್ನೋದು ನೆನಪಿರಲಿ. ಮೂಡ್ನ ಡೈವರ್ಟ್ ಮಾಡಬೇಡ ಡಾರ್ಲಿಂಗ್. ಲೈಟ್ನ ಆಫ್ ಮಾಡ್ಲಾ ಅಥವಾ ಆನಲ್ಲೇ ಇರ್ಲ. ಡೋಂಟ್ ಟಚ್ ಮೀ, ಮುಟ್ಬೇಡ ನನ್ನನ್ನ. ಅರೇಂಜ್ಮೆಂಟ್ ಎಲ್ಲ ಸೂಪರ್ ಆಗಿದೆ, ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡ. ಇಪ್ಪುಡು ಒಪ್ಪುಕೊಂಡೆ ಓಕೆ, ಲೇಕಪೋತೆ ರೇಪೆ. ಏನಾಯ್ತು ಮಗಳೇ, ಏನಾಯ್ತು ಹೇಳಮ್ಮ, ಏನಾಯ್ತು? ಅಯ್ಯೋ ಮಾತಾಡ್ಬಿಟ್ಟ, ಏನಾಯ್ತು? ನಾನು ಅಜಯ್ ಹತ್ರ ಹೋಗ್ತಾ ಇದ್ದೀನಿ. ನನ್ನ ಅಜಯ್ನ ಇವ್ರು ಕೊಂದ್ಬಿಟ್ಟು. ಅಜಯ್ ಇಲ್ದೆ ನಾನು ಬದುಕಲ್ಲ. ಅದಕ್ಕೆ ವಿಷ ಕೊಡ್ತಿದ್ದೀನಿ. ಯಾಕಮ್ಮ ಹೀಗ್ ಮಾಡ್ಕೊಂಡ್ಬಿಟ್ಟ? ನೀವು ನನಗೆ ಅಜ್ಜಿಕ್ಕ ವಯಸ್ಸಿದ್ದಾನು, ನಾನೇನಾದ್ರು ಕೇಳಕ್ ಮುಂಚೆನೆ ತಂದು ಕೊಡ್ತಿದ್ರಿ. ಆದ್ರೆ ಇದೊಂದು ವಿಷಯದಲ್ಲಿ ಯಾಕೆ ಹಿಂಗ್ ಮಾಡ್ಬಿಟ್ರಿ ಪಪ್ಪ? ಅಜ್ಜಿ ಬೇಕು, ನಾನು ಅಜ್ಜಿ ಹತ್ರ ಹೋಗ್ತಿದ್ದೀನಿ. ಸಾರಿ ಪಪ್ಪ. ಮುಖ ನೋಡ್ಬೇಕು ಈಗ ತಾನೇ ಅರುಣ ಸಂಸ್ಕಾರಕ್ಕೆ ತಮಿಳುಟ್ಟೋದ್ರು.
ಹೋಗ್ತೀನಿ.